ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯರಾದಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ತಂದೆಯ ದೇವರ ಒಂದು ಕೃಪೆಯಿಂದ ಆತನ ಆಶೀರ್ವಾದದಿಂದ ನಮ್ಮ ಇನ್ನ ಜೀವಿತ ಸಂಕೀರ್ಣಿಸಿ ಎಲ್ಲ ರೀತಿ ನಮಗೆ ಆಶೀರ್ವಾದ ಕೊಟ್ಟು ದೇವ್ರು ನಡೆಸ್ತಾ ಬಂದಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರ ಉಳ್ಳವನಾಗಣ. ಸೊ ಇವತ್ತಿನ ನಾವು ಪಠನ ಶುರು ಮಾಡುವ ಹಾಗೆ ನಾವು ಮೊದಲು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ನಮ್ಮದೇನಂತ ಶ್ರೀಧರ್ ಬದಲು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಳ್ಬೇಕಾಗಿ ಕೇಳ್ಕೊತೀನಿ. அன்பின் பரலோக பிதாவே, இந்த அருமையான இந்த மாலை வேளையிலும் ஆண்டவரே, எங்களை ஒரு குடும்பமாக சகோதர சகோதரிகளாக இந்த ஆன்லைன்ல பார்க்கிற சகோதர சகோதரிகளுக்காக அப்பா ஜெபிக்கிற ஆண்டவரே, ஒவ்வொருவரையும் ஆசீர்வதிங்க, பலப்படுத்துங்க, பேச போற தாசரை ஆசீர்வதிங்க, அவருக்கு பரிசுத்த ஆவியை கொடுத்து இந்த நாளில என்ன பேசுறார் என்று அதை கொடுத்து நாங்கள் அதை கேட்டு விட்டு விடாதபடிக்கு எங்களுடைய இதய பள்ளிகள் எடுத்துக்கொள்ள உதவி செய்யுங்க ஆண்டவரே. அப்பா தொடக்கம் முதல் முடிவு வரை ஆண்டவரே உன்னுடைய பிரசன்னம் எங்களோடு இருந்து ஒவ்வொருவரையும் ஆசீர்வதிய பலப்படுத்தின, அதிகமாக எங்களுக்கு ஞானத்தையும் வளமையும் கொடுங்க ஆண்டவரே. எல்லாம் பொறுப்பெடுத்து வேண்டுங்க. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸುಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಕ್ರಿಸ್ತನ ವಂದನೆಗಳನ್ನ ಹೇಳ್ಕೊಳ್ಳುತ್ತೇನೆ. ತಂದೆಯದ ದೇವರ ಒಂದು ಮಹಾಕೃಪೆಯಿಂದ ತಂದೆಯದ ದೇವರು ಆತನ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋದಕ್ಕೆ ಮಾಡಿದಂತ ಈ ಮಹಾ ಕೃಪೆಗಳಿಗಾಗಿ ತಂದೆಯದ ದೇವರಿಗೆ ನಮ್ಮ ಕರ್ತನಾದ ಯೇಸುಸ್ವಾಮಿ ನಾಮದಲ್ಲಿ ವಂದನೆಗಳನ್ನ ಸ್ತೋತ್ರಗಳನ್ನ ನಾನು ಸಲ್ಲಿಸ್ತೇನೆ. ದೇವರಾದ ಒಂದು ದೇವರು ಒಂದು ಮಹಾಕೃಪೆಯಿಂದ ನಮ್ಮನ್ನೆಲ್ಲೂ ಕೂಡ ಇಂತಹ ಒಂದು ಕೂಟದಲ್ಲಿ ಒಂದುಗೂಡಿಸಿ ಅದನ್ನ ವಾಕ್ಯವನ್ನು ಕೇಳೋದಕ್ಕೆ ನಮ್ಗೆ ಇಷ್ಟು ಕಾಲದಿಂದ ನಮ್ಗೆ ತುಂಬಾ ದೊಡ್ಡ ಕೃಪೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕೂಡ ನಾವು ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸುಸ್ವಾಮಿ ಮುಖಾಂತರ ನಾವೆಲ್ಲರೂ ಸೇರಿ ಅವರಿಗೆ ಸ್ತೋತ್ರವನ್ನು ಕೂಡ ಹೇಳ್ಕೊಂಡು ಇವತ್ತಿನ ಪಾಠಕ್ಕೆ ನಾವು ಹೋಗೋಣ. ಇವತ್ತು ದೇವದರ್ಶನ ಗೂಢಾರದ ಒಂದು ಪಾಠದಲ್ಲಿ ನಾವು ನೋಡುವಂತ ಪಾಠ ಎಷ್ಟನೇ ಪಾಠನ ನೋಡ್ತೀವಿ ಅಂದ್ರೆ ಏಳನೇ ಪಾಠ ವನ್ನು ನಾವೇನ್ ಮಾಡೋಣ ಇವತ್ತು ನಾವು ನೋಡೋಣ. ಸೆವೆಂತ್ ಚಾಪ್ಟರ್. ಸೊ ಈ ಪಾಠದ ಒಂದು ಟಾಪಿಕ್ ಏನಂದ್ರೆ ದ ಟೇಬಲ್ ಆಫ್ ಬ್ರೆಡ್, ಅಂದ್ರೆ ಸಮ್ಮುಖದ ರೊಟ್ಟಿಯ ಮೇಜಿ ಎಂಬ ಒಂದು ಟಾಪಿಕ್ ಅಲ್ಲಿ ಇವತ್ತಿನ ಪಾಠವನ್ನು ನಾವೇನ್ ಮಾಡೋಣ ನಾವು ನೋಡೋಣ. ನಾವು ದೇವದರ್ಶನ ಗೂಡಾರದಲ್ಲಿ ನೋಡೋದಾದರೆ ದೇವದರ್ಶನ ಗೂಡಾರದಲ್ಲಿ ಅಂಗಳ, ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳವನ್ನು ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರಲ್ಲಿ ನಾವು ನೋಡೋದಾದ್ರೆ ಪರಿಶುದ್ಧ ಸ್ಥಳದಲ್ಲಿ ಮೂರು ವಸ್ತುಗಳಿತ್ತು. ಒಂದು ದೀಪಸ್ತಂಭ, ಇನ್ನೊಂದು ಮೇಸೆ, ಮೂರನೇದು ಧೂಪ ಪೀಠ ನಾವು ನೋಡ್ತೀವಿ. ಸೊ ಕಳೆದ ಪಾಠದಲ್ಲಿ ನಾವು ದೀಪಸ್ತಂಭದ ಬಗ್ಗೆ ನಾವು ನೋಡಿದ್ದೋ, ಈ ದೀಪಸ್ತಂಭವು ಏನನ್ನ ಸೂಚಿಸ್ತದೆ, ಅದರಲ್ಲಿ ಇರುವಂತ ಪಾಠಗಳು ಏನು ಎಂಬುದ ಬಗ್ಗೆ ನಾವು ಕಳೆದ ದೇವದರ್ಶನ ಗೂಢರ ಪಾಠದಲ್ಲಿ ನಾವು ಏನ್ ಮಾಡಿದ್ದೋ ನಾವು ನೋಡಿದ್ದೋ. ಸೊ ಇವತ್ತು ನಾವು ಏಳನೇ ಪಾಠವಾಗಿರುವಂತ ಈ ಸಮ್ಮುಖದ ರೊಟ್ಟಿಯ ಮೇಜಿ ಇದ್ರ ಬಗ್ಗೆ ಏನ್ ಮಾಡೋಣ ಇವತ್ತಿನ ಪಾಠವನ್ನ ನಾವು ನೋಡೋಣ. ಸರಿ, ಈ ಮೇಜೆಯು ಹೆಂಗೆ ಉಂಟು ಮಾಡಲ್ಪಟ್ಟಿತ್ತು ಎಂಬುದನ್ನ ನಾವು ಏನ್ ಮಾಡೋಣ, ನಾವು ಓದ್ಬಿಟ್ಟು ಈ ಮೇಜೆ ಏನನ್ನ ಸೂಚಿಸ್ತದೆ, ಇದರಲ್ಲಿ ನಮಗಿರುವಂತಹ ಪಾಠಗಳು ಏನು ಎಂಬುದಾಗಿ ನಾವು ಏನ್ ಮಾಡೋಣ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಈ ಮೇಜೆ ಬಗ್ಗೆ ನಾವು ವಿಮೋಚನ ಕಾಂಡ 25ನೇ ಅಧ್ಯಾಯದಲ್ಲಿ 23ರಿಂದ ನಾವು ಏನ್ ಮಾಡ್ಬೋದು ಇದರಲ್ಲಿ ಓದಬಹುದು. ಇದರ ಅಳತೆಗಳು ಏನು, ಏನೆಲ್ಲ ಅಳತೆಗಳು, ಆಮೇಲೆ ಇದು ಹೆಂಗೆ ಮಾಡಲ್ಪಟ್ಟಿತ್ತು ಎಂಬುದ್ ಬಗ್ಗೆ ನಾವೇನ್ ಮಾಡೋಣ ನಾವು ಇವಾಗ ಓದೋಣ. ಯಾರಾದ್ರೂ ಒಬ್ರು ಓದ್ರಿ 25ನೇ ಅಧ್ಯಾಯ ವಿಮೋಚನ ಕಂಠ 25ನೇ ಅಧ್ಯಾಯದಲ್ಲಿ 23ರಿಂದ ಕೆಲವು ವಚನಗಳನ್ನ ನಾವು ಓದೋಣ. ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸಬೇಕು,
ಅದು ಎರಡು ಮೊಳ ಉದ್ದವಾಗಿಯೂ ಒಂದು ಮೊಳ ಅಗಲವಾಗಿಯೂ ಒಂದೂವರೆ ಮೊಳ ಎತ್ತರವಾಗಿಯೂ ಇರಬೇಕು. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಮೇಜಿನ ಸುತ್ತಲೂ ಅಂಗೈಗೆ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟು ಕಟ್ಟಿಸಬೇಕು. ನಾಲ್ಕು ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ ನಾಲ್ಕು ಕಾಲುಗಳಲ್ಲಿ ಹಚ್ಚಬೇಕು. ಆ ಬಳೆಗಳು ಅಡ್ಡಪಟ್ಟಿಗಳ ಹತ್ತಿಕೊಂಡಿರಬೇಕು. ಮೇಜನ್ನು ಎತ್ತುವುದಕ್ಕಾಗಿ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಸಾಕು ಸಿಸ್ಟರ್, ಒಂದೊಂದಾಗಿ ಓದ್ಕೊಂಡ್ ಬರೋಣ. ನಾವು ಏನ್ ಹೇಳ್ತಾರೆ ನೋಡಿ, ಇದಲ್ಲದೆ ಎರಡು ಮೊಲ ಉದ್ದ ಒಂದು ಮೊಲ ಅಗಲವು ಒಂದೂವರೆ ಮೊಲ ಎತ್ತರವು ಇರುವ ಮೇಜಿಯನ್ನು ಜಾಲಿ ಮರದಿಂದ ಮಾಡಬೇಕು. ಸರಿ, ನೋಡ್ತಾ ಇದ್ದೀರಲ್ಲ ಪಿಕ್ಚರ್ ಅಲ್ಲಿ ಈ ಮೇಜಿ ನಾವು ನೋಡ್ತೀವಿ. ಇದರ ಅಗಲು ಎಷ್ಟು ಅಂತ ನೋಡೋದಾದ್ರೆ, ಇದರ ಉದ್ದ ಬಂದು ಎರಡು ಮೊಲ ಉದ್ದವಾಗಿತ್ತು, ಒಂದು ಮೊಲ ಅಗಲ ಇದು. ಆಮೇಲೆ ಇದರ ಎತ್ತರವು ನೋಡೋದಾದ್ರೆ ಒಂದೂವರೆ ಮೊಲ ಎತ್ತರವಾಗಿತ್ತು. ಇದು ಯಾವ ಮರದಿಂದ ಮಾಡಲ್ಪಟ್ಟಿದ್ದಂದ್ರೆ ಜಾಲಿ ಮರ. ಜಾಲಿ ಮರ ಬಗ್ಗೆ ನಮ್ಗೆ ತಿಳಿದಿದ್ದ ಮುಂದಿನ ಪಾಠದಲ್ಲಿ ನೋಡಿದ್ದೀವಿ. ಕೆಲವರು ಅದರಲ್ಲಿ ಭಾಗವಹಿಸಲಿಲ್ಲ. ಜಾಲಿ ಮರ ಎಂತ ಒಂದು ಮರ ಅಂದ್ರೆ, ಅದು ಒಂದು ತುಂಬಾ ಲೈಟ್ ವೈಟ್, ಆಮೇಲೆ ಅದು ಒಂದು ಎವರ್ ಗ್ರೀನ್ ಟ್ರೀ, ಇಂಗ್ಲಿಷ್ ಅಲ್ಲಿ ಸಿಕ್ಕಿಂ ವುಡ್ ಅಂತಾರೆ, ಇಲ್ಲಾಂದ್ರೆ ಅಕೇಷ್ಯಾ ವುಡ್ ಅಂತ ಕೂಡ ಅದಕ್ಕೆ ಹೆಸರು ಇದೆ. ಅದು ಒಂದು ಎವರ್ ಗ್ರೀನ್ ಟ್ರೀ ಅಂತ ಅದನ್ನ ಹೇಳಲ್ಪಟ್ಟಿದೆ. ಅದೊಂದು ಭಾರ, ತುಂಬಾ ಕಡಿಮೆ ಭಾರ ಇರುವಂತ ಒಂದು ಮರ. ಆಮೇಲೆ ಅದ್ರ ಎದುರ ಅದರಲ್ಲಿ ಯಾವುದೋ ಒಂದು ಹುಳಾಗಲಿ ಏನಲ್ಲ ಅದರಲ್ಲಿ ಬರೋದಿಲ್ಲ ಅಂತ ಕೂಡ ನೋಡ್ತೀವಿ. ಸೊ ಆ ಮರದಿಂದ ಮಾಡಲ್ಪಟ್ಟಿದ್ದ ಈ ಮೇಜಿ. ಓಕೆ ಸರ್, ಇದನ್ನ ಏನ್ ಮಾಡಿದ್ರು, ಜಾಲಿ ಮರದಿಂದ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಅದು ಸುತ್ತ ಬಂಗಾರದಿಂದ ಅದನ್ನು ಹೊದಿಸಿ ಅದರ ಸುತ್ತಲೂ ಬಂಗಾರದ ಗೋಡನ್ನು ಮಾಡಬೇಕು. ಅಂದ್ರೆ ಗೋಲ್ಡನ್ ಪ್ಲೇಟ್ ಅಂಡ್ ದೋ ಶಾಲ್ ಓವರ್ಲೇ ಇಟ್ ವಿತ್ ಪ್ಯೂರ್ ಗೋಲ್ಡ್. ಆಮೇಲೆ ಅದರ ಸುತ್ತಲೂ ಏನಾಗ್ಬೇಕಂದ್ರೆ ಈ ಕ್ರೌನ್ ಆಫ್ ಗೋಲ್ಡ್ ಅರೌಂಡ್ ಅಬೌಟ್. ಇದು ನೋಡೋದಾದ್ರೆ ನೋಡ್ತಾ ಇದ್ದೀರಲ್ಲ, ಈ ಸುತ್ತಲೂ ಒಂದು ಕ್ರೀಟ ತರ ಏನಿತ್ತಂದ್ರೆ ಅದಕ್ಕೆ ಒಂದು ಕ್ರೌನ್ ಕೂಡ ಅದಕ್ಕೆ ಇಟ್ಟಿದ್ರು. ಜಾಲಿ ಮರದಿಂದ ಮಾಡಲ್ಪಟ್ಟು ಚಿನ್ನದ ಬಂಗಾರದ ಒಂದು ತಗಡೆಯಿಂದ ಅದೇನಾಗಿತ್ತು, ಅದು ಏನಾಗಿತ್ತು, ಸುತ್ತಲೂ ಹೊದಿಸಿ ಹಾಕಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ ಸುತ್ತಲೂ ಗೆನತ ಹಂಚನ್ನು ಮಾಡಿ ಹಂಚಿನ ಸುತ್ತಲೂ ಬಂಗಾರದ ಕೋಟನ್ನು ಮಾಡಬೇಕು. ಆಮೇಲೆ ಆದ್ರೆ ಬಾರ್ಡರ್ ಅಂದ್ರೆ ಹೇಳ್ತೀನಿ, ಇದ್ರ ಬಾರ್ಡರ್ ನೋಡೋದಾದ್ರೆ ಇದು ಒಂದು ಅನ್ ಹ್ಯಾಂಡ್ ಬ್ರೆತ್ ಅರೌಂಡ್ ಅಬೌಟ್. ಅದು ನೋಡೋದಾದ್ರೆ ಇದು ಪಟ್ಟಿ ಇರ್ತದೆ ಇಲ್ಲಿ, ಅದೆಷ್ಟಂದ್ರೆ ಒಂದು 3 inches ಒಂದು ಪಟ್ಟಿ ಏನಾಗಿರ್ತದೆ. ಈ ತರ ಒಂದು ಡಿಸೈನಿಂಗ್ ಅಲ್ಲಿ ಮಾಡಕ್ಕೆ ಏನ್ ಮಾಡಿದ್ರು, ಎಲ್ಲಕ್ಕೆ ಮಾಡಕ್ಕೆ ದೇವರು ಹೇಳಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ 26ನೇ ವಚನದಲ್ಲಿ ನೋಡೋದಾದ್ರೆ, ಇದಲ್ಲದೆ ಅದಕ್ಕೆ ಬಂಗಾರದ 4 ಬಲೆಗಳನ್ನು ಮಾಡಿ, ಬಲೆಗಳನ್ನು ಅದರ 4 ಕಾಲುಗಳಲ್ಲಿರುವ 4 ಮೂಲೆಗಳಲ್ಲಿ ಇರಬೇಕು ಅಂತ ಅಲ್ಲಿ ನಾವು ನೋಡ್ತೀವಿ. ಅಂದ್ರೆ ರಿಂಗ್ಸ್, 4 rings ಇಲ್ಲಿ ಹೇಳ್ತಾ ಇದ್ದಲ್ಲ, ಅಂಡ್ ದೋ ಶಾಲ್ ಮೇಕ್ ಫಾರ್ ಇಟ್ 4 rings ಆಫ್ ಗೋಲ್ಡ್. ಅಂದ್ರೆ ಇದನ್ನ ಎತ್ಕೊಂಡು ಹೋದಕ್ಕೆ ಏನಿತ್ತಂದ್ರೆ, ಇದರ ಒಂದು ಕಾಲ್ಗಳಲ್ಲಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ರಿಂಗ್ಸ್ಗಳು ಮಾಡಲ್ಪಟ್ಟಿತ್ತು ಬಲೆಗಳು. ಯಾಕೆ ಆ ಬಲೆಗಳಂದ್ರೆ, ಅದರಲ್ಲಿ ಈ ಕಂಬನ್ ಏನ್ ಮಾಡ್ತಾ ಇದ್ರು, ಅದರಲ್ಲಿ ಹಾಕ್ಬಿಟ್ಟು ಅದನ್ನ ಒತ್ಕೊಂಡು ಹೋಗಕ್ಕೆ ಈ 4 ಮೂಲೆಗಳಲ್ಲಿ ಅದರ ಒಂದು ಏನಿತ್ತು, ಬಲೆಗಳಿತ್ತು, ರಿಂಗ್ಸ್ಗಳು ಇತ್ತು. ಆಮೇಲೆ ನೋಡೋದಾದ್ರೆ ನೆಕ್ಸ್ಟ್ ವರ್ಸ್, ಆಮೇಲೆ ಅಂಚೆಗೆ ಸಮೀಪವಾಗಿ ಮೇಜೆಯನ್ನು ಹೊರತು ಅದಕ್ಕೋಸ್ಕರ ಇವರು ಕಾಲುಗಳಲ್ಲಿ ಬಲೆಗಳು ಇರಬೇಕು. ನೆಕ್ಸ್ಟ್ 28th verse, ಮೇಜೆಯನ್ನು ಹೊರುವುದಕ್ಕಾಗಿ ಕಾಲುಗಳನ್ನು ಮಾಡಿ ಬಂಗಾರದಿಂದ ಹೊದಿಸಬೇಕು. ಸರಿ, ಅದ್ಮೇಲೆ ಏನಾಗ್ಬೇಕಂದ್ರೆ, ಗೋಲ್ಡನ್ ಪ್ಲೇಟ್ ನೋಡಿ, ಇಲ್ಲಿ ಇರುವಂತ ಈ ರಾಡ್ ಅಂತ ಹೇಳ್ತೀವಿ, ಏನ್ ಹೇಳ್ತದೆ ಅಂದ್ರೆ, ಅಂಡ್ ದೋ ಶಾಲ್ ಮೇಕ್ ದ ಸ್ಟಾರ್ಸ್. ಸ್ಟಾರ್ಸ್ ಅಂದ್ರೆ ಕೊಂಬು, ಈ ಬಂದು ಒಂದು ಕೋಲುಗಳು. ಆ ಕೋಲುಗಳನ್ನ ಏನ್ ಮಾಡ್ಬೇಕು ಅವರು, ಅದರಲ್ಲಿ ರಿಂಗ್ ಅಲ್ಲಿ ಹಾಕಿಟ್ಟು
ಅವ್ರ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಹೊತ್ಕೊಂಡು ಹೋಗ್ಬೇಕೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಓಕೆನಾ? ಸೊ ಅದಕ್ಕಾಗಿ ಇದು, ಯಾಕೆಂದ್ರೆ ಈ ದೇವದರ್ಶನ ಗೂಡಾರ ನಾವು ನೋಡೋದಾದ್ರೆ ಇದು ಒಂದೇ ಕಡೆ ಇರ್ತಾ ಇರ್ಲಿಲ್ಲ, ಅದು ಬೇರೆ ಬೇರೆ ಕಡೆ ಏನಾಗಿತ್ತು, ಪ್ರಯಾಣ ಮಾಡ್ತಾ ಇತ್ತು. ಇಸ್ರಾಯೇಲ್ ಜನರು 40 ವರ್ಷ ಅರಣ್ಯದಲ್ಲಿ ಇದ್ರಲ್ಲ, ಅವ್ರ 40 ವರ್ಷ ಅರಣ್ಯದಲ್ಲಿ ಒಂದೇ ಕಡೆ ಇರ್ಲಿಲ್ಲ, ಹಲವಾರು ಕಡೆ ದೇವ್ರ ಅವ್ರನ್ನ ಏನ್ ಮಾಡ್ತಾ ಇದ್ರು, ಪ್ರಯಾಣ ಮಾಡಿಸ್ತಾ ಇದ್ರು, ಸುತ್ತಾಡಿಸ್ತಾ ಇದ್ರು. ಎಲ್ಲೆಲ್ಲ ಅವ್ರು ಸುತ್ತಾಡಿಸ್ತಾ ಇದ್ರು ಅಲ್ಲೆಲ್ಲ ಈ ದೇವದರ್ಶನ ಗೂಡಾರವನ್ನ ಅವ್ರ ಮಧ್ಯದಲ್ಲಿ ಹಾಕ್ತಾ ಇದ್ರು. ಅದರ ಸುತ್ತಲೂ ಅವರ ಒಂದು ಗೂಡಾರಗಳನ್ನ ಏನ್ ಮಾಡ್ತಾ ಇದ್ರು, ಇಲ್ಲಿ ಹಾಕ್ತಾ ಇದ್ರು. ಹಂಗಿರ್ಬೇಕಾದ್ರೆ ಇದು ಯಾಕೆ ಈ ಒಂದು ಸ್ಟಾವ್ಸ್ ಅಂದ್ರೆ ಕೊಂಬುಗಳು ಇತ್ತಂತ ನೋಡುವ ಕೋಲುಗಳು ಇತ್ತಂದ್ರೆ, ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಏನ್ ಮಾಡ್ಬೇಕು, ಹೊತ್ಕೊಂಡು ಹೋಗ್ಬೇಕು. ಅದು ಬರುವಂತ ದಿನಗಳಲ್ಲಿ ಇದರ ಒಂದು ಡೀಟೇಲ್ ಪಾಠನ ನಾವು ನೋಡೋಣ. ಸರಿ, ಈಗ ಮೇಜೆ ಬಗ್ಗೆ ಮಾತ್ರ ಇವತ್ತು ಏನ್ ಮಾಡೋಣ, ಇವತ್ತು ನಾವು ನೋಡೋಣ. ಆಮೇಲೆ ನೆಕ್ಸ್ಟ್ 29ನೇ ವಚನ, ಅದಲ್ಲಿ ನೀನು ಪಾತ್ರೆಗಳನ್ನು ಆಮೇಲೆ ಸೌಟುಗಳನ್ನು ಮುಚ್ಚುಗಳನ್ನು ಏನ್ ಮಾಡ್ಬೇಕು, ಅದನ್ನು ಕೂಡ ಶುದ್ಧ ಬಂಗಾರದಿಂದ ಮಾಡಬೇಕು. ಅಂದ್ರೆ ಇದರ ಒಂದು ಕಪ್ಸ್, ಪ್ಲೇಟ್ಸ್, ಆಮೇಲೆ ಅದರ ಒಂದು ಸ್ಪೂನ್ಸ್ ನೋಡಿ ಇಲ್ಲಿ ಹೇಳ್ತಾ, ದೋಸ್ ಶಾಲ್ ಮೇಕ್ ದ ಡಿಶಸ್ ಆಫ್ ದಿಶಸ್ ದೇರ್ ಆಫ್ ಅಂಡ್ ಸ್ಪೂನ್ಸ್ ದೇರ್ ಆಫ್ ಅಂಡ್ ಕವರ್ಸ್ ದೇರ್ ಆಫ್ ಅಂಡ್ ಬೌಲ್ಸ್ ಟು ಕವರ್ ವಿತ್ ಅಲ್ ಆಫ್ ಪ್ಯೂರ್ ಗೋಲ್ಡ್ ದೋಸ್ ಶಾಲ್ ಮೇಕ್ ದಮ್. ಅಂದ್ರೆ ಈ ರೊಟ್ಟಿ ನೋಡೋದಾದ್ರೆ ಇದು ಯಾರಿಗೆ ಈ ರೊಟ್ಟಿ ಅಂದ್ರೆ, ಇಲ್ಲಿ ಈ ಮೇಸೆ ಬಂದು ಈ ರೊಟ್ಟಿಗಳಿಡಕ್ಕೆ ಮಾಡಲ್ಪಟ್ಟಿತ್ತು. ಈ ರೊಟ್ಟಿಗಳನ್ನು ಯಾರಿಗೆ ಅಂದ್ರೆ, ಯಾಜಕರಿಗೆ ಇದೇ ಊಟವಾಗಿತ್ತು. ಅವ್ರ ಊಟ ಯಾವ್ದ್ರಿಂದ ಮಾಡ್ತಾ ಇದ್ರಂದ್ರೆ, ಈ ಚಿನ್ನದಿಂದ ಮಾಡಲ್ಪಟ್ಟಂತ ಡಿಶಸ್, ಪ್ಲೇಟ್ಸ್ಗಳು, ತಟ್ಟುಗಳು, ಆಮೇಲೆ ಪಾತ್ರೆಗಳು, ಸ್ಪೂನ್ಸ್ ಎಲ್ಲವೂ ಏನಾಗಿತ್ತಂದ್ರೆ, ದೇವ್ರ ಅವ್ರಿಗೆ ಎಂತ ಒಂದು ಪಾತ್ರೆಗಳು, ಎಂತ ಒಂದು ಸ್ಪೂನ್ಸ್ ಕೊಟ್ಟಿದ್ರೆ ಅಂದ್ರೆ, ಗೋಲ್ಡನ್ ಸ್ಪೂನ್ಸ್, ಗೋಲ್ಡನ್ ಪ್ಲೇಟ್ಸ್, ಅದರಲ್ಲಿ ಅವ್ರು ಊಟ ಮಾಡ್ತಾ ಇದ್ರು. ಯಾರು? ಈ ಯಾಜಕರು. ನೋಡಿ ಎಂತ ಒಂದು ಆಶೀರ್ವಾದನ ದೇವ್ರವ್ರಿಗೆ ಕೊಟ್ಟಿದ್ರು ಯಾಜಕರಿಗೆ. ಇದರ ಒಂದು ಆತ್ಮಿಕ ಅರ್ಥಗಳನ್ನ ಕೂಡ ನಾವು ನೋಡೋಣ. ನಾವು ಕೂಡ ಊಟ ಮಾಡ್ತೀವಿ ದಿನ, ಏನ್ ಸ್ಪೂನ್ ಯೂಸ್ ಮಾಡ್ತೀವಿ, ಏನ್ ಪ್ಲೇಟ್ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಯೂಸ್ ಮಾಡುವಂತ ಪಾತ್ರೆಗಳೆಲ್ಲ ಸ್ಟೀಲ್, ಎವರ್ ಸಿಲ್ವರ್, ಇಂಥ ಪಾತ್ರೆಗಳಲ್ಲೇ ನಾವು ಊಟ ಮಾಡೋದು. ನಮ್ಮ ಮನೇಲಿರುವಂತ ಸ್ಪೂನ್ಸ್ಗೆಲ್ಲ ಇದೆ. ಆದ್ರೆ ಯಾಜಕರಿಗೆ ಎಂತ ಸ್ಪೂನ್ಸ್ಗಳು ಕೊಡ್ತಾ ಇದ್ರು ಅಂದ್ರೆ, ಗೋಲ್ಡನ್ ಸ್ಪೂನ್ಸ್. ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಬಂಗಾರದಿಂದ ಮಾಡಲ್ಪಟ್ಟಂತ ಏನು ಸ್ಪೂನ್ಸ್, ಪ್ಲೇಟ್ಸ್, ಬೌಲ್ಸ್, ಇದೆಲ್ಲ ಯಾಜಕರಿಗೆ ದೇವರು ಕೊಟ್ಟಂತ ಒಂದು ಆಶೀರ್ವಾದ ನೋಡ್ತೀವಿ. ನೆಕ್ಸ್ಟ್ 25ನೇ ದಿನದಲ್ಲಿ 30ನೇ ವಚನ, 30th verse, ಮೇಜನ ಮೇಲೆ ಸಮ್ಮುಖದ ರೊಟ್ಟಿಯನ್ನು ಯಾವಾಗಲೂ ನನ್ನ ಮುಂದೆ ಇಡಬೇಕು. ಈ ಮೇಜೆ ಏನಕ್ಕೆ ಮಾಡಲ್ಪಟ್ಟಿತ್ತಂದ್ರೆ, ಈ ರೊಟ್ಟಿನ ಇಡೋಕೆ ಏನ್ ರೊಟ್ಟಿಗಳು ಇಟ್ಟಿದ್ರು, ಎಂತ ಎಷ್ಟು ರೊಟ್ಟಿಗಳು ಇಟ್ಟಿದ್ರು ಇದ್ರ ಮೇಲೆ, ಇದ್ರ ಏನಕ್ಕೆ ಅಂದ್ರೆ, ಇದು ದಿನನಿತ್ಯ ಏನ್ ಮಾಡ್ಬೇಕಂದ್ರೆ, ಅದರ ಮೇಲೆ ಸಮ್ಮುಖದ ಅಪ್ಪವನ ರೊಟ್ಟಿಯನ್ನು ಏನ್ ಮಾಡ್ಬೇಕು, ಇಡಬೇಕು. ಏನು ಆ ರೊಟ್ಟಿ ಬಗ್ಗೆ ನಾವ್ ಏನ್ ಮಾಡೋಣ, ನಾವು ಓದನ ಬನ್ನಿ. ಯಾಜಕ ಕಾಂಡ 25ರಲ್ಲಿ ಆ ರೊಟ್ಟಿ ಹೆಂಗೆ ಮಾಡಬೇಕು ಮತ್ತು ಎಷ್ಟು ರೊಟ್ಟಿಗಳು ಹೆಂಗಿಡ್ಬೇಕು ಅದರ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಬನ್ನಿ ಯಾಜಕ ಕಾಂಡಕ್ಕೆ ಬರೋಣ. 25ನೇದಲ್ಲಿ 5ರಿಂದ ಕೆಲವು ವಚನಗಳು ಓದೋಣ. ಓದಿ ಸಿಸ್ಟರ್. ಯಾರಾದರೂ ಹೊಲದಲ್ಲಿ ತಾನಾಗಿ ಬೆಳೆದ ಪೈರನ್ನು ನೀವು ಕೂಡಿಸಿಟ್ಟುಕೊಳ್ಳಬಾರದು. ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಾಲತೆಗಳಲ್ಲಿ ಬಂದ ಹಣ್ಣು. 24 ಒಂದು ವಚನ ಚೇಂಜ್ ಆಗಿದೆ. 24 chapter, ಯಾಜಕ ಕಾಂಡ. ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು. ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು. ಅವುಗಳನ್ನು 6 ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯಹೋವನ ಸನ್ನಿಧಿಯಲ್ಲಿ ಇಡಬೇಕು. ನೋಡಿದ್ರ ಏನ್ ಮಾಡ್ಬೇಕಂದ್ರೆ, ಅವರು ರೊಟ್ಟಿಯನ್ನ ಮಾಡ್ಬೇಕು. ಏನಿಂದ ಅಂದ್ರೆ, ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ನೋಡ್ತೀನಿ, ಅಂಡ್ ದೋ ಶಾಲ್ ಟೇಕ್ ಫೈನ್ ಫ್ಲೋರ್ ಅಂದ್ರೆ, ಶುದ್ಧವಾದ ಹಿಟ್ಟನ್ನು ತೆಗೆದುಕೊಂಡು ಅದರಿಂದ 12 ರೊಟ್ಟಿಗಳನ್ನ ಏನ್ ಮಾಡ್ಬೇಕು ಅವರು ಸುಡಬೇಕು. ಎಷ್ಟು ರೊಟ್ಟಿ ಅಂದ್ರೆ, ಈ ಶುಡ್ ಬೇಕ್ 12 cakes ಆಫ್ ಬ್ರೆಡ್. ಅದು ಬಂದು 2 ಪಾಲು 1 ರೊಟ್ಟಿಯನ್ನು
ಅಂತ ನೋಡ್ತೀವಿ. ಅದು ಎಷ್ಟು ಬರ್ತದಂದ್ರೆ ಒಂದು ರೊಟ್ಟಿ ಸುಮಾರು ಒಂದು 2.5 kg ವರೆಗೆ ಬರುತ್ತೆ ಒಂದೊಂದು ರೊಟ್ಟಿನಲ್ಲಿ ನಾವು ನೋಡೋದಾದ್ರೆ ಸರಿನಾ. ಆಮೇಲೆ ಏನ್ ಮಾಡ್ಬೇಕಂದ್ರೆ 12 ರೊಟ್ಟಿಗಳನ್ನ ಮಾಡ್ಬೇಕು. ಇಲ್ಲಿ ನೋಡ್ತಾ ಇದ್ರಲ್ಲ ಈ ತರ 12 ರೊಟ್ಟಿಗಳ ಮಾಡಿ ಮಾರನೇ ವಚನ ಓದಿ 24 ಇದು 25 ಆಗ್ಬಿಟ್ಟಿದ್ದೀನಿ ತಪ್ಪಾಗಿ ಸಾರಿ 24th chapter 24th chapter verse 6 ಓದಿ. ಅವುಗಳನ್ನು ಆರಾರರ ಮೇರೆಗೆ ಎರಡು ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯಹೋವನ ಸನ್ನಿಧಿಯಲ್ಲಿ ಇಡಬೇಕು. ಏನ್ ಮಾಡ್ಬೇಕು ಅಂದ್ರೆ ಅದರ ಮೇಲೆ ಎರಡು ಏನಾಗಿಡ್ಬೇಕು 2 rows ಹೆಂಗಂದ್ರೆ ಒಂದರಲ್ಲಿ ಏನಾಗ್ಬೇಕು 6 rotigalna ಇಡಬೇಕು ಸರಿನಾ. ಸೊ ಈ ರೊಟ್ಟಿನ ಹೆಂಗೆ ಮಾಡ್ತಾರೆ ಅದನ್ನ ಸುಡೋದು ಸುಡ್ತಾರೆ. ಅದನ್ನ ಹೆಂಗೆ ಸುಡ್ತಾರೆ ಅಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಶುದ್ಧವಾದ ಗೋಧಿ ಹಿಟ್ಟು ನಾವು ನೋಡಿದೋ ದ ಫೈನ್ ಫ್ಲೋರ್ ಅಂತ ನೋಡ್ತೀವಿ. ಫೈನ್ ಫ್ಲೋರ್ ಅಂದ್ರೆ ಶುದ್ಧವಾದ ಏನು ಗೋಧಿ ಹಿಟ್ಟನ್ನ ಎತ್ಕೊಂಡು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನೀರು ಮತ್ತು ಆಯಿಲ್ನ ಹಾಕಿ ಅದನ್ನ ಏನ್ ಮಾಡ್ತಾರೆ ಅದನ್ನ ಅದನ್ನ ಆ ಫ್ಲೋರ್ನ ಆ ಹಿಟ್ಟನ್ನ ಅವರು ಏನ್ ಮಾಡ್ತಾರೆ ಅದನ್ನ ರೊಟ್ಟಿ ಮಾಡ್ತೀವಲ್ಲ ಅದರ ಮಾಡಿ ಏನ್ ಮಾಡ್ತಾರೆ ಇದರಲ್ಲಿ ಅವನಲ್ಲಿ ಏನ್ ಮಾಡ್ತಾರೆ ಅದನ್ನ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಬೇಕಾಗುತ್ತೆ ಸುಡುತ್ತೆ. ಸುಟ್ಟು ಅದರಿಂದ ಹೊರಗಡೆ ಬರ್ಬೇಕಾದ್ರೆ ಅದು ಒಂದು ರೊಟ್ಟಿಯಾಗಿ ಏನಾಗುತ್ತೆ ಬರುತ್ತೆ. ಅದು ಮಾತ್ರ ಅಲ್ಲ ಈ ರೊಟ್ಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಪಂಚರ್ ಮಾಡ್ತಾರೆ ಅಂದ್ರೆ ಇದು ಏನತ್ತೆ ಉಬ್ಬಿಕೊಳ್ಳುತ್ತೆ. ಆದ್ರಿಂದ ಮುಳ್ಳು ತರ ಇರುವಂತ ಒಂದು ಸ್ಪೂನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಮಚದಲ್ಲಿ ಅದನ್ನ ಪಂಚ್ ಮಾಡ್ತಾರೆ ಅದನ್ನ ಪಂಚರ್ ಮಾಡ್ತಾರೆ. ಇಟ್ಕೊಳ್ಳಿದ್ದ ನಾವು ಏನಂತ ನೋಡೋಣ. ಅಂಡ್ ದೋ ಶಾಲ್ ಸೆಟ್ ದಮ್ ಇನ್ ದ 2 rows 6 on a row upon the pew table before the Lord. Okay, next vachana 7th vachanavanna navu odana. Ondondu rashiya mele swachhavada dhoopavannu idabeku. Aa rottigala naivedyavannu soochisuvudakkagi aa dhoopave Yehovanige homa madabeku madalpadabeku. Nodidra illi innond next 7th vachana helutundre rottiya mele yen idbekandre dhoopavarga ಅಂದ್ರೆ ಇನ್ಸೆನ್ಸ್ ನ ಅದ್ರ ಮೇಲೆ ಹಾಕ್ಬೇಕು. ಅಪಾನ್ ದ ಈಚ್ ರೋ ಅಂಡ್ ಇಟ್ ಮೇ ಬಿ ದ ಬ್ರೆಡ್ ಫಾರ್ ದ ಮೆಮೋರಿಯಲ್. ಈ ವಾಕ್ಯವನ್ನ ನೋಡಿ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಬ್ರೆಡ್ ಫಾರ್ ಎ ಮೆಮೋರಿಯಲ್ ಅಂತ ಹೇಳ್ತಾ ಇದೆ. ಓಕೆನಾ. ಅದು ಮಾತ್ರ ಅಲ್ಲ ಏನ್ ಮಾಡ್ಬೇಕು ಈವನ್ ದ ಆಫರಿಂಗ್ ಮೇಡ್ ಬೈ ಫೈರ್ ಅಂಡ್ ದ ಲಾರ್ಡ್. ಓಕೆನಾ. ಹಂಗಾದ್ರೆ ಅದನ್ನ ಸುಟ್ಟು ಆ ರೊಟ್ಟಿಯ ಮೇಲೆ ಧೂಪ ವರ್ಗನ ಹಾಕ್ತಾ ಇದ್ರು. ಯಾಕೆಂದ್ರೆ ಅದು ಒಂದು ಜ್ಞಾಪಕಕ್ಕೋಸ್ಕರ, ಒಂದು ಜ್ಞಾಪಕಕ್ಕೋಸ್ಕರ ಅಂದ್ರೆ ಮೆಮೋರಿಯಲ್ಗೋಸ್ಕರ ಅದನ್ನ ಏನ್ ಮಾಡ್ಬೇಕು ಅದರ ಮೇಲೆ ಆ ಧೂಪ ವರ್ಗನ ಕೂಡ ಇಕ್ಬೇಕು. ಅವ್ರು ಊಟ ಮಾಡ್ಬೇಕಾದ್ರೆ ಯಾಜಕರು ಅದನ್ನ ತಿನ್ಬೇಕಾದ್ರೆ ಆ ಧೂಪ ವರ್ಗನ ಎತ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ ತಿಂತಾ ಇದ್ರು. ಸೊ ಇದು ಬಂದು ಯಾಜಕರಿಗೋಸ್ಕರ ಕೊಡಲ್ಪಟ್ಟಂತ, ಯಾಜಕರನ್ನ ಬಿಟ್ಟು ಬೇರೆ ಯಾರು ಈ ರೊಟ್ಟಿನ ಏನ್ ಮಾಡಬಾರ್ದು ತಿನ್ನಬಾರದು ಅಂತ ನೋಡ್ತೀವಿ. 8th verse ಯಾವಾಗಲೂ ಪ್ರತಿ ಸಬ್ಬತ್ತಿ ದಿನದಲ್ಲಿ ರೊಟ್ಟಿಗಳನ್ನು ತಂದು ಯಹೋವನ ಸನ್ನಿಧಿಯಲ್ಲಿ ಕ್ರಮಪಡಿಸಬೇಕು. ಶಾಶ್ವತವಾದ ನಿಬಂಧನೆಯ ಮೇರೆಗೆ ಅವುಗಳನ್ನು ಇಸ್ರಾಯೇಲರಿಗೋಸ್ಕರ ಯಹೋವನಿಗೆ ಸಮರ್ಪಿಸಬೇಕು. ನೋಡಿದ್ರ ಹಂಗಾದ್ರೆ ಈ ರೊಟ್ಟಿ ಏನ್ ಎಷ್ಟು ದಿನಕ್ಕೆ ಅಂದ್ರೆ ಇದು ಒಂದು ವಾರಕ್ಕೆ ಇದೇ ರೊಟ್ಟಿ ಅವರು ಊಟ ಮಾಡ್ಬೇಕು. One week. ಅಂದ್ರೆ ನೋಡಿ ಎವ್ರಿ ಸಬತ್ ಯು ಶಾಲ್ ಸೆಟ್ ಇಟ್ ಆನ್ ದ ಆರ್ಡರ್ ಬಿಫೋರ್ ದ ಲಾರ್ಡ್ ಕಂಟಿನ್ಯೂಲಿ. ಪ್ರತಿಯೊಂದು ಸಬ್ಬತ್ ದಿನದಲ್ಲಿ ಕರ್ತನ ಎದುರಿನಲ್ಲಿ ಯಾವಾಗಲೂ ಅವನು ಅದನ್ನು ಕ್ರಮವಾಗಿ ಪಡಿಸಬೇಕು. ಇದು ಇಸ್ರಾಯೇಲ್ ಮಕ್ಕಳಿಂದ ಅವ್ರಿಗೆ ದೇವರಿಗೆ ಕಡೆಯಿಂದ ನಿತ್ಯವಾದ ಒಡಂಬಡಿಕೆಯಾಗಿರಬೇಕು. ಅಂದ್ರೆ ಇಸ್ರಾಯೇಲ್ ಮಕ್ಕಳಿಂದ ಏನ್ ಮಾಡ್ತಾರೆ ಈ 12 ರೊಟ್ಟಿನ ತಂದ್ಕೊಡ್ತಾರೆ ಇಸ್ರಾಯೇಲ್ ಜನರು. ಅದನ್ನ ಅಲ್ಲಿ ಇಡೋದು ಎಷ್ಟು ದಿನಕ್ಕೆ ಅಂದ್ರೆ ಒಂದು ವಾರಕ್ಕೆ. ಎವ್ರಿ ಸಬ್ಬತ್ತು ಅದನ್ನ ಏನ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ 9th ಅದನ್ನ 9th verse ಅವನು ಆರೋನನಿಗೂ ಅವನ ಸಂತತಿಯವರಿಗೂ ಸಲ್ಲಬೇಕು. ಮಹಾಪರಿಶುದ್ಧವಾದ ಅವುಗಳನ್ನು ದೇವಸ್ಥಾನದ ಪ್ರಾಕಾರದಲ್ಲಿಯೇ ತಿನ್ನಬೇಕು. ಅವು ಯಹೋವನಿಗೆ ಸಮರ್ಪಿತವಾದ ಹೋಮ ದ್ರವ್ಯಗಳಿಗೆ ಸೇರಿದವುಗಳಾದ್ರಿಂದ
ಶಾಶ್ವತ ನಿಯಮದ ಪ್ರಕಾರ ಯಾಜಕರಿಗೆ ಸಲ್ಲಬೇಕು. ಈ ಒಂದು ರೊಟ್ಟಿಯು ಯಾರಿಗೆ ಮಾತ್ರ ಅಂದ್ರೆ ಓನ್ಲಿ ಫಾರ್ ದಿ ಆರೋನ್ ಫ್ಯಾಮಿಲಿ, ಅವನ ಕುಮಾರರಾಗಿರಬೇಕು, ಅವರದನ್ನು ಪರಿಶುದ್ಧವಾದ ಸ್ಥಳದಲ್ಲಿ ತಿನ್ನಬೇಕು. ನೆಕ್ಸ್ಟ್ ನೋಡೋದಾದ್ರೆ ಆ ರೊಟ್ಟಿನ ಬೇರೆ ಯಾರು ತಿನ್ನಂಗಿಲ್ಲ, ಈವನ್ ಯಾಜಕರು ಅಂದ್ರೆ ಯಾರು ಲೇವಿಯರು, ಲೇವಿಯರಲ್ಲಿ ಯಾರು ಕೂಡ ತಿನ್ನಕ್ಕಾಗಲ್ಲ. ಲೇವಿಯರಲ್ಲಿ ಆರೋನನು ಮತ್ತು ಆರೋನನ ಮಕ್ಕಳು ಅವರ ಕುಮಾರರು ಮಾತ್ರ ಈ ರೊಟ್ಟಿನ ಏನ್ ಮಾಡ್ಬೇಕು ತಿನ್ನಬೇಕು, ಅವ್ರನ್ನ ಬಿಟ್ಟು ಬೇರೆ ಯಾರು ತಿನ್ನಬಾರದು. ಹಂಗಿರ್ಬೇಕಾದ್ರೆ ಬೇರೆ ಯಾರಾದ್ರೂ ಈ ರೊಟ್ಟಿನ ತಿಂದಿದ್ದಾರಾ, ಆರೋನನ ಕುಟುಂಬದವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ತಿಂದಿದ್ದಾರಾ ಅಂತ ನೋಡ್ಬೇಕಾದ್ರೆ ಒಂದು ಸಾರಿ ದಾವಿದನು ಈ ರೊಟ್ಟಿನ ಏನ್ ಮಾಡಿದ್ದಾರೆ ತಿಂದಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸ್ವಾಮಿ ಕೂಡ ಹೇಳ್ತಾರೆ, ಯೇಸು ಸ್ವಾಮಿ ಕೂಡ ಹೇಳ್ಬೇಕಾದ್ರೆ ಮತ್ತಾಯ 12:3 ವಚನವನ್ನ ಓದೋಣ. ಮತ್ತಾಯ 12:3 ಓದಿ. ದಾವಿದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯ ರೊಟ್ಟಿಗಳನ್ನು ತಿಂದನಲ್ಲವೇ. ಕೂಡ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಏನಂದ್ರೆ ದಾವಿದನು ಮತ್ತು ಅವನೊಂದಿಗೆ ಇದ್ದಂತ ಜನರು ದೇವರ ಆಲಯಕ್ಕೆ ಹೋಗಿ ದೇವದರ್ಶನ ಗೂಡಾರಕ್ಕೆ ಹೋಗಿದ್ರು. ಆಗ ಆ ರೊಟ್ಟಿನ ಏನ್ ಮಾಡಿದ್ರೆ ಅಂದ್ರೆ ಅವ್ರ ಹಸಿವಾಗಿರ್ಬೇಕಾದ್ರೆ ಆ ರೊಟ್ಟಿನ ಅವರು ತಿಂದರು ಅಂತ ಕೂಡ ಯೇಸು ಇಲ್ಲಿ ಹೇಳ್ತಾರೆ. ಅವ ಯಾರು ಯಾಜಕರಾಗಿದ್ರು ಗೊತ್ತಾ ಅಲ್ಲಿ? ಅವಾಗ ಯಾರು ಹೇಳ್ತೀರಾ ಆ ಸಮಯದಲ್ಲಿ ಯಾಜಕರಾಗಿದ್ದು? ಓಕೆ, ಅಭಿಯಾತರ್ ಅಂತ ಒಬ್ರು ಅಲ್ಲಿ ಯಾಜಕರಾಗಿದ್ರು. ಅಲ್ಲಿ ಹಂಗಿರ್ಬೇಕಾದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವ್ರು ಹೋಗಿ ಅದನ್ನ ತಿಂದ್ರು ಅಂತ ನೋಡ್ತೀವಿ. ಸರಿ, ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಹೆಂಗಪ್ಪ ಇವರು ದಾವಿದನ ತಿಂದಿದ್ದು? ಯೇಸ್ವಾಮಿ ಕೂಡ ಅಲ್ಲಿ ಹೇಳ್ತಾರಲ್ಲ 12:3 ಮತ್ತಾಯ 12:3 ಏನಿದ್ರು ಅಂದ್ರೆ ದಾವಿದನು ತಾನು ತನ್ನ ಸಂಗಡ ಇರುವವರು ಹಸಿದಾಗ ಏನು ಮಾಡಿದರು ಅಂದ್ರೆ ದೇವರ ಮನೆಯಲ್ಲಿ ಅವರು ಹೋಗಿ ಏನ್ ಮಾಡಿದ್ರು ಅಂದ್ರೆ ಯಾಜಕರು ತಿನ್ನಬಾರದಂತ ದೇವ ಅಂದ್ರೆ ಸಮುಖದ ನೈವೇದ್ಯದ ರೊಟ್ಟಿಯನ್ನ ಮಾಡಿದ್ರು ಅವ್ರು ತಿಂದ್ರು ಅಂತ ನಾವು ಇಲ್ಲಿ ನೋಡ್ತೀವಲ್ಲ. ಹೆಂಗೆ ಇವ್ರು ತಿಂದ್ರು ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ವಚನ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಇದರ ಬಗ್ಗೆ 1 Samuel 21:5 ಬರೆಯಲ್ಪಟ್ಟಿದೆ. ದಾವಿದನು ಸೌಲನು ದಾವಿದನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ದಾವಿದನ ಸೌಲಿಗೆ ಎದುರುಕೊಂಡು ಓಡ್ತಾ ಇದ್ರು. ಆ ಸಮಯದಲ್ಲಿ ದಾವಿದನ ಏನ್ ಮಾಡ್ತಾರಂದ್ರೆ ಈ ದೇವದರ್ಶನ ಗೂಡಾರಕ್ಕೆ ಹೋಗ್ತಾರೆ. ಆಗ ದೇವದರ್ಶನ ಗೂಡಾರ ನೋಬ್ ಅಂತ ಒಂದು ಸ್ಥಳದಲ್ಲಿ ಇತ್ತು. ಆವಾಗ ಯಾಜಕರಾಗಿ ಯಾರಿದ್ರಂತ ನೋಡ್ಬೇಕಾದ್ರೆ ಅಭ್ಯರ್ಥರಲ್ಲಿ ಇದ್ರಂತ ನೋಡ್ತೀವಿ. 21 ಓದೋಣ. 1 Samuel 21:5 ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಶ್ರೀನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರತಾಗಲು ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿ ಇರುತ್ತಿದ್ದವು. ಈ ದಿನದಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಓಕೆ, ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ದಾವಿದನ ಏನ್ ಮಾಡ್ತಾರ ಇಲ್ಲಿ ಅಭಿಮೇಲೆಕ್ ಹತ್ರ ಹೋಗ್ತಾರೆ. ಆಗ ಯಾಜಕರಾಗಿ ಯಾರಿರ್ತಾರೆ ಅಂದ್ರೆ ಅಭಿಮೇಲೆಕ್ ಇರ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ ಏನಾದ್ರೂ ತಿನ್ನಕ್ಕೆ ಏನಾದ್ರು ಇದೆಯಾ ಅಂತ ಕೇಳ್ಬೇಕಾದ್ರೆ ಆ ಸಮಯದಲ್ಲಿ ಏನಿರ್ಲಿಲ್ಲ. ಆವಾಗ ಈ ರೊಟ್ಟಿ ಮಾತ್ರ ಇದೆ ಅಂತ ಏನ್ ಮಾಡ್ತಾರೆ ಯಾಜಕ ತಿಳಿಸ್ತಾರೆ. ಆವಾಗ ಕೇಳ್ತಾರೆ ಇದನ್ನ ತಿನ್ನ
ತಿನ್ನೋದಾದ್ರೆ ಯಾರು ಏನಾದ್ರು ಸ್ವಲ್ಪ ಶುದ್ಧವಾಗಿರ್ಬೇಕಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಈ ವಾಕ್ಯವನ್ನ. ಆಮೇಲೆ ಈ ಆರನೇ ವಚನವನ್ನ ಓದೋಣ. ಓದಿ ಈಗ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ. ಸಿಕ್ಸ್ತ್ ವರ್ಸ್. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು. ನೋಡಿದ್ರ ಅವತ್ತಿನ ಏನ್ ಅಂದ್ರೆ ಹೆಂಗ್ ಕೊಟ್ರ ಅಂದ್ರೆ ಅವತ್ತು ಏನ್ ಮಾಡ್ಬೇಕು ಆ ಬ್ರೆಡ್ ನ ಅಲ್ಲಿಂದ ಎತ್ತು ಬಿಟ್ಟು ಬೇರೆ ಬಿಸಿ ರೊಟ್ಟಿನ ಏನ್ ಮಾಡ್ಬೇಕು ಅಲ್ಲಿ ಇಡಬೇಕು. ಆದ್ದರಿಂದ ಆ ರೊಟ್ಟಿಗಳು ಏನಾಯ್ತು ಅಂದ್ರೆ ಒಂದು ಸಾಧಾರಣವಾದ ನಾರ್ಮಲ್ ಬ್ರೆಡ್. ಯಾಕೆಂದ್ರೆ ಅವತ್ತು ಹಳೆ ರೊಟ್ಟಿನ ಎದ್ಬಿಟ್ಟು ಹೊಸ ರೊಟ್ಟಿನ ಏನ್ ಮಾಡ್ತಾ ಇದ್ರು ಅವತ್ತು ಇಡ್ತಾ ಇದ್ರು. ಆದ ಕಾರಣ ಆ ರೊಟ್ಟಿ ಏನಾಗಿತ್ತು ಅಂದ್ರೆ ಅದೊಂದು ನಾರ್ಮಲ್ ಬ್ರೆಡ್ ಆಗಿತ್ತು. ಆದ್ದರಿಂದನೇ ಯಾಜಕನಿಗೆ ದಾವಿದ ಏನ್ ಮಾಡುವಂತ ರೊಟ್ಟಿ ನಾವು ಕೊಟ್ರು ಅಂತ ಕೂಡ ಇಲ್ಲಿ ನಾವು ಓದ್ತೀವಿ. ಸರಿನೈತೆ ನಮ್ಮ ಮೇಜೆ ಬಗ್ಗೆ ನಾವು ಓದ್ತಾ ಇರೋ ಒಂದು ಪಾಠ. ಆ ಮೇಜೆ ಹೆಂಗೆ ಉಂಟು ಮಾಡಲ್ಪಟ್ಟಿದ್ವ, ಆ ಮೇಜೆ ಯಾತಕ್ಕಾಗಿ ಅಂದ್ರೆ ಆ ಮೇಜೆ ಉಂಟು ಮಾಡಲ್ಪಟ್ಟದ ಒಂದು ಉದ್ದೇಶವು ಆ ರೊಟ್ಟಿ ಇಡಕ್ಕೆ ಉಂಟು ಮಾಡಲ್ಪಟ್ಟಂತ ಒಂದು ಮೇಜೆಯಾಗಿದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆ ಮೇಜೆಯಲ್ಲಿ ಏನಿತ್ತು ಅಂದ್ರೆ ಆರು ಆರು ರೊಟ್ಟಿಗಳೇನ್ ಮಾಡಿದ್ರು ಇಟ್ಟಿದ್ರು ಅಂತ ನಾವು ನೋಡ್ತೀವಿ. ಸರಿ, ನಾವು ಇದರಿಂದ ನಮಗೆ ಏನ್ ಪಾಠ ಇದೆ, ಇದರಲ್ಲಿ ಏನ್ ಸತ್ಯವು ಅಡಗಿದೆ ಅಂತ ಏನ್ ಮಾಡೋಣ, ಮೊದಲನೇದಾಗಿ ನೋಡೋಣ. ಈ ಮೇಜೆ ಏನನ್ನ ಸೂಚಿಸ್ತದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈ ರೊಟ್ಟಿನ ನಾವು ನೋಡೋದಾದ್ರೆ ಇದರಲ್ಲಿ ರೊಟ್ಟಿನ ಹೋಲಿಕೆ ಮಾಡಲ್ಪಟ್ಟಿದೆ ಅಂತ ನಾವು ನೋಡೋದಾದ್ರೆ ರೊಟ್ಟಿನ ದೇವರ ವಾಕ್ಯಕ್ಕೆ ಏನಾಗಿದೆ ಹೋಲಿಕೆ ಮಾಡಲ್ಪಟ್ಟಿದೆ. ದೇವರ ವಾಕ್ಯವು ನಮ್ಗೆ ಏನಾಗಿದೆ ಅಂದ್ರೆ ಅದು ನಮ್ಗೆ ಊಟವಾಗಿದೆ. ಆತ್ಮಿಕ ಮನುಷ್ಯನಿಗೆ ಹೆಂಗೆ ಮಾಂಸಿಕ ದೇಹಕ್ಕೆ ನಾವು ಮಾಂಸಿಕವಾದ ಆಹಾರವನ್ನ ತಿಂತೀವೋ, ನಾವು ಜೀವಿಸಬೇಕಾದ್ರೆ ನಮ್ಗೆ ಏನ್ ಬೇಕು, ಆಹಾರವು ತುಂಬಾ ಮುಖ್ಯವಾದ ಒಂದಾಗಿದೆ. ಅದೇ ತರ ಆತ್ಮಿಕ ಮನುಷ್ಯನಿಗೂ ಕೂಡ ಏನ್ ಬೇಕಾಗಿದೆ ಅಂದ್ರೆ ಅವನು ಬದುಕಬೇಕಾದ್ರೆ ಅವನಿಗೆ ಏನ್ ಬೇಕಂದ್ರೆ ಆತ್ಮಿಕ ಮನುಷ್ಯನಿಗೆ ಬದುಕಲಿಕ್ಕೆ ದೇವರ ವಾಕ್ಯವು ತುಂಬಾ ಅಗತ್ಯವಾಗಿದೆ. ಅದೇ ನಾವು ಓದ್ತೀವಿ ಮತ್ತೆಯ ನಾಲ್ಕು ನಾಲ್ಕರಲ್ಲಿ ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲದೆ ಏನಾಗಲ್ಲ, ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ಕೂಡ ನಾವು ಅಲ್ಲಿ ಓದ್ತೀವಿ. ಹಂಗಾರೆ ರೊಟ್ಟಿ ಬೈಬಲ್ ಅಲ್ಲಿ ಏನನ್ನ ಸೂಚಿಸ್ತದೆ ಅಂದ್ರೆ ಅದು ದೇವರ ವಾಕ್ಯವನ್ನ ಸೂಚಿಸ್ತಾ ಇದೆ. ಹಂಗಾರೆ ಅಲ್ಲಿ ಅದ್ರ ಮೇಲೆ ಇಡಲ್ಪಟ್ಟಂತ ಮೊದಲು ಆ ಮೇಸೆಯ ಮೇಲೆ ಇಡಲ್ಪಟ್ಟಂತ ಆ ಆರು ಆರು ರೊಟ್ಟಿ ಮೊದಲನೇದಾಗಿ ಅದು ಏನನ್ನ ಸೂಚಿಸ್ತದೆ ಅಂದ್ರೆ ದೇವರ ವಾಕ್ಯವು. ದೇವರ ವಾಕ್ಯವು ನಮ್ಗೆ ಆಗರವಾಗಿದೆ. ಅದೇ ನಾವು ಇಲ್ಲಿ ಕೂಡ ನಾವು ನೋಡ್ತೀವಿ ಎಬ್ರೇ 5:12 ಕೂಡ ನಾವು ಓದೋಣ. ಓದಿ ಇಬ್ರಸ್ 5:12 ವರ್ಸ್. ಆಗರದಲ್ಲಿ ಎಂತ ಆಗರಗಳಿದೆ? ಕಾಲವನ್ನು ನೋಡಿದ್ದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿ ಕೊಡಬೇಕಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ನೋಡಿದ್ರ ಇಲ್ಲಿ ನಾವು ನೋಡ್ತೀವಿ ಏನ್ ಹೇಳ್ತಾರೆ ಅಂದ್ರೆ ಪೌಲರು ಹೇಳ್ಬೇಕಾದ್ರೆ ನಮ್ಗೆ ಹೇಳ್ತಾರೆ ನೀವು ಕಾಲವನ್ನು ನೋಡೋದಾದ್ರೆ ಏನಾಗಿರ್ಬೇಕು, ಕಾಲವನ್ನು ನೋಡೋದಾದ್ರೆ ನೀವು ಬೋಧಕರಾಗಿರ್ಬೇಕಾಗಿದೆ. ಆದ್ರೆ ಈಗ ನಿಮ್ಗೆ ದೈವೋಕ್ತಿಗಳ ಮೂಲ ಪಾಠವನ್ನ ಏನ್ ಮಾಡ್ಬೇಕು ತಿರುಗಿ ಕಲಿಸಿಕೊಡಬೇಕಾಗಿದೆ.
ಯಾಕೆಂದ್ರೆ ನೀವು ಹಾಲು ಕುಡಿಯತಕ್ಕವರಾಗಿದ್ದೀರಾ ಅಂತ ಹೇಳ್ತಾರೆ. ಹಾಲು ಕುಡಿಯೋರು ಏನಂದ್ರೆ ಹಾಲು ಕೂಡ ನಮ್ಗೆ ಊಟವಾಗಿದೆ, ಆದ್ರೆ ಹಾಲನ್ನ ನಾವು ಯಾರಿಗೆ ಕೊಡ್ತೀವಿ ಅಂದ್ರೆ ಮಕ್ಕಳಿಗೆ. ಅಂದ್ರೆ ತಿಳುವಳಿಕೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾ ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ ಉಳ್ಳವರು ಅಂತವ್ರೆ ಯಾರಾಗಿದ್ದಾರೆ ಅಂದ್ರೆ ಕ್ರಿಸ್ತನಲ್ಲಿ ಅವರು ಕೂಸುಗಳಾಗಿದ್ದಾರೆ. ಆದ್ದರಿಂದ ಅವ್ರಿಗೇನ್ ಕೊಡ್ಬೇಕಂದ್ರೆ ಹಾಲು ಕೊಡ್ಬೇಕು. ಆದ್ರೆ ಏನ್ ಹೇಳ್ತಾರೆ ಅಂದ್ರೆ ಪೌಲರು, ನಾನು ಏನ್ ಕೊಡಲ್ಲ ನಿಮ್ಗೆ, ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ನೀವು ಅಂತ ಹೇಳ್ತಾರೆ. ಗಟ್ಟಿಯಾದ ಆಹಾರ ಯಾರು ಕೊಡ್ತಾರೆ ಅಂದ್ರೆ ಬೆಳೆದಿರುವಂತವರಿಗೆ. ಈಗ ನೋಡಿ, ನಾವೆಲ್ಲ ಮಾಂಸಿಕವಾಗಿ ನೋಡೋದಾದ್ರೆ ನಾವೆಲ್ಲ ಹಾಲು ಕುಡಿತಾ ಇದೀವ, ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿದು ಮಧ್ಯಾಹ್ನ ಒಂದ್ ಲೀಟರ್ ಹಾಲು, ಸಾಯಂಕಾಲ ಒಂದ್ ಲೀಟರ್ ಕುಡಿತಾ ಇದೀವ ಅಲ್ವಾ? ಇಲ್ಲ, ಹಾಲು ಕುಡಿಯುವ ಕಾಲವೆಲ್ಲ ಹೋಯ್ತು. ಮಕ್ಕಳಾಗಿರ್ಬೇಕಾದ್ರೆ ನಾವು ಹಾಲು ಕುಡಿದು, ಆದ್ರೆ ಈಗ 3,000 ಹಾಲು ಕೊಟ್ರೆ ಏನ್ ಮಾಡ್ತೀರ ನೋಡಿದ್ರ? ಅದೇ ತರ ಈಗ ನಾವು ಬಲವಾದ ಗಟ್ಟಿಯಾದ ಆಹಾರವನ್ನ ತಿಂತೀವಿ. ನಾವು ಮಟನ್ ತಿಂತೀವಿ, ಚಿಕನ್ ತಿಂತೀವಿ, ಮೊಟ್ಟೆ ತಿಂತೀವಿ, ಮೀನ್ ತಿಂತೀವಿ. ಇದೆಲ್ಲ ಯಾಕೆಂದ್ರೆ ನಾವು ಇದೆಲ್ಲ ನಮ್ಗೇನ್ ಕೊಡುತ್ತೆ, ಬಲವನ್ನ ಕೊಡುತ್ತೆ. ಅದೇ ತರ ದೇವರ ವಾಕ್ಯವು ಕೂಡ ನಮ್ಗೆ ಗಟ್ಟಿಯಾದ ಆಹಾರಗಳೇನಂದ್ರೆ ಆತ್ಮ ಅಂದ್ರೆ ಆಳವಾದ ಸತ್ಯಗಳನ್ನ ತಿಳಿಯುವಂತ ಒಂದು ತಿಳಿವಳಿಕೆ ನಮ್ಗೆ ಇರಬೇಕು, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸಂತವರಿಗೆ ಮಾತ್ರ ಗಟ್ಟಿಯಾದ ಆಹಾರವನ್ನ ಕೊಡಲಿಕ್ಕೆ ಆಗುತ್ತಂತ ಕೂಡ ಇಲ್ಲಿ ಹೇಳ್ತಾರೆ. ಸರಿ, ಈ ರೊಟ್ಟಿಗಳು ಎಷ್ಟು ರೊಟ್ಟಿಗಳು ಅದರಲ್ಲಿ ಇತ್ತಂದ್ರೆ ಅದು 12 ರೊಟ್ಟಿಗಳಿತ್ತು. 12 ರೊಟ್ಟಿಗಳು ಮತ್ತು ಒಂದ್ರಲ್ಲಿ ಒಂದು ರೋ ಅಲ್ಲಿ 6 ಅಂದ್ರೆ ನಮ್ಗೆ ದೇವದರ್ಶನ ಗುಡರ ಪಾಠದಲ್ಲಿ ಓದಿದ್ದೀವಿ. 6 ಅಂದ್ರೆ ಎಷ್ಟು ಅಂದ್ರೆ 6 ಪಕ್ಕ ಪಕ್ಕ ಹಾಕಿದ್ರೆ ನಮ್ಗೆ ಎಷ್ಟು ಬರುತ್ತೆ? 66 ಬರುತ್ತೆ. ದೇವರ ವಾಕ್ಯವು 66 ಪುಸ್ತಕಗಳು ಎಂಬುದಕ್ಕೆ ಇದು ಕೂಡ ನಮ್ಗೆ ಆಧಾರಣೆಯಾಗಿದೆ. ಕಳೆದ ಪಾಠದಲ್ಲಿ ಕೂಡ ನಾವು ನೋಡಿದ್ವಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಆ ದೀಪಸ್ತಂಭದಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ದೀಪಸ್ತಂಭವು ಅದು ಕೂಡ ದೇವರ ವಾಕ್ಯವನ್ನ ಸೂಚಿಸ್ತಾ ಇತ್ತು. ಅದ್ರಲ್ಲಿ ನಾವು ಲೆಕ್ಕ ಹಾಕಿದಲ್ಲ ಎಷ್ಟು ಪುಸ್ತಕಗಳು ಇತ್ತು ಅಂದ್ರೆ ಅದ್ರಲ್ಲಿ ಕೂಡ 66 ನಮ್ಗೆ ಬಂತು ಅಲ್ವಾ? ಆ ದೀಪಸ್ತಂಭದಲ್ಲಿ ಇರುವಂತ ಆ ಹೂವ ಮತ್ತು ಅದರಲ್ಲಿರುವಂತ ಬೇರೆ ಅಂದ್ರೆ ನಾಬ್ಸ್ ಆ ಲೆಕ್ಕ ಹಾಕಿದ್ರಲ್ಲ, ಒಂದೊಂದು ಕೊಂಬೆಗಳಲ್ಲಿ 9 ಏನಿತ್ತು ಆ ಹೂವ ಫ್ಲವರ್ ನಾಬ್ಸ್ ಇತ್ತು. ಹಂಗಾದ್ರೆ ಒಟ್ಟು ಅದರಲ್ಲಿ 6 ಕೊಂಬೆಗಳಿತ್ತು, 6 ಬ್ರಾಂಚಸ್ ಅಂದ್ರೆ ಅದರಲ್ಲಿ ಒಟ್ಟು ಲೆಕ್ಕವನ್ನು ನಾವು ಹಾಕ್ಬೇಕಾದ್ರೆ ನಮ್ಗೆ ಅದಕ್ಕೂ 66 ಬಂತು ನೋಡಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಿಮ್ಗೆಲ್ಲ ನಾಲ್ಕು ಇರಬೇಕು. ಸೊ ದೇವರ ವಾಕ್ಯ ಎಷ್ಟು ಪುಸ್ತಕ ಅಂದ್ರೆ ಇಟ್ ವಾಸ್ ಎಕ್ಸಾಕ್ಟ್ಲಿ 66 ಬುಕ್. ಅದಕ್ಕೆ ಇನ್ನೊಂದು ಆಧಾರನೆ ಈ ಒಂದು ರೊಟ್ಟಿ, 6 ರೊಟ್ಟಿನ ಪಕ್ಕ ಪಕ್ಕ ಕೇಡಕ್ಕೆ. ಅದಕ್ಕೆ ದೇವ್ರು ಹೇಳಿದ್ರು 2 ರೋಸ್ ನ ನೀವೇನ್ ಮಾಡಿ ಇಡ್ರಿ ಅಂತ ಹೇಳಿದ್ದು. ಆದ್ರೆ ನೀವು ರೋಮನ್ ಕ್ಯಾಥಲಿಕ್ ಬೈಬಲ್ ನ ನೋಡಿದ್ರೆ ಆದ್ರೆ ನಮ್ಗೆ 72 ಬುಕ್ಸ್ ಗಳು ಇರ್ತದೆ. ಇನ್ನ ಕೆಲವು ಬುಕ್ಸ್ ಗಳನ್ನ ಏನ್ ಮಾಡಿದ್ದಾರೆ ಅದ್ರ ಜೊತೆಗೆ ಸೇರಿಸಿದ್ದಾರೆ, ಆದ್ರೆ ಅವುಗಳೆಲ್ಲ ದೇವರ ವಾಕ್ಯ ಅಲ್ಲ. ದೇವರ ವಾಕ್ಯವು ಎಕ್ಸಾಕ್ಟ್ಲಿ 66 ಬುಕ್ಸ್, ಓನ್ಲಿ ದ 66 ಬುಕ್ಸ್. ಕೊನೆಯದಾಗಿ ಹೇಳ್ಬಿಟ್ರು ಅದರೊಂದಿಗೆ ನೀವೇನ್ ಮಾಡಬಾರ್ದು, ಏನನ್ನು ಸೇರಿಸಬಾರ್ದು, ಅದರೊಂದಿಗೆ ಏನನ್ನು ನೀವೇನ್ ಮಾಡುದು ತೆಕಿಲಬಾರದು ಅಂತ ಕೂಡ ನಮ್ಗೆ ಏನ್ ಮಾಡಿದ್ರು ತಿಳಿಸಿದ್ರು. ಸರಿನಾ? ಸರಿ, ಈಗ ನಾವ್ ಏನ್ ನೋಡಿದ್ವಿ ಅಂದ್ರೆ ಈ ರೊಟ್ಟಿನ ನೋಡಿದ್ದು, ಈ ರೊಟ್ಟಿ ದೇವರ ವಾಕ್ಯವನ್ನ ಸೂಚಿಸ್ತಾ ಇದೆ ಅಂತ ನಾವು ನೋಡಿದ್ದು. ಸರಿ, ಈ ರೊಟ್ಟಿನ ಹೊತ್ಕೊಂಡಿರುವಂತ ಈ ಮೇಸೆ ಏನನ್ನ ಸೂಚಿಸ್ತದೆ? ವಾಟ್ ದ ಟೇಬಲ್ ರೆಪ್ರೆಸೆಂಟ್ಸ್? ದ ಟೇಬಲ್ ಇಸ್ ಹೋಲ್ಡಿಂಗ್ ದ ಬ್ರೆಡ್. ಅದೇನ್ ಮಾಡ್ತಾ ಇದೆ ಆ ರೊಟ್ಟಿಗಳನ್ನ ಏನ್ ಮಾಡ್ತಾ ಇದೆ? ಹೊತ್ಕೊಂಡಿದೆ ನೋಡಿ, 66 ರೊಟ್ಟಿಗಳನ್ನ ಅಂದ್ರೆ 6 ರೊಟ್ಟಿಗಳನ್ನ ಏನ್ ಮಾಡ್ತಾ ಇದೆ? ಹೊತ್ಕೊಂಡು ನಿಂತಾ ಇದೆ ಈ ಚಿನ್ನದ ಒಂದು ಒಂದು ಮೇಸೆ. ಹಂಗಾರೆ ಇದು ಮೇಸೆ ಯಾರನ್ನ ಸೂಚಿಸ್ತದೆ ಅಂದ್ರೆ ದಿ ಟೇಬಲ್, ದ ಶೀವ್ ಬ್ರೆಡ್ ಟೇಬಲ್ ರೆಪ್ರೆಸೆಂಟ್ ದಿ ಚರ್ಚ್, ಸಭೆ. ಸಭೆ ಮತ್ತು ಯೇಸು ಸ್ವಾಮಿ ಆಮೇಲೆ ಆತನ ಅಪೋಸ್ತಲರನ್ನ ಕೂಡ ಏನ್ ಮಾಡ್ತಾ ಇದೆ ಇದು ಸೂಚಿಸ್ತಾ ಇದೆ ಈ ಮೇಸೆ. ಹೆಂಗೆ ಅಂದ್ರೆ ದೇವರ ವಾಕ್ಯವನ್ನ ಹೊತ್ಕೊಂಡಿರೋರು ಯಾರು?
ಮೊದಲನೇದಾಗಿ ದೇವರ ವಾಕ್ಯವನ್ನು ಒತ್ಕೊಂಡು ಈ ಭೂಮಿಗೆ ಬಂದವರು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ. ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಏನ್ನ ತಂದ್ರು ಈ ಭೂಮಿಗೆ, ಈ ಭೂಮಿಗೆ ಅವ್ರು ಬಂದಾಗ ಏನ್ನ ತಕಬಂದ್ರು ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯವನ್ನ ಏನ್ ಮಾಡಿದ್ರು ತಂದ್ರು. ದೇವರ ವಾಕ್ಯ ತಂದ್ರು ಓಕೆನಾ. ಆಮೇಲೆ ಆ ದೇವರ ವಾಕ್ಯವು ಅವರಿಂದ ಯಾರಿಗೆ ಬಂತು ಅಂದ್ರೆ ಯೇಸು ಕ್ರಿಸ್ತನ ಅಪೋಸ್ತಲರಿಗೆ ಬಂತು. ಆಮೇಲೆ ಅವರಿಂದ ಅವರ ಶಿಷ್ಯರುಗಳಿಗೆ ಹಂಗೆ ಇಷ್ಟು 2000 ವರ್ಷ ಕಾಲ ಈ ಸತ್ಯವನ್ನ ಏನ್ ಮಾಡಿದೀವಿ ನಾವು ಹೊತ್ಕೊಂಡು ಬಂದಿದೀವಿ. ವಿ ಆರ್ ಹೋಲ್ಡಿಂಗ್ ದ ವರ್ಡ್ ಆಫ್ ಗಾಡ್. ಯಾರು ಅದನ್ನ ಒತ್ಕೊಂಡಿದೆ ಅಂದ್ರೆ ಸಭೆ. ಯೇಸು ಕ್ರಿಸ್ತು ಸಭೆಗೆ ಒಪ್ಪಿಸಿದ್ರು, ಸಭೆ ಅದೇನ್ ಮಾಡ್ತದೆ ಅಪೋಸ್ತಲ ಹತ್ರ ಒಪ್ಪಿಸಿದ್ರು, ಅಪೋಸ್ತಲರು ನಮ್ಗೆ ಕೊಟ್ರು. ಅದು ಸುಮಾರು 2000 ವರ್ಷದಿಂದ ಈ ರೊಟ್ಟಿಗಳು ಹಂಚ್ಕೊಂಡು ಬರ್ತಾ ಇದ್ದೇವೆ. ನಾವು ಕಳೆದ ಪಾಠದಲ್ಲಿ ಕೂಡ ಭಾನುವಾರ ನೀವೆಲ್ಲ ಓದಿರ್ತೀರ ಏನಂದ್ರೆ 5 ಮೀನು 2 ರೊಟ್ಟಿಗಳ ಬಗ್ಗೆ ಓದಿದ್ದೀರ ಓಕೆನಾ. ಸಾರಿ, 5 ರೊಟ್ಟಿ 2 ಮೀನ್ ಬಗ್ಗೆ ಪಾಠವನ್ನ ಏನ್ ಮಾಡಿದೀರಾ ಓದಿದ್ದೀರಾ. ಆಗ ಅವ್ರಿಗೆ ಹೆಂಗೆ ಹಂಚ್ಕೊಟ್ರು ಆ ರೊಟ್ಟಿ ಮತ್ತೆ ಆ ಮೀನ್ನ, ಹೆಂಗೆ ಅವ್ರು ಹಂಚ್ಕೊಂಡ್ರು, ಹೆಂಗೆ ಹಂಚ್ಕೊಟ್ರು ಅಂತ ನೋಡೋದಾದ್ರೆ ಅದೇ ನಾವು ನೋಡಿ ಪಾಸಿಂಗ್. ಯೇಸು ಸ್ವಾಮಿ ತನ್ನ ಅಪೋಸ್ತಲರು 5000 ಜನರಿಗೆ ಊಟ ಬಡಿಸ್ಬೇಕಂದ್ರೆ ಅದು ಸಾಧ್ಯನಾ ನೋಡಿ, ಯೋಚನೆ ಮಾಡಿ. 5000 ಓನ್ಲಿ ಮೆನ್ಸ್, ಅಷ್ಟು ಜನರಿಗೆ ಹೆಂಗೆ ಬಡಿಸೋದು ಊಟ? ಒಂದು ಮದುವೆಯಲ್ಲಿ ನೋಡ್ತಿರಲ್ಲ, ಮದುವೆಯಲ್ಲಿ 1000 ಜನ ಬರ್ತಾರೆ, ಅವ್ರಿಗೆ ಊಟ ಬಡಿಸೋದ್ರಲ್ಲಿ ಅವ್ರ ಕ್ಯಾಟರರ್ಸ್ ತುಂಬಾ ಟೈರ್ಡ್ ಆಗ್ಬಿಡ್ತಾರೆ. 5000 ವರ್ಷ 5000 ಜನರು ಮಾತ್ರ, ಪುರುಷರು ಮಾತ್ರ 5000 ಅಂದ್ರೆ ಬೇರೆ ಹೆಂಗಸರು ಮಕ್ಕಳು ಅವರೆಲ್ಲ ಸೇರಿದ್ರೆ ಎಷ್ಟು 1000 ಬರ್ತಾ ಇತ್ತು. ಆದ್ರೆ ಹೆಂಗೆ ಅದನ್ನ ಬಡಿಸಿದ್ರು ಅಂದ್ರೆ ಪಾಸ್ ಮಾಡಿದ್ರು, ಒಬ್ಬರಿಂದ ಒಬ್ಬರ ಹತ್ರ ಪಾಸ್ ಆಯ್ತು. ಅದೇ ತರ ದೇವರ ವಾಕ್ಯವು ಕೂಡ ಯೇಸು ಸ್ವಾಮಿಯಿಂದ, ದೇವರಿಂದ ಯೇಸುಗೆ, ಯೇಸಿಂದ ಅವರ ಅಪೋಸ್ತಲರಿಗೆ, ಅವರ ಅಪೋಸ್ತಲರಿಂದ ಇದು ಹಂಗೆ ಪಾಸ್ ಆಗ್ತಾ ಆಗ್ತಾ ಇವಾಗ ನಮ್ಮ ಕೈಗೆ ಬಂದಿದೆ. ನಾವೇನ್ ಮಾಡ್ತೀವಿ, ಈ ರೊಟ್ಟಿನ ನಾವು ಬೇರೆಯವ್ರಿಗೂ ಕೂಡ ಹಂಚ್ಕೊಡ್ತೀವಿ, ಸತ್ಯವನ್ನು ನಾವು ಹಂಚ್ತಾ ಇದ್ದೀವಿ ನೋಡಿ. ಅದೇ ತರ ಈ ಮೇಜೆ ಕೂಡ ದೇವರ ವಾಕ್ಯವನ್ನು ಏನ್ ಮಾಡ್ತದೆ, ಅದು ಒತ್ಕೊಂಡು ಹಲವಾರು ಕಡೆ ಹೋಗ್ತಾ ಇದೆ ನೋಡಿ. ನೋಡಿ ಎಷ್ಟು ದೂರಕ್ಕೆ ಬಂದಿದೆ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು. ನೋಡಿ ಎಲ್ಲಿಂದ ಪ್ರಾರಂಭ ಆಯ್ತಂದ್ರೆ ಪ್ರಾರಂಭವಾಗಿ ಎಷ್ಟು ದೂರ ಹೋಗ್ತಾ ಇದೆ ನೋಡಿ. ಹಂಗಾದ್ರೆ ಈ ಮೇಸೆ ನಾವು ನೋಡ್ಬೇಕಾದ್ರೆ ಈ ಮೇಸೆ ಏನ್ ಮಾಡುತ್ತೆ ಅಂದ್ರೆ ಯಾರೆಲ್ಲ ಈ ಪವಿತ್ರ ಸ್ಥಳದಲ್ಲಿ ಬರ್ತಾರೋ, ಪವಿತ್ರ ಸ್ಥಳದಲ್ಲಿ ಬರೋರು ಯಾರಂದ್ರೆ ಯಾರೆಲ್ಲ ದೇವರಿಗೋಸ್ಕರ ತನ್ನನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ ಯಾರೆಲ್ಲ ಈ ಪವಿತ್ರ ಸ್ಥಳದಲ್ಲಿ ಬರ್ತಾರೋ ಅವ್ರಿಗೆ ಈ ಮೇಜೆ ಏನ್ ಮಾಡುತ್ತೆ ಅಂದ್ರೆ ರೊಟ್ಟಿನ ಏನ್ ಮಾಡುತ್ತೆ, ಬಡಿಸುತ್ತೆ, ಅವರಿಗೆ ಹಂಚ್ಕೊಡುತ್ತೆ ನೋಡಿ. ಅದೇ ತರ ನಾವು ಕೂಡ ಏನಾಗಿದ್ದೀವಿ ಅಂದ್ರೆ ದೇವರ ವಾಕ್ಯವನ್ನ ಒಬ್ಬರಿಗೆ ಒಬ್ರು ಏನ್ ಮಾಡ್ತೀವಿ, ಹಂಚ್ತಾ ಇದ್ದೀವಿ ನೋಡಿ. ನಾವು ಏನ್ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಹಂಚ್ಕೊಳ್ತಾ ಇದ್ದೀವಿ ನೋಡಿ. ಯಾಕೆ ಅಂದ್ರೆ ನಾವು ಅವ್ರನ್ನ ಫೀಡ್ ಮಾಡ್ತೀವಿ, ಇದ್ರ ಮುಖಾಂತರ ಅವ್ರಿಗೆ ಊಟ ಬಡಿಸ್ಬೇಕಾದ್ರೆ ಊಟ ತಿಂದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಬಲ ಸಿಗುತ್ತೆ, ವಿಲ್ ಗೆಟ್ ಸ್ಟ್ರೆಂತ್ ಅಲ್ವಾ. ಒಂದೆರಡು ಸಾರಿ ಊಟ ಮಾಡಿಲ್ಲ ಅಂದ್ರೆ ನಾವ್ ಏನಾಗ್ಬಿಡ್ತೀವಿ, ತುಂಬಾ ಒಂದ್ 10 ಊಟ ಮಾಡಿಲ್ಲ ನಾವು ಅಷ್ಟೇ ನಾವು ಅಲ್ವಾ. ಅದೇ ತರ ಊಟ ಹೆಂಗೆ ನಮ್ಗೆ ಬಲ ಕೊಡುತ್ತೋ ಅದೇ ತರ ದೇವರ ವಾಕ್ಯವು ಕೂಡ ನಮ್ಗೆ ಏನ್ ಮಾಡುತ್ತೆ, ನಮ್ಮನ್ನ ಬಲ ಪಡಿಸುತ್ತದೆ. ಇಟ್ ವಿಲ್ ಸ್ಟ್ರೆಂಥನ್ ಅಸ್, ನಮ್ ಸ್ಟ್ರೆಂತ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ನಮ್ಗೆ ದೇವರ ಸೇವೆಯನ್ನು ಮಾಡೋದಕ್ಕೆ, ದೇವರ ದಾರಿಯಲ್ಲಿ ನಡೆಯೋದಕ್ಕೆ ನಮ್ಗೆ ಏನ್ ಕೊಡುತ್ತೆ, ಬಲವನ್ನ ಕೊಡುತ್ತೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಈ ರೊಟ್ಟಿನ ಚೆನ್ನಾಗಿ ನಾವು ತಿನ್ನಬೇಕು. ತಿಂತಾ ಇದ್ದೀರಾ ಟೇಬಲ್ ಅಲ್ಲಿ ಕೂತ್ಕೊಂಡು ರೊಟ್ಟಿನ ತಿಂತೀರಾ ಅಂದ್ರೆ ದೇವರ ವಾಕ್ಯವನ್ನ ಓದ್ತೀರಾ, ದೇವರ ವಾಕ್ಯವನ್ನ ಸ್ಟಡಿ ಮಾಡ್ತೀರಾ. ಯಾರೆಲ್ಲ ದೇವರ ವಾಕ್ಯವನ್ನ ಓದ್ತಾರ ಪರ್ಸನಲ್ ಆಗಿ ಮೀಟಿಂಗ್ ಅಲ್ಲಿ, ಅಂತವ್ರಿಗೆ ಏನ್ ಸಿಗುತ್ತೆ ಅಂದ್ರೆ ಬಲ ಸಿಗುತ್ತೆ. ಅದರ ಆ ಬಲದಿಂದ ನಾವು ದೇವರ ಮಾರ್ಗದಲ್ಲಿ ಏನ್ ಮಾಡ್ಬೋದು, ನಡೆಯಬಹುದು.
ಈ ಓಟವನ್ನ ನಾವು ಏನ್ ಮಾಡಬಹುದು, ಓಡಬಹುದು. ಆದ್ರಿಂದ ಊಟ ಒಂದು ಮನುಷ್ಯನ ಜೀವನಕ್ಕೆ ಹೆಂಗೆ ತುಂಬಾ ಅಗತ್ಯ ಇದೆಯೋ ಅದೇ ತರ ಆತ್ಮಿಕ ಮನುಷ್ಯನಿಗೆ ಕೂಡ ದೇವರ ವಾಕ್ಯವು ತುಂಬಾ ಅಗತ್ಯವಾಗಿದೆ. ಆದ್ರಿಂದನೆ ಈ ಮೇಸೆನೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ರೊಟ್ಟಿನ ಹೊತ್ಕೊಂಡಿದೆ. ಒಂದು ವಾಕ್ಯವನ್ನ ಓದೋಣ, ಫಿಲಿಪ್ಯ 2:16 ವಚನವನ್ನ ನಾವು ಓದೋಣ. ಫಿಲಿಪಿಯನ್ ಸೆಕೆಂಡ್ ಚಾಪ್ಟರ್ ವರ್ಸ್ 16 ಅನ್ನು ಓದೋಣ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಳಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೋಡಿದ್ರ ಇಲ್ಲಿ ಪೌಲರು ಕೂಡ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಇದು ವಾಕ್ಯ ಹೆಂಗ್ ಬರ್ತದೆ ಅಂದ್ರೆ ಇದು ಹೋಲ್ಡಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ನೀವೇನ್ ಮಾಡಿದೀರ, ಜೀವ ವಾಕ್ಯವನ್ನ ಹೊತ್ಕೊಂಡು ಈ ಭೂಮಿಯಲ್ಲಿ ಹೆಂಗೆ ನಾವು ಇದೀವಿ ಅಂದ್ರೆ ನಕ್ಷತ್ರಗಳ ತರ ನಾವು ಈ ಭೂಮಿಯಲ್ಲಿ ಬೆಳಕು ಕೊಡ್ತಾ ಇದ್ದೀವಿ. ಫಿಲಿಪಿಯನ್ ಸೆಕೆಂಡ್ ಚಾಪ್ಟರ್ 16th ವರ್ಸ್. ಫಿಲಿಪಿಯನ್ ಸೆಕೆಂಡ್ ಚಾಪ್ಟರ್ 16th ವರ್ಸ್. ಓಕೆ ಸರಿ, ಇದರ ಮುಖಾಂತರ ನಮ್ಗೆ ಏನಾಗುತ್ತೆ ಅಂದ್ರೆ ಬಲ ಸಿಗ್ತದೆ. ನಾವು ಯೇಸು ಸ್ವಾಮಿಗೆ ಒಂದು ಮೊದಲೇ ಗೀತೆ ಆಗುವುದಕ್ಕೆ, ನಮ್ಮನ್ನ ಸಿದ್ಧಪಡಿಸುವುದಕ್ಕೆ ದೇವರ ವಾಕ್ಯವು ನಮ್ಗೆ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ನಮ್ಮ ಆತ್ಮಿಕ ಜೀವವು ಹೆಂಗಿರ್ತದೆ ಅಂದ್ರೆ ತುಂಬಾ ಬಲವಾಗಿರ್ತದೆ. ಹಲವಾರು ಕ್ರೈಸ್ತರು ಹಲವಾರು ನಮ್ಮಲ್ಲಿ ಹಲವಾರು ಹೆಂಗಿರ್ತೀವಿ ಅಂದ್ರೆ ಬಲಹೀನರಾಗಿರ್ತೀವಿ. ಏನಾದ್ರೂ ಒಂದು ಶೋಧನೆ ಬಂದ್ರೆ ಅಷ್ಟೇ ನಾವು ಬಿದ್ದೋಗ್ತೀವಿ. ಏನಾದ್ರೂ ಕಷ್ಟ ಬಂದ್ರೆ ಏನಾಗ್ಬಿಡ್ತೀವಿ, ಬೇಸರ ಕೊಳ್ತೀವಿ. ಕಾರಣ ಏನಂದ್ರೆ ನಮ್ಮಲ್ಲಿ ಬಲ ಇಲ್ಲ. ಬಲ ಬೇಕಾದ್ರೆ ನಾವೇನ್ ಮಾಡ್ಬೇಕು, ದೇವರ ವಾಕ್ಯವನ್ನ ಚೆನ್ನಾಗಿ ನಾವು ಓದಬೇಕು. ಅದನ್ನ ನಾವು ಚೆನ್ನಾಗಿ ಸ್ಟಡಿ ಮಾಡ್ಬೇಕು. ಅದರ ಮುಖಾಂತರ ನಮ್ಗೆ ಏನ್ ಸಿಗುತ್ತೆ, ಬಲ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಸರಿ, ಯಾರೆಲ್ಲ ದೇವರೊಂದಿಗೆ ದೀಕ್ಷೆ ಸ್ನಾನ ಮಾಡಿಕೊಂಡು ಅಂದ್ರೆ ತನ್ನ ಸಜೀವಯಜ್ಞವಾಗಿ ಅರ್ಪಿಸಿ ಯಾರೆಲ್ಲ ಪವಿತ್ರ ಸ್ಥಳದೊಳಗೆ ಬರ್ತಾರೋ ಅವ್ರಿಗೆಲ್ಲ ದೇವರ ವಾಕ್ಯವನ್ನ ನಾವು ಏನ್ ಮಾಡ್ತಾ ಇದೀವಿ, ಹಂಚಿಕೊಡ್ತಾ ಇದೀವಿ. ಆದ್ರಿಂದ ವಾಕ್ಯವನ್ನ ಏನ್ ಮಾಡ್ತಾ ಇದಾರೆ, ಅದು ಇಷ್ಟುವರೆಗೆ ಆಗಿದೆ ಬರ್ತಾ ಇದ್ದಾರೆ. ವಿಷಯಕ್ಕೆ ನಾವು ಹೋಗೋಣ. ನೆಕ್ಸ್ಟ್ ವಿಷಯ ಏನಂದ್ರೆ ಈ ರೊಟ್ಟಿನ ಈಗ ನಾವು ಬೇರೆ ಒಂದು ವಿಷಯಕ್ಕೆ ಏನ್ ಮಾಡೋಣ, ಇವಾಗ ನಾವು ಕಂಪೇರ್ ಮಾಡಿ ನೋಡೋಣ. ಈಗ ನಾವು ಈ ರೊಟ್ಟಿನ ಏನಕ್ಕೆ ನಾವು ನೋಡಿದ್ರೆ ಅಂದ್ರೆ ಏನಕ್ಕೆ ಹೋಲಿಕೆ ಮಾಡಿ ನೋಡಿದ್ರು, ಈ ರೊಟ್ಟಿ ದೇವರ ವಾಕ್ಯಕ್ಕೆ ನಾವು ಹೋಲಿಕೆ ಮಾಡಿದ್ದು. ಆದ್ರೆ ಈಗ ಈ ರೊಟ್ಟಿ ಯಾರನ್ನ ಸೂಚಿಸ್ತದೆ ಇನ್ನೊಂದು ನೋಟದಲ್ಲಿ ನಾವು ನೋಡೋದಾದ್ರೆ, ಈ ರೊಟ್ಟಿ ನಮ್ಮ ಕರ್ತನಾದ ಯೇಸು ಸ್ವಾಮಿನ ಸೂಚಿಸ್ತದೆ. ಅದನ್ನ ಕೂಡ ನಾವು ಓದೋಣ. ಯೇಸು ಸ್ವಾಮಿ ಹೇಳ್ತಾರಲ್ಲ, ನಾನೇ ಜೀವದ ರೊಟ್ಟಿ ಅಂತ ನಾವು ಯೋಹನ 6:48 ವಚನದಲ್ಲಿ ಓದ್ತೀವಿ. ಬನ್ನಿ ಓದೋಣ, ಯೋಹನ 6:48 ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ. ನೋಡಿದ್ರ ಜೀವ ಕೊಡುವ ರೊಟ್ಟಿ ನಾನೇ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಈ ಮೇಸೆ ಮೇಲೆ ಇಟ್ಟಿರುವಂತ ಈ ರೊಟ್ಟಿ ಇದು ಏನನ್ನ ಸೂಚಿಸ್ತದೆ ಅಂದ್ರೆ, ಯೇಸು ಸ್ವಾಮಿನ ಸೂಚಿಸ್ತದೆ. ಅವರ ದೇಹವನ್ನ ಸೂಚಿಸ್ತಾ ಇದೆ, ಅವರ ಒಂದು ದೇಹ. ನೋಡಿ ಅಲ್ಲಿ ಹೇಳ್ತಾರೆ, ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. 51 ವಚನ ಓದಿ. 51 ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಸದಾ ಕಾಲವು ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡಿ, ಜೀವ ಕೊಡುವ ರೊಟ್ಟಿ ನಾನೇ ಅಲ್ಲ, ಪರಲೋಕದಿಂದ ಇಳಿದು ಬರುವ ಜೀವ ಉಳ್ಳ ರೊಟ್ಟಿ ನಾನೇ. ಈ ರೊಟ್ಟಿ ಯಾರನ್ನ ಸೂಚಿಸ್ತದೆ ಅಂದ್ರೆ ಅದು ಯೇಸು ಸ್ವಾಮಿ ಸೂಚಿಸ್ತಾ ಇದೆ.
ಏನಪ್ಪ ಅಂದ್ರೆ ಅಲ್ಲಿ ಹೇಳ್ತಾರೆ ಹಂಗೆ ಓದ್ಬೇಕಾದ್ರೆ ಏನಂತಾರೆ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲವು ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅಂದ್ರೆ ಅವರ ದೇಹವನ್ನ ಅದು ಸೂಚಿಸ್ತದೆ ಜೀಸಸ್ ಬಾಡಿ ಆ ರೊಟ್ಟಿ ನೋಡ್ತೀವಿ ನೋಡಿ ಈ ರೊಟ್ಟಿನ ಹೆಂಗೆ ಅದನ್ನ ತಯಾರು ಮಾಡ್ತಾರೆ ಆ ರೊಟ್ಟಿನ ಹೆಂಗೆ ತಯಾರು ಮಾಡ್ತಾರೆ ಅಂದ್ರೆ ಇಲ್ಲಿ ಯಾಜಕ ಕಾಂಡದಲ್ಲಿ ನಾವು ಓದಿದಲ್ಲ ಯಾಜಕ ಕಾಂಡ 24ನೇ ಅಧ್ಯಾಯದಲ್ಲಿ 5ನೇ ವಚನ ಮಾತ್ರ ಓದಿ ಆ ರೊಟ್ಟಿನ ಹೆಂಗೆ ತಯಾರಿಸಬೇಕು ಹಿಟ್ಟಿಂದ ತಯಾರಿಸಬೇಕು ಎಂತ ಹಿಟ್ಟು ಓದನ ಓದೀಗ 24:5 ಗೋಧಿ ಹಿಟ್ಟು ಗೋಧಿ ಹಿಟ್ಟು ವೆರಿ ಗುಡ್ ಇದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡ ಆರಾರು ಸೇರಿನದಾಗಿರ ಆರಾರರ ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯಹೋವನ ಸನ್ನಿಧಿಯಲ್ಲಿ ಇಡಬೇಕು ಓಕೆ ಥ್ಯಾಂಕ್ ಯು ಸಿಸ್ಟರ್ ನೋಡಿ ಈಗ ರೊಟ್ಟಿನ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಹೇಳ್ತೀವಿ ಈ ಗೋಧಿ ಹಿಟ್ಟು ಅಂತ ನಾವು ನಮ್ಮ ಕನ್ನಡ ಬೈಬಲ್ ನೋಡ್ತಾ ಇದೀವಿ ಆದ್ರೆ ಇಲ್ಲಿ ಇಲ್ಲಿ ನಾವು KJV ಬೈಬಲ್ ಅಲ್ಲಿ ನೋಡೋದಾದ್ರೆ ನೀನು ನಯವಾದ ಎಂತದು ನಯವಾದ ರೊಟ್ಟಿಯನ್ನು ತೆಗೆದುಕೊಂಡು 12 ರೊಟ್ಟಿಗಳನ್ನು ಸುಡಬೇಕು ಸಾರಿ ಹಿಟ್ಟು ಸಾರಿ ಹಿಟ್ಟನ್ನು ಎಂತದು ನಯವಾದ ಇಂಗ್ಲಿಷ್ ನೋಡಿ ಫೈನ್ ಫ್ಲೋರ್ ಅಂದ್ರೆ ಏನಂದ್ರೆ ಈಗ ನಾವು ಮನೇಲಿ ಏನ್ ಮಾಡ್ತೀವಿ ನಾವು ಇಟ್ಟಿಟ್ಕೊಂಡಿದೀವಲ್ಲ ಎಂತದಂದ್ರೆ ಅದು ಚೆನ್ನಾಗಿರ್ಬೇಕು ಫೈನ್ ಆಗಿರ್ಬೇಕು ನಯವಾದದ್ದು ಅಂದ್ರೆ ಮೇ ಅಂದ್ರೆ ಅದು ಏನನ್ನ ಸೂಚಿಸ್ತದೆ ಈಗ ರೊಟ್ಟಿನ ಏನ್ ಮಾಡ್ತಾರೆ ರೊಟ್ಟಿನ ಹೆಂಗೆ ನಾವು ಸುಡ್ತೀವಿ ಅಂದ್ರೆ ರೊಟ್ಟಿನ ತಕೊಳ್ತೀವಿ ಅದ್ರಲ್ಲಿ ನೀರು ಮತ್ತೆ ಮಾಡ್ತೀವಿ ಎಣ್ಣೆ ಹಾಕಿ ಏನ್ ಮಾಡ್ತೀವಿ ನಾವು ಅದನ್ನ ತಯಾರು ಮಾಡಿ ಆಮೇಲೆ ಏನ್ ಮಾಡ್ತೀವಿ ಅದನ್ನ ಬೆಂಕಿಯಲ್ಲಿ ಅಂದ್ರೆ ಹವನಲ್ಲಿ ಹೊಲದಲ್ಲಿ ಏನ್ ಮಾಡ್ತೀವಿ ಇಡ್ತೀವಿ ಅಲ್ಲಿ ಏನಾಗುತ್ತೆ ಅದು 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 ಅದೇನಾಗುತ್ತೆ ಬೇಕಾಗುತ್ತೆ ಬೇಕಾಗಿ ಏನಾಗುತ್ತೆ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಅದು ರೊಟ್ಟಿ ಆಗುತ್ತೆ ನೋಡಿ ನಾವು ಬೆಳಗ್ಗೆ ನಾವು ಚಪಾತಿ ಕೂಡ ಮಾಡಿರ್ತೀವಿ ಕೆಲವರು ತಿಂದಿರ್ತೀರಾ ಅಲ್ವಾ ಚಪಾತಿ ತಿಂತೀರಾ ಹೆಂಗ್ ಮಾಡ್ತೀರಾ ಹಿಟ್ಟನ್ನ ಎತ್ಕೊಂಡು ಏನ್ ಮಾಡ್ತೀರಾ ಅದನ್ನ ಅದನ್ನ ನೀರ್ ಹಾಕಿ ಅದನ್ನ ಕ್ರಶ್ ಮಾಡಿ ಆನಂತರ ಅದರಲ್ಲಿ ಎಣ್ಣೆ ಹಾಕಿ ಏನ್ ಮಾಡ್ತೀರಾ ಅದನ್ನ ಪ್ಯಾನ್ ಅಲ್ಲಿ ಇಟ್ಬಿಟ್ಟು ಸುಡೋದು ಆ ರೊಟ್ಟಿ ಏನ್ ಮಾಡ್ಬೇಕು ಆ ಸೂಡನ್ನ ಹೀಟ್ನ ಏನ್ ಮಾಡ್ಬೇಕು ತಾಳ್ಕಬೇಕು ಆ ಹೀಟ್ನ ತಾಳ್ಕೊಂಡು ಆಮೇಲೆ ಅದು ಹೊರಗಡೆ ಬರ್ಬೇಕಾದ್ರೆ ಏನಾಗತ್ತಂದ್ರೆ ಅದು ಒಂದು ತಿನ್ನೋದಿಕ್ಕೆ ಅದು ತಯಾರಾಗುತ್ತೆ ಬರೀ ಹಿಟ್ಟಿನ ಮಾತ್ರ ನಮ್ಮಿಂದ ತಿನ್ನಕ್ಕಾಗಲ್ಲ ಒಂದು ರೊಟ್ಟಿ ಆಗ್ಬೇಕಾದ್ರೆ ಏನ್ ಪ್ರಾಸೆಸ್ಗಳು ನೋಡಿ ನಯವಾದ ಹಿಟ್ಟು ಅಂತ ನೋಡ್ಬೇಕು ಅದು ಏನಂತ ಸೂಚಿಸ್ತದೆ ನಯವಾದ ಹಿಟ್ಟು ಏನನ್ನ ಸೂಚಿಸ್ತದೆ ಅಂದ್ರೆ ಇವಾಗ ನಾನು ನೋಡಿದ್ರೆ ಏನ್ ನೋಡಿದ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಯಾರಂದ್ರೆ ಯೇಸು ಆದ್ರೆ ಯೇಸು ರೊಟ್ಟಿ ಆಗ್ಬೇಕಾದ್ರೆ ಅದರ ಮುಂಚೆ ಅವ್ರ ಏನಾಗ್ಬೇಕು ಅವ್ರನ್ನ ಸುಡ್ಬೇಕು ಆ ಹಿಟ್ಟನ್ನ ಏನ್ ಮಾಡ್ಬೇಕು ನಯವಾದ ಹಿಟ್ಟನ್ನ ಎತ್ತು ಅದಕ್ಕೊಂಡು ಅದ್ರಲ್ಲಿ ಎಣ್ಣೆ ಹಾಕಿ ನೀರ್ ಹಾಕಿ ಏನ್ ಮಾಡ್ಬೇಕು ಅದನ್ನ ಬೇಕ್ ಮಾಡ್ಬೇಕು ಸೂಚಿಸ್ತದೆ ಅಂದ್ರೆ ಕಲಿಸ್ಬೇಕು ಕರೆಕ್ಟ್ ಸಿಸ್ಟರ್ ಸಾರಿ ಮಾತ್ ಬರ್ತಲ್ಲ ನನ್ಗೆ ಓಕೆ ಅದನ್ನ ಏನ್ ಮಾಡ್ ಕಲಿಸ್ಬೇಕಲ್ಲ ಥ್ಯಾಂಕ್ ಯು ಸಿಸ್ಟರ್ ಏನ್ ನೋಡಿ ಈಗ ಅದೇ ತರ ನಯವಾದ ಹಿಟ್ಟು ಅಂದ್ರೆ ದ ಫೈನ್ ಫ್ಲೋರ್ ಅಂದ್ರೆ ಏನ್ ಸೂಚಿಸ್ತದೆ ಅಂದ್ರೆ ಯೇಸು ಸ್ವಾಮಿ ಎಂತವರಾಗಿದ್ದರಂದ್ರೆ ಈ ವಾಸ್ ಹೋಲಿ ಅವರು ಪರಿಶುದ್ಧವಾದವರು ಅದನ್ನ ವಚನದಲ್ಲಿ ಓದನ ಬನ್ನಿ ಈಗ ಎಬ್ರಾಯದಲ್ಲಿ 26ನೇ ವಚನವನ್ನ ಓದನ ಹೀಬ್ರೂಸ್ 7:26 ಹೌ ಜೀಸಸ್ ವಾಸ್ ಯೇಸು ಸ್ವಾಮಿ ಏನಾಗಿದ್ರು ಹೆಂಗಿದ್ರು ಅಂತ ಅಲ್ಲಿ ನೋಡ್ತೀವಿ ವಾಕ್ಯ ಓದಿ ಇಂತಹವನೇ ನಮಗೆ ಬೇಕಾದ ಮಹಾಯಾಜಕನು ಆತನು ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಕ್ಕಿಂತ ಉನ್ನತದಲ್ಲಿರುವವನು ಆಗಿರುವನು ನೋಡಿದ್ರ ಇಂಥವನೇ ನಮ್ಮ ಯಾಜಕನು ಮಗ ಯಾಜಕನು ಅವ್ರು ಎಂತವರು ಅಂತ ನೋಡ್ಬೇಕಾದ್ರೆ ನಿಷ್ಕಲಂಕನು ಪರಿಶುದ್ಧರು ನಿಷ್ಕಲಂಕನು ಪಾಪಿಗಳಿಗೆ ಏನಾಗಿದ್ದಾರೆ ದೂರವಾಗಿರೋರು
ಅವರಲ್ಲಿ ಏನಿರ್ಲಿಲ್ಲ, ಏನು ಎಂತ ಒಂದು ಪಾಪನಿಲ್ಲ, ಅವರು ಶುದ್ಧರು ಅಂತ ನೋಡಿ. ಈಸ್ ದಿ ಹೋಲಿ ಹಾರ್ಮ್ಲೆಸ್ ಬ್ಲೇಸ್ ಯಾರು ನಮ್ಮ ಕರ್ತನಾದ ಯೇಸು ಸ್ವಾಮಿ. ಅದನ್ನ ಫೈನ್ ಫ್ಲೋರ್ನ ತೋರಿಸ್ತದೆ. ಅಂದ್ರೆ 30 ವಯಸ್ಸುವರೆಗೆ ಯೇಸು ಸ್ವಾಮಿ ಏನಾಗಿದ್ರು ಅಂತ ನೋಡ್ಬೇಕಾದ್ರೆ ಒಂದು ಫ್ಲೋರ್ ಆಗಿದ್ರು ಅಂದ್ರೆ ಇಟ್ಟು ನಯವಾದ ಇಟ್ಟಾಗಿದ್ರು. ಆಮೇಲೆ ಅವ್ರು ಯಾವಾಗ ದೀಕ್ಷಾಸ್ಥಾನ ತಗೊಂಡ್ರು, ದೀಕ್ಷಾಸ್ಥಾನ ತಗೊಂಡ್ಮೇಲೆ ಅವ್ರಿಗೆ ಏನ್ ಸಿಕ್ತಂದ್ರೆ ಅವರ ಮೇಲೆ ಅವರಿಗೆ ಪವಿತ್ರಾತ್ಮ ಸಿಕ್ಕಿತ್ತು, ಹೋಲಿ ಸ್ಪಿರಿಟ್. ಹಂಗಾರೆ ಎಣ್ಣೆ ಹಾಕ್ತಾರಲ್ಲ ಅದರಲ್ಲಿ ಎಣ್ಣೆ ನೀರು ಎಣ್ಣೆ ಅದನ್ನ ಹಾಕಿ ಏನ್ ಮಾಡೋದು ಅದನ್ನ ಕಲಿಸ್ಬೇಕಲ್ವಾ. ಬಂದ್ರೆ ನೀರು ದೇವರ ವಾಕ್ಯವನ್ನ ಸೂಚಿಸ್ತದೆ, ಎಣ್ಣೆ ಬಂದು ಪವಿತ್ರಾತ್ಮವನ್ನ ಏನ್ ಮಾಡುತ್ತೆ ಸೂಚಿಸ್ತದೆ. ಯೇಸು ಸ್ವಾಮಿ ದೀಕ್ಷಾಸನ ಮಾಡಿಕೊಡ್ಬೇಕಾದ್ರೆ ದೇವ್ರ ಅವ್ರಿಗೆ ಏನ್ ಕೊಟ್ರು ಅಂದ್ರೆ ಅವ್ರಿಗೆ ಪವಿತ್ರಾತ್ಮವನ್ನ ಕೊಟ್ಟು. ಆಮೇಲೆ ಕಲ್ಸ್ಬಿಟ್ಟು ಏನ್ ಮಾಡ್ತೀವಿ ನಾವು ಅದನ್ನ ತಟ್ಟೆಯಾಗಿ ಮಾಡಿ ಎಲ್ಲಿ ಇಡ್ತೀವಿ ಅಂದ್ರೆ ಅದನ್ನ ನಾವು ಸ್ಟೌವ್ ಅಲ್ಲಿ ಏನ್ ಮಾಡ್ತೀವಿ ಇಡ್ತೀವಿ. ಆದ್ರೆ ಇದು ಬೇಕಿಂಗ್ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಹವನ್ ಯೂಸ್ ಮಾಡ್ತಾರೆ, ಹವನ್ ಬೇಕರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಈ ನಾನ್ ಸುಡ್ತಾರಲ್ಲ, ನಾನ್ ಪೀಸ್ ನಾನ್ ತಿಂದಿದ್ದೀರಲ್ಲ, ಎಲ್ಲರೂ ತಿಂದಿರ್ತೀರ ಅಲ್ವಾ. ನಾನ್ ಹೆಂಗಿರ್ತದೆ ರೊಟ್ಟಿ ತರ ಎಲ್ಲ ದಪ್ಪಗಿರ್ತದೆ ಅದು ಸೈನಿಕರು ಅದೇ ತರ. ಒಂದೊಂದು ರೊಟ್ಟಿನೂ ಸುಮಾರು 2.5 ಕೆಜಿ ತರಗ ಇತ್ತು. ಇಲ್ಲಿ ಕೂಡ ಲೆಕ್ಕ ಕೊಡ್ತಾರಲ್ಲ ಅಂದ್ರೆ 2/10 deals shall be in 1 cake. ಒಂದು ರೊಟ್ಟಿ ಎಷ್ಟು ತೂಕ ಇರ್ಬೇಕಂದ್ರೆ 10 times 2 pals ಇರ್ಬೇಕು. 10 times 2 pals ಅಂದ್ರೆ ನಮ್ ಲೆಕ್ಕದ ಪ್ರಕಾರ ಒಂದು 2.5 kg ಬರುತ್ತೆ ಒಂದೊಂದು ರೊಟ್ಟಿ ಅಂದ್ರೆ. ರೊಟ್ಟಿ ಅಂದ್ರೆ ಹೆಂಗಿರ್ತದೆ ಅಂದ್ರೆ ನಾ ಬೇಕರಿಯಲ್ಲಿ ಇಟ್ಟಿದ್ದಲ್ಲ ನಾನ್ ಪೀಸ್ ನಾನ್ ತಿಂತೀವಲ್ಲ ಆತರ ಇತ್ತು ಅದು. ನಾನ್ ನೋಡಿರ್ತೀರ ಈ ಬೇಕರಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಹವನ್ ಅಲ್ಲಿ ಇಡ್ತಾರೆ. ಆಗ ಅದೇನಾಗುತ್ತೆ ಅಂದ್ರೆ ಅದು ಉಪ್ಕೊಳ್ಳುತ್ತೆ. ಅದನ್ನ ಉಪ್ಕೊಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಫೋರ್ಕ್ ಇದೆಲ್ಲ ನಾವು ಅಂತ ಆ ಕರ್ಣಿ ಆದ್ರೆ ಏನ್ ಮಾಡೋದು ಅದನ್ನ ಚುಚ್ತಾರ ಅದನ್ನ ಬಂಚ್ ಮಾಡ್ತಾರೆ ಯಾಕೆಂದ್ರೆ ಉಪ್ಕೊಳ್ಳುತ್ತೆ ಅದು. ಅದೇ ತರ ಯೇಸು ಸ್ವಾಮಿನ ಕೂಡ ದೇವರು ಆ 3.5 years ಅಂದ್ರೆ ಯೇಸು ಸ್ವಾಮಿಯ ಜೀವಿತ ನೋಡಿ 2 ಭಾಗ ಆಗುತ್ತೆ. ಒಂದು ಅವರು ಹುಟ್ಟಿದ್ರಿಂದ ದೀಕ್ಷಾಸನದವರೆಗೆ ಒಂದು ಜೀವಿತ, ಆಮೇಲೆ ಅವರ ದೀಕ್ಷಾಸನದಿಂದ ಅವರ ಮರಣವರೆಗೆ ಇನ್ನೊಂದು ಜೀವಿತ. ಅಂದ್ರೆ ಅವರು ಹುಟ್ಟಿದ್ರಿಂದ ದೀಕ್ಷಾಸನದವರೆಗೆ ನೋಡೋದಾದ್ರೆ ಅವರು ಫ್ಲೋರ್ ಆಗಿ ಮಾತ್ರ ಇದ್ರು, ಇಟ್ಟಾಗಿ ಮಾತ್ರ ಇದ್ರು. ಆಮೇಲೆ ಅವ್ರ ದೀಕ್ಷಾಸನದಲ್ಲಿ ತನ್ನ ದೇವರಿಗೆ ಅರ್ಪಿಸುವಾಗ ದೇವ್ರು ಅವ್ರನ್ನ ಎಲ್ಲಿ ಇಟ್ರು ಅಂದ್ರೆ ಹವನಲ್ಲಿ, ಹವನ್ ಒಳಗಡೆ ಹಾಕ್ತಾರಲ್ಲ ಆ ರೊಟ್ಟಿನ. ಹಂಗಾದ್ರೆ ಅವ್ರಿಗೆ ಬಂದಂತ ಶೋಧನೆ ಕಷ್ಟಗಳು, ಅವ್ರಿಗೆ ಬಂದಂತ ಅವಮಾನಗಳು ಇದನ್ನೆಲ್ಲ ಯೇಸಮ್ ಏನ್ ಮಾಡಿದ್ರು ತಾಳ್ಕೊಂಡ್ರು ನೋಡಿ. ಯೇಸಮ್ಗೆ ಎಷ್ಟೆಲ್ಲ ಅವಮಾನಗಳು ಬಂತು ನೋಡಿ. ಅವ್ರು ಪ್ರಾರಂಭ ಮಾಡ್ಬೇಕಾದ್ರೇನೆ ಅವ್ರನ್ನ ಏನಂತ ಎಲ್ಲ ಸ್ವೀಕಾರ ಮಾಡ್ಕೊಂಡ್ರ ಇಸ್ರೇಲ್ ಜನರೆಲ್ಲ ನೋಡ್ರೆ ಇಲ್ಲ ಯೇಸು ಸ್ವಾಮಿಗೆ ಎಂತೆಲ್ಲ ಹೆಸರು ಕೊಟ್ರು ಅಂದ್ರೆ ಯೇಸು ಸ್ವಾಮಿನ ದೆವ್ವ ಹಿಡಿದವನು ಅಂತ ಹೇಳಿದ್ರು ಕೆಲವರು. ಕೆಲವರು ಏನ್ ಹೇಳಿದ್ರೆ ಅಂದ್ರೆ ಕೆಲವರು ಅವನು ಉಚ್ಚ ಅಂತ ಹೇಳಿದ್ರು. ಇನ್ನು ಕೆಲವರು ಅವ್ರನ್ನ ಏನ್ ಮಾಡಿದ್ರು ಯೇಸು ಸ್ವಾಮಿನ ಕಲ್ಲ ಅಂತ ಕೂಡ ಅವ್ರನ್ನ ಹೇಳಿದ್ರು. ಇದರ ಎಷ್ಟು ಅವಮಾನಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು ತಾಳ್ಕೊಂಡ್ರು ಅಂತ ವಾಕ್ಯ ಹೋದ ನಾವು ಒಂದು ವಚನ ಓದ್ಕೊಂಡು ಬರೋಣ. ಯೋಹಾನ 10:10 20ನೇ ವಚನವನ್ನ ಓದೋಣ. ಯೋಹಾನ 10 John 10:20 ಓದಿ. ಅದರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದದೆ ಹುಚ್ಚು ಹಿಡಿದದೆ ಯಾಕೆ ಅವನ ಮಾತು ಕೇಳುತ್ತೀರಿ ಅಂದರು. ನೋಡಿದ ಅನೇಕರು ಏನ್ ಹೇಳಿದ್ರು ಅಂತ ನೋಡಿ. ಅನೇಕರು ಅವ್ರನ್ನ ದೆವ್ವ ಹಿಡಿದಿದೆ ಅಂತ ನೋಡಿ. ಎಂತ ಮಾತು ಹೇಳಿದ್ರು, ಯಾರಾದ್ರೂ ನಮ್ಮನ್ನ ಹೇಳಿದ್ರೆ ಹೆಂಗಿರ್ತದೆ, ನಮ್ಮನ್ನ ನಿನ್ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ನಿನ್ಗೆ ಹುಚ್ಚಿ ಹಿಡಿದಿದೆ, ಇವರೆ ಮ್ಯಾಡ್ ಅಂತ ಹೇಳ್ಬಿಟ್ಟು ಯಾರಾದ್ರೂ. ಹಂಗಾದ್ರೆ ಯೇಸು ಸ್ವಾಮಿ ನೋಡಿ ಎಂತ ಒಂದು ಮಾತನ್ನ ಅವ್ರಿಗೆ ಹೇಳಿದ್ರು ಅಂದ್ರೆ, ಕೆಲವು ಕಡೆ ಅವರು ಏನು ಏನ್ ಹೇಳ್ತಾರೆ ಅಂದ್ರೆ ಈ ಊಟನ ಇಷ್ಟಪಡೋರು ಅಂತ ಕೂಡ ಅವ್ರಿಗೆ ಹೆಸರು ಕೊಟ್ರು. ಕೊನೆಯದಾಗಿ ಅವ್ರ ಮುಖಕ್ಕೆ ಉಗಿದ್ರು ನೋಡಿ, ಅವ್ರ ಮುಖಕ್ಕೆ ಹಲವಾರು ಜನರು ಉಗಿದ್ರು, ಕೆಲವರು ಕನ್ನಕ್ಕೆ ಹೊಡೆದ್ರು,
ಕೊನೆಯಲ್ಲಿ ಅವ್ರನ್ನ ಜಾತಿ ಹೊಡೆದು ತುಂಬಾ ಕೊನೆಯವರೆಗೆ ಏನ್ ಮಾಡಿದ್ರು ಸಿಲ್ವಿಗೆ ಹಾಕಿದ್ರು ಮರಣ ಅಂದ್ರೆ ತುಂಬಾ ಘೋರವಾದ ಕಷ್ಟಕರವಾದ ಒಂದು ಮರಣವನ್ನ ಯೇಸು ಸ್ವಾಮಿಗೆ ಕೊಟ್ಟು ಅವ್ರನ್ನ ಕಲ್ಲ ಅಂತ ಏನ್ ಮಾಡಿದ್ರು ಅವ್ರನ್ನ ಸಿಲ್ವೆ ಮೇಲೆ ಸಾಯಿಸಿದ್ರು. ಇದೇ ಏನಪ್ಪ ಅಂದ್ರೆ ಈ ರೊಟ್ಟಿ ಏನಾಗ್ಬೇಕಂದ್ರೆ ಅದು ತಿನ್ನಕ್ಕೆ ತಯಾರಾಗ್ಬೇಕಂದ್ರೆ ನಾವು ತಿನ್ಬೇಕಾದ್ರೆ ರೊಟ್ಟಿನ ತಿನ್ಬೇಕಾದ್ರೆ ರೊಟ್ಟಿ ಅದರ ಮುಂಚೆ ಏನಾಗ್ಬೇಕು ಅದು ಹಿಟ್ಟಿಂದ ಅದೆಲ್ಲಿ ಹೋಗ್ಬೇಕು ಅದು ಹವನ್ಗೆ ಹೋಗ್ಬೇಕು. ಹವನ್ ಒಳಗಡೆ ಹೋಗ್ಬಿಟ್ಟು ಆ ಒಂದು ಹೀಟ್ನ ಆ ಬಿಸಿನ ಅದು ತಾಳ್ಕಬೇಕು. ಕಠಿಣವಾದ ಬಿಸಿನ ಅದು ತಾಳ್ಕೊಂಡು ಅದರಲ್ಲಿ ಇದ್ಕೊಂಡು ಹೊರಗಡೆ ಬರ್ಬೇಕಾದ್ರೇನೆ ಅದು ರೊಟ್ಟಿ ಆಗುತ್ತೆ. ಆಮೇಲೆನೆ ಅದನ್ನ ನಾವು ತಿನ್ನಕ್ಕೆ ಆಗುತ್ತೆ. ಅದೇ ತರ ಯೇಸು ಸ್ವಾಮಿ ಲೋಕಕ್ಕೆ ರೊಟ್ಟಿ ಆಗ್ಬೇಕಂದ್ರೆ ಅದೇ ಹೇಳಿದ್ರು ಈ ರೊಟ್ಟಿನ ತಿನ್ನುವನಿಗೆ ಏನ್ ಸಿಗುತ್ತೆ ಜೀವ ಸಿಗುತ್ತೆ ಅಂತ ಹೇಳಿದ್ರಲ್ಲ ಜೀವ ಸಿಗುತ್ತೆ ಅಂತ ಹೇಳಿದ್ರಲ್ಲ ಈ ರೊಟ್ಟಿಯನ್ನ ತಿನ್ನೋರಿಗೆ ಜೀವ ಸಿಗುತ್ತಂದ್ರೆ ಯೇಸು ಆ ರೊಟ್ಟಿಯಾಗಿ ಆಗ್ಬೇಕಾದ್ರೆ ಜೀವವುಳ್ಳ ರೊಟ್ಟಿಯಾಗಿ ಆಗ್ಬೇಕಾದ್ರೆ ಅದರ ಮುಂಚೆ ಅವರು ಇಷ್ಟು ಕಷ್ಟಗಳನ್ನ ಏನ್ ಮಾಡ್ಬೇಕು ತಾಳ್ದ್ರು ತಾಳ್ಕೊಂಡಿದ್ರು ಅಂತ ನೋಡ್ತೀವಿ. ಇದನ್ನೆಲ್ಲ ಸಹಿಸಿದ್ರು ಅವ್ರಿಗೆ ದೇವರು ಕೊಟ್ಟಂತ ಇದ್ರೆಲ್ಲ ಏನ್ ಮಾಡಿದ್ರು ಅದನ್ನ ಸಹಿಸ್ಕೊಂಡ್ರು ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಸರಿ, ಅದೇ ಈ ವಿಷಯದಲ್ಲಿ ನಾವು ನೋಡೋಣ. ಆಮೇಲೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಪಂಚರ್ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ ರೊಟ್ಟಿ ಏನಾಗುತ್ತೆ ಉಕ್ಕೊಳ್ಳುತ್ತೆ ಅದರಿಂದ ಏನ್ ಮಾಡ್ತಾರೆ ಅದನ್ನ ಚುಚ್ಚುತ್ತಾರೆ ಅದರಲ್ಲಿ. ಅದು ಆ ಇದನ್ನ ಯೂಸ್ ಮಾಡಿ ಆ ಪೋರ್ಕ್ ಏನಿರ್ತೀವಿ ಅಂದ್ರೆ ಸ್ಪೂನ್ಸ್ ಅದನ್ನ ಇಟ್ಟು ಅದನ್ನ ಏನ್ ಮಾಡ್ತಾರೆ ಅದನ್ನ ಪಿಯೋಸ್ ಮಾಡ್ತಾರೆ. ಅದೇ ತರ ಯೇಸು ಸ್ವಾಮಿನ ಕೂಡ ಅವ್ರು ಏನ್ ಮಾಡಿದ್ರು ಅವ್ರ ಕೈ ಕಾಲನ್ನ ಅವ್ರ ಸಿಲು ಮೇಲೆ ಏನ್ ಮಾಡಿದ್ರು ಚುಚ್ಚಿದ್ರು ಅಂತ ಕೂಡ ನಾವು ವಚನದಲ್ಲಿ ಓದ್ತೀವಿ. ಕೀರ್ತನೆ 22:16 ವಚನವನ್ನ ಓದೋಣ. ಕೀರ್ತನೆ 22:16 ಓದಿ ಸಿಸ್ಟರ್. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ನನ್ನ ಕೈಕಾಲನ್ನು ಏನ್ ಮಾಡಿದ್ರೆ ಅಂತ ಕೂಡ ನಾವು ನೋಡಿದ್ವಿ. ಅದೇ ತರ ಯೇಸು ಸ್ವಾಮಿ ಹೆಂಗೆ ಆ ರೊಟ್ಟಿನ ಅವರು ಆ ಇದರಿಂದ ಅದನ್ನ ಚುಚ್ಚುತ್ತಾರೋ ಅದೇ ತರ ಯೇಸು ಸ್ವಾಮಿನ ಕೂಡ ಏನ್ ಮಾಡಿದ್ದಾರೆ ಇಷ್ಟು ಹಿಂಸೆಗಳನ್ನ ಅವರು ಪಡಿಸಿದ್ರು ಅಂತ ನೋಡ್ತೀವಿ. ಸರಿ, ನೆಕ್ಸ್ಟ್ ಇನ್ನೊಂದು ವಿಷಯವನ್ನ ನಾವು ನೋಡಿ ಈ ಪಾಠವನ್ನ ಏನ್ ಮಾಡೋಣ ಮುಗಿಸೋಣ. ಅಂದ್ರೆ ಈ ರೊಟ್ಟಿ ಏನ್ನ ಸೂಚಿಸಿದ್ರೆ ಮೊದಲನೇದಾಗಿ ನೋಡಿದ ಪ್ರಾರಂಭದಲ್ಲಿ ದೇವರ ವಾಕ್ಯ 66 ಪುಸ್ತಕಗಳು ಇರುವಂತ ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ. ಅದನ್ನ ಒತ್ಕೊಂಡಿರುವಂತ ಈ ಮೇಸೆ ಯೇಸು ಸ್ವಾಮಿ ಮತ್ತು ಸಭೆನ ಹೋಲಿಕೆ ಮಾಡ್ತಾ ಇದೆ. ನಾವೇ ದೇವರ ವಾಕ್ಯವನ್ನ ಹೊತ್ಕೊಂಡು ಹಲವಾರು ಕಡೆ ದೇವರ ವಾಕ್ಯವನ್ನ ಏನ್ ಮಾಡ್ತೀವಿ ಹಲವಾರು ನಮ್ಮಂತ ಜನರಿಗೆ ಹಂಚಿಕೊಡ್ತಾ ಇದ್ದೀವಿ, ಅವ್ರನ್ನ ಬಲಪಡಿಸ್ತಾ ಇದ್ದೀವಿ. ಅದೇ ತರ ಈ ಕಾರ್ಯ ಈ ಒತ್ಕೊಂಡಿದೆ ಈ ಮೇಸೆ. ನೆಕ್ಸ್ಟ್ ಇನ್ನೊಂದು ವಿಷಯವನ್ನ ನೋಡೋಣ. ಇಲ್ಲಿ ಏನ್ ಮಾಡಿದ್ರಂದ್ರೆ ಧೂಪವಾಗನ ಏನ್ ಮಾಡ್ಬೇಕು ಆಗ್ಬೇಕು. 7ನೇ ವಚನ ಓದಿ ಸಿಸ್ಟರ್. 24ನೇದಲ್ಲಿ ಯಾಜಕ ಕಾಂಡ 24ನೇದಲ್ಲಿ 7ನೇ ವಚನವನ್ನ ನಾವು ಓದೋಣ. ಒಂದು ಒಂದೊಂದು ರಾಶಿಯ ಮೇಲೆ ಸ್ವಚ್ಛವಾದ ಧೂಪವನ್ನು ಇಡಬೇಕು. ಆ ರೊಟ್ಟಿಯನ್ನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಧೂಪವೇ ಯಹೋವನಿಗೆ ಹೋಮ ಮಾಡಲ್ಪಡಬೇಕು. ಸರಿ, ಏನ್ ಹೇಳ್ತದ್ರೆ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಹೇಳ್ತಂದ್ರೆ and thou shall put pure frankincense upon each row. ಅಂದ್ರೆ ಇದ್ರ ಮೇಲೆ ಏನಾಗ್ಬೇಕಾದ್ರೆ ಫ್ರಾಂಕಿನ್ಸೆನ್ಸ್ ನ ಹಾಕ್ಬೇಕು ಧೂಪವರ್ಗ. ಏನಕ್ಕೆ ಆದ್ರೆ ಅಂದ್ರೆ ಧೂಪವರ್ಗ ಏನ ಸೂಚಿಸ್ತದೆ ಅಂದ್ರೆ ಅದು ಒಂದು ದೇವರಿಗೆ ಅರ್ಪಿಸುವಂತ ಸ್ತೋತ್ರ ಸ್ತುತಿಗಳನ್ನ ಏನ್ ಮಾಡುತ್ತೆ ಅದು ಸೂಚಿಸ್ತದೆ. ಅಂದ್ರೆ ನಾವು ಯೇಸು ಸ್ವಾಮಿ ಬಗ್ಗೆ ಕೂಡ ಎಫೇಸ್ಯದಲ್ಲಿ ಓದ್ತೀವಿ. ಎಫೇಸ್ಯ 5ನೇದಲ್ಲಿ 2ನೇ ವಚನ ಓದೋಣ. ಯೇಸು ಸ್ವಾಮಿ ಏನಂದ್ರೆ ದೇವರಿಗೆ ತನ್ನನ್ನ ಹೆಂಗೆ ಅರ್ಪಿಸಿದ್ರು ಅಂದ್ರೆ ಒಂದು ಸುಗಂಧ ಧೂಪವಾಗಿ ಏನ್ ಮಾಡಿದ್ರು ಅರ್ಪಿಸಿದ್ರು ಅಂತ ಕೂಡ ನೋಡ್ತೀವಿ. ಧೂಪ ಏನ್ನ ಸೂಚಿಸ್ತದೆ ಅಂದ್ರೆ
ಕಷ್ಟದಲ್ಲಿ ದೇವರಿಗೆ ನಾವು ಸಲ್ಲಿಸುವಂತ ಸ್ತುತಿ ಸ್ತೋತ್ರಗಳನ್ನು ಏನ್ ಮಾಡುತ್ತೆ ಸೂಚಿಸ್ತದೆ. ದೇವರಿಗೆ ನಾವು ಅರ್ಪಿಸುವಂತ ಸ್ತೋತ್ರಗಳು ಸ್ತುತಿಗಳು ಸ್ತುತಿಗಳನ್ನ ಈ ಧೂಪ ಏನ್ ಮಾಡುತ್ತೆ ಸೂಚಿಸ್ತದೆ. ಪ್ರೈಸ್ ಧೂಪ ಏನ ಸೂಚಿಸ್ತದೆ ಅಂದ್ರೆ ಪ್ರೈಸ್ ನ ಸೂಚಿಸ್ತದೆ. ಆದ್ರಿಂದ ಯೇಸು ಸ್ವಾಮಿ ದೇವರಿಗೆ ಈ ಒಂದು ಸ್ಯಾಕ್ರಿಫೈಸ್ ಮುಖಾಂತರ ಯೇಸು ಸ್ವಾಮಿ ಮಾಡಿದಂತ ಈ ಸ್ಯಾಕ್ರಿಫೈಸ್ ಇದೆಲ್ಲ ಅದರ ಮುಖಾಂತರ ದೇವರಿಗೆ ಏನನ್ನ ಸಲ್ಲಿಸಿದ್ರು ಅಂದ್ರೆ ದೇವರಿಗೆ ಸ್ತೋತ್ರ ಅಂದ್ರೆ ಸ್ತುತಿಯನ್ನ ಏನ್ ಮಾಡಿದ್ರು ಸಲ್ಲಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ವಚನ ಓದ್ಕೊಂಡು ಬರೋಣ. ಎಫೆಸಿಯ 5:2 ಓದಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆಯುಕೊಳ್ಳಿರಿ. ದೇವರಿಗೆ ಅರ್ಪಿಸಿದ್ರು ಅಂತಂದ್ರೆ ಯೇಸುಸ್ವಾಮಿ ಕಷ್ಟ ಅವರು ತಾಳ್ಕೊಂಡಂತ ಅವಮಾನಗಳು ಎಲ್ಲವೂ ಕೂಡ ಸಂತೋಷವಾಗಿ ಅದನ್ನ ಅವ್ರೇನ್ ಮಾಡ್ರು ತಾಳ್ಕೊಂಡ್ರು. ಯಾಕಂದ್ರೆ ಅದು ದೇವರೊಂದು ಚಿತ್ತವಾಗಿತ್ತು, ದೇವರ ಇಚ್ಛೆ ಆಗಿರೋದ್ರಿಂದ ಅದನ್ನ ಯೇಸುಸ್ವಾಮಿ ಕಷ್ಟವಾಗಿ ಮಾಡಿಲ್ಲ, ಸಂತೋಷದಿಂದ ಮಾಡಿದ್ರು. ಅದ ಮುಖಾಂತರ ದೇವರಿಗೆ ಸ್ತುತಿಗಳನ್ನ ಏನ್ ಮಾಡಿದ್ರು ಸಲ್ಲಿಸ್ತು ಅಂತ ನೋಡ್ತೀವಿ. ನೋಡಿ ನಾವು ಕೂಡ ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಒಂದ್ ನಿಮಿಷ ಕೃಷ್ಣಬ್ರದರ್ ಜಾಯ್ನ್ ಆಗ್ತಾರೆ, ನಿಮಿಷ ವೇಟ್ ಮಾಡಿ. ಕೃಷ್ಣಬ್ರದರ್ ಕಂಟಿನ್ಯೂ ಮಾಡಿ. ಕೃಷ್ಣಬ್ರದರ್ ಸ್ಕ್ರೀನ್ ಓಕೆ ಕಂಟಿನ್ಯೂ. ಥ್ಯಾಂಕ್ ಯು. ಕೃಷ್ಣ ಬ್ರದರ್ ಮ್ಯೂಟ್ ಆಗಿದೆ ನೋಡಿ. ಓಕೆ ಓಕೆ ಕಂಟಿನ್ಯೂ. ಇಲ್ಲಿ ಏನ್ ಮಾಡಿದ್ರೆ ಇದೊಂದು ಯಾಕೆ ಈ ರೊಟ್ಟಿ ಮೇಲೆ ಈ ಒಂದು ಧೂಪವನ್ನ ಇಟ್ರು ಅಂತ ಇಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಇದೊಂದು ಜ್ಞಾಪಕ ಅರ್ಥವಾಗಿದೆ. ಇಲ್ಲಿ ಏನ್ ಹೇಳ್ತಾರೆ ನೋಡಿ, ದೋಸ್ ಶಾಲ್ ಪ್ಯೂರ್ ಇನ್ಸೆನ್ಸ್ ಅಪಾನ್ ಈಚ್ ಸೋ ದಟ್ ಇಟ್ ಮೇ ಬಿ ಆನ್ ದ ಬ್ರೆಡ್ ಫಾರ್ ಎ ಮೆಮೋರಿಯಲ್ ಅಂತ ಹೇಳಲ್ಪಡ್. ಆದ್ರಿಂದ ಯೇಸು ಸ್ವಾಮಿ ಮಾಡಿದಂತ ಈ ತ್ಯಾಗ ಅವ್ರು ಮಾಡಿದಂತ ಈ ಒಂದು ಸ್ಯಾಕ್ರಿಫೈಸ್ ನ ನಾವು ಏನ್ ಮಾಡ್ಬೇಕಂದ್ರೆ ವರ್ಷ ವರ್ಷ ಅದನ್ನ ನಾವು ಜ್ಞಾಪಕ ಮಾಡಬೇಕು. ವಿ ಶುಡ್ ಮೆಮೊರಿ, ಅದನ್ನ ಜ್ಞಾಪಕಾರ್ಥ ಮಾಡ್ಕೋಬೇಕು. ಅದನ್ನೇ ನಾವು ಕರ್ತನ ಒಂದು ಕರ್ತನ ಒಂದು ರಾಭೋಜನವನ್ನು ಮಾಡ್ತೀವಿ, ನಾವು ಮಾಡ್ತೀವಿ ಕರ್ತನ ಭೋಜನ ಮಾಡ್ತೀವಿ. ಲಾರ್ಡ್ಸ್ ಪ್ರಪರ್ ಏನಾದ್ರೆ ಲಾರ್ಡ್ ಸಪ್ರ ಏನ್ ಮಾಡ್ತೀವಿ, ನಾವು ಇದೇ ತರ ಆ ರೊಟ್ಟಿನ ಮುರಿದು ಆ ರೊಟ್ಟಿನ ಏನ್ ಮಾಡ್ತೀವಿ ಅದರಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ, ಅದನ್ನ ತಿಂತೀವಿ, ಅವರ ದ್ರಾಕ್ಷರಕ್ಷವನ್ನು ನಾವು ಕುಡಿತೀವಿ. ಅದೇನಪ್ಪ ಅಂದ್ರೆ ಅದೇ ಎವ್ರಿ ಇಯರ್ ನೀವೇನ್ ಬೇಕು ಇದನ್ನ ಜ್ಞಾಪಕಾರ್ಥವಾಗಿ ಮಾಡಬೇಕು. ಇಟ್ ಈಸ್ ಎ ಮೆಮೋರಿಯಲ್ ಬ್ರೆಡ್. ಅದೇ ನೋಡಿ ಯೇಸು ಸ್ವಾಮಿ ಅವರು ಸತ್ತಿದ ಅವರ ಒಂದು ಮತ್ತೆ ಕಟ್ ಆಯ್ತು. ಒಂದ್ ನಿಮಿಷ ಎಷ್ಟು ಬರ್ತಾರೆ ಕೃಷ್ಣ ಬ್ರದರ್. ವಿಡಿಯೋ ವಿಡಿಯೋ ಮತ್ತೆ ಪವರ್ ಪಾಯಿಂಟ್ ಬೇಡ, ಮೋಸ್ಟ್ಲಿ ಬ್ಯಾಂಡ್ ವಿತ್ ಕಮ್ಮಿ ಇದೆ, ಹಂಗೆ ಮಾತಾಡಿ ಬ್ರದರ್ ಬೇಕಾರೆ. ಓಕೆ ಆಯ್ತು. ಓಕೆ ಪವರ್ ಬ್ಯಾಂಡ್ ಬೇಡಲ್ವಾ? ಬೇಡ ಬೇಡ ಬ್ರದರ್. ಸರಿ ಓಕೆ ಸರಿ. ಈ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರ ಯೇಸು ಸ್ವಾಮಿ
ಫ್ರಾಂಕಿನ್ಸೆನ್ಸ್ ಅಂದ್ರೆ ಧೂಪವನ್ನು ಯಾಕೆ ಹಾಕಿದ್ರು ಅಂದ್ರೆ ಅದು ಜ್ಞಾಪಕಾರ್ಥವಾಗಿರಲಿ ಅಂತ ಹಾಕಿದ್ರು. ಅದೇ ತರ ನಾವು ಕೂಡ ಕ್ರಿಸ್ತನ ಮರಣವನ್ನ ವರ್ಷ ವರ್ಷ ನಾವು ಏನ್ ಮಾಡ್ಬೇಕು, ಜ್ಞಾಪಕ ಮಾಡ್ಬೇಕು. ಅದನ್ನೇ ನಾವು ಕರ್ತನ ಭೋಜನವಾಗಿ ಮಾಡ್ತೀವಿ. ಆದ್ರೆ ನಮ್ಗೆ ಗೊತ್ತಿದೆ, ಪಾಠದಲ್ಲಿ ಓದಿದೀವಿ, ಆದ್ರೆ ಇವತ್ತು ಕ್ರೈಸ್ತರು ಅದನ್ನ ದಿನ ದಿನ ಮಾಡೋದು, ಮತ್ತೆ ವಾರಕ್ಕೆ ಒಂದ್ಸಾರಿ, ಮತ್ತೆ ಆ ರೊಟ್ಟಿ ಮುರಿದು ತಿನ್ನೋದು ತಿಂಗಳಿಗೆ ಒಂದು ಸಾರಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ತರ ಮಾಡೋದು ಕರ್ತನ ಭೋಜನ ಅಲ್ಲ. ಅದನ್ನ ನೋಡ್ತೀವಿ, ಅದರ ಅರ್ಥವನ್ನ ಏನ್ ಮಾಡ್ತಾ ಅದನ್ನ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಆಕ್ಚುಲಿ ಅದು ಇಯರ್ಲಿ ಒನ್ಸ್ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು. ಅದೇ ಅರ್ಥಪೂರ್ವಕವಾಗಿರ್ತದೆ. ಉದಾಹರಣೆಗೆ ನೋಡಿ, ನೀವು ದಿನಾ ನೀವು ಬರ್ತಡೇ ಮಾಡ್ಕೊಂಡಿರಿ, ಇಲ್ಲ ವಾರ ವಾರಕ್ಕೆ ನೀವು ಬರ್ತಡೇ ಮಾಡಿ, ಏನಾಗುತ್ತೆ? ಹಲೋ ಕೃಷ್ಣ ಬ್ರದರ್. ರಾಜು ಬಂದ್ಬಿಡ ರಾಜು. ಹಾ ಬ್ರದರ್, ಮೋಸ್ಟ್ಲಿ ನಿಮ್ದು ನೆಟ್ ಮುಗ್ದಿದೆ, ಅದಕ್ಕೆ ಕಟ್ ಆಗ್ತಾ ಇದೆ. ಸೊ ಜಲ್ದಿ ಇದು ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ನೀವು. ಆಯ್ತು, ಸರಿನಾ? ಸರಿ, ಇವತ್ತು ನಾವು ಏನ್ ಮಾಡಿದ ಮೇ ಅಂದ್ರೆ ಈ ಸಮ್ಮುಖದ ರೊಟ್ಟಿಯ ಮೇಜಿ ಬಗ್ಗೆ ಇವತ್ತಿನ ಪಾಠದಲ್ಲಿ ನಾವು ನೋಡಿದೊ. ಸರ್, ಅದೇನೆಲ್ಲ ನಮ್ಗೆ ಅರ್ಥವನ್ನ ಕೊಡ್ತಂದ್ರೆ ಅದು ನೋಡಿದ ದೇವರ ವಾಕ್ಯವನ್ನ ಸೂಚಿಸ್ತಾ ಇದೆ, ಮತ್ತು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಅವರ ದೇಹವನ್ನ ಅದು ಸೂಚಿಸ್ತಾ ಇದೆ. ಅವರೇ ಜೀವವುಳ್ಳ ರೊಟ್ಟಿಯಾಗಿದ್ದಾರೆ. ಆಮೇಲೆ ಆ ಮೇಸೆ ದೇವರ ಮಕ್ಕಳಾಗಿರುವಂತ, ದೇವರ ವಾಕ್ಯವನ್ನ ಹೊತ್ಕೊಂಡಿರುವಂತ ನಮ್ಮನ್ನ ಅದು ಸೂಚಿಸ್ತಾ ಇದೆ ಅಂತ ಕೂಡ ಇವತ್ತಿನ ಪಾಠದಲ್ಲಿ ನಾವು ನೋಡಿದೊ. ಸೊ ಇವತ್ತು ಈ ದೇವರು ಈ ವಾಕ್ಯವನ್ನ ಆಶೀರ್ವದಿಸ್ಲಿ. ದೇವರಿಗೆ ಚಿತ್ತ ಇದ್ರೆ ನಾವು ಬರುವಂತ ಕಾಲದಲ್ಲಿ ನಾವು ಇನ್ನೂ ಈ ದೇವದರ್ಶನ ಗುಡಾರದ ಪಾಠವನ್ನು ನಾವು ನೋಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ದೇವದರ್ಶನ ಗುಡಾರದಲ್ಲಿ ಇರುವಂತಹ ಮೇಜು, ಆ ಮೇಜಲ್ಲಿ ಇರುವಂತ ರೊಟ್ಟಿ, ನಾವೇನ್ ಮಾಡಿದ್ರಿ ಅನೇಕ ಅಂಶಗಳನ್ನ ನಾವೇನ್ ಮಾಡಿದ್ವಿ, ನಾವು ಓದಿ ತಿಳ್ಕೊಂಡ್ರೆ ಅಲ್ಲರ ಸದ್ಗೆ ಬ್ರದರ್ ನಿಮ್ಗೆ ಸ್ಪಷ್ಟವಾಗಿ ನಿಮ್ಗೆ ಏನ್ ಮಾಡಿದಾರೆ ಅಲ್ಲಿ ಹೇಳಿದ್ರೆ ಅದರ ರೊಟ್ಟಿ ಅಂತ ನೋಡ್ಬೇಕ್ರೆ ಸತ್ಯವೇದ ನಮ್ ಚೆನ್ನಾಗಿ ಗೊತ್ತಿರಂಗೆ ದೇವ್ರ ವಾಕ್ಯ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಅಂದ್ರೆ ಸದ್ಗೆ ನೋಡ್ಬೇಕ್ರೆ ಆರು ಮತ್ತೆ ಆರು ಅಂತಂದ್ರೆ ಸತ್ಯವೇದಲ್ಲಿ ಇರುವಂತ 66 ಪುಸ್ತಕಗಳು ಏನ್ ಮಾಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಸೂಚನೆ ಮಾಡ್ತಾರೆ. ಅದಕ್ಕೆ ಯಾರ್ಯಾರ ಪ್ರಶ್ನೆ ಕೇಳಿದ್ರೆ ಸತ್ಯವೇದಲ್ಲಿ ಎಷ್ಟಪ್ಪ ಪುಸ್ತಕ ಇದೆ, ಅದೇನ್ ದಾಖಲಾತಿಗಳಿದೆ, ಅದಕ್ಕೆ ಆಧಾರ ಏನಿದೆ ಅಂತ ಕೇಳಿದ್ರೆ ದೇವದರ್ಶನ ಗುಡಾರದಲ್ಲಿ ನಮ್ಗೆ ಸ್ಪಷ್ಟವಾಗಿರುವಂತ ಆಧಾರ ಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಇರೋದು ಬರೀ ಎಷ್ಟು ಪುಸ್ತಕ ಮಾತ್ರ ಅಂದ್ರೆ 66 ಪುಸ್ತಕಗಳು. ಅದರಲ್ಲಿ ಒಂದು ರೊಟ್ಟಿ ತೆಗೆಯಂಗಿಲ್ಲ, ಒಂದು ರೊಟ್ಟಿ ಎಕ್ಸ್ಟ್ರಾ ಆಡ್ ಮಾಡಂಗಿಲ್ಲ. ದೇವ್ರ ವಾಕ್ಯದಲ್ಲಿ ಏನ್ ಕೊಟ್ಟಿದ್ರೋ ಅದನ್ನ ನಾವು ತೆಗಿಯಂಗೂ ಇಲ್ಲ, ಸೇರ್ಸಂಗೂ ಇಲ್ಲ, ಅಲ್ವರ? ಸೊ ಅದಕ್ಕೆ ಏನ್ ಹೇಳ್ತಾರೆ, ವಾರಕ್ಕೆ ಒಂದಿನ ಮಾತ್ರ ಮಾಡ್ಬೇಕಿದ್ನ ರಿಪ್ಲೇಸ್ ಮಾಡ್ಬೇಕಾಯ್ತು. ಸಬ್ಬತ್ ದಿನ ಏನ್ ಮಾಡ್ಬೇಕಾಯ್ತು, ಇದನ್ನ ಹೊಸದಾಗಿ ಹೊಸ ಹೊಸ ರೊಟ್ಟಿ ಏನ್ ಮಾಡ್ಬೇಕು ತಂದಿಡ್ಬೇಕು. ಅದಕ್ಕೆ ಇಸ್ರೇಲ್ ಜನಗಳಿಗೆ ಸಬ್ಬತ್ ಏನಕ್ಕೆ ಕೊಟ್ಟಿದ್ದು ಅಂತಂದ್ರೆ ವೇದ ಪಾರಾಯಣ ಮಾಡೋದಿಕ್ಕೆ. ಅಪೊಸ್ತಲ ಕೃತ್ಯಗಳು ಹೇಳ್ತಾರಲ್ಲ, ಮೋಸೆ ಎಲ್ಲಾ ನಗರಗಳಲ್ಲಿ ಪ್ರತಿ ಒಂದು ಸಬ್ಬತ್ ದಿನ ವೇದ ಪಾರಾಯಣ ಮಾಡೋಕ್ಕೆ ಏನ್ ಮಾಡಿದ್ರಂತ ಅಲ್ಲಿ ಸಿನಾಗಾಗ್ ಅಲ್ಲಿ, ಅದರ ಸಿನಾಗಾಗ್ಸ್ ಅಂತ ಹೇಳ್ತಾರೆ, ಆಲಯ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಏನ್ ಮಾಡಿದ್ರಂತೆ ವೇದ ಪಾರಾಯಣ ಮಾಡೋಕ್ಕೆ ಪ್ರತಿಯೊಬ್ಬರನ್ನ ನೇಮಿಸಿದ್ರು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ವಾರ ವಾರ ವಾಕ್ಯನ ಕೇಳ್ತಾ ಇರ್ಬೇಕಾದ್ರೆ ರೀಕಲೆಕ್ಟ್ ಆಗ್ಬಿಟ್ಟು ಈ ನಮ್ ಮುಂದೆ ಬರುವಂತ ಒಂದು ವಾರದಲ್ಲಿ ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಕ್ಕೆ ಸಹಾಯ ಅದಕ್ಕೆ ಅಂತ ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತೀನಿ ನಾವು ಇದನ್ನ ಪ್ರತಿ ಒಂದು ಸಬ್ಬತ್ ದಿನ ಏನ್ ಮಾಡ್ಬೇಕು ನೀವು ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತೀರಿ ಅವ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಆ ಒಂದ್ ರೊಟ್ಟಿನ ಯಾರಪ್ಪ ತಿಂದ್ರು ಅಂತ ನೋಡ್ತೀನಿ ಅಂದ್ರೆ ಯಾಜಕರು ತಿಂತಾ ಇದ್ರು ಅದರ ಏನ್ರಿ ದೇವದರ್ಶನ ಗುಡಾರದಿಂದ ಹೊರಗಡೆ ತಂದಿದ್ಮೇಲೆ ಅದು ಸಾಮಾನ್ಯ ರೊಟ್ಟಿ ತರ ಇರ್ತಾ ಇತ್ತು. ಅದನ್ನೇನ್ ಮಾಡ್ತಾರೆ ದಾವಿದ್ ಕೂಡ ತಿಂತಾರೆ ಅಲ್ವರ. ಸದ್ ನೋಡ್ಬೇಕ್ರೆ ಏನ್ರಿ ನಮ್ಮಂತವ್ರಿಗೂ ಕೂಡ ದೇವ್ರೆ ಒಂದು ಭಾಗ್ಯ ಕೊಟ್ಟಿದ್ದಾರೆ ಅಂತಂದ್ರೆ ಈ ಒಂದು ರೊಟ್ಟಿಗಳನ್ನ ತಿನ್ನೋದಕ್ಕೆ ಮಾಡಿ ನಮ್ಗೆ ಒಂದು ಕೃಪೆ ಕೂಡ ಕೊಟ್ಟಿದ್ದಾರೆ ಅಲ್ವರ. ಅದಕ್ಕೆ ನಾವು ತಿನ್ನಂತ ರೊಟ್ಟಿ ಹೆಂಗಪ್ಪ ಇದೆ ಅಂದ್ರೆ ಇದಿಗೆ ಹುಳಿ ಇಳ್ದಿರಂತ ರೊಟ್ಟಿ ಅದರ. ಏನಕ್ಕೆ ಹುಳಿ ಆಗ್ತಾ ಇರಲ್ಲ ಅಂತ ನೋಡ್ಬೇಕ್ರೆ ಆಕ್ಚುಲಿ ಒಂದು ರೊಟ್ಟಿಗೆ ಹುಳಿ ಅಥವಾ ಉಪ್ಪು ಅಂತ ಹೇಳ್ತಾರೆ, ಅದನ್ನ ಹಾಕಿದ್ರೆ ಏನಾಗ್ತಾರೆ ಅಂದ್ರೆ ಆ ರೊಟ್ಟಿ ಆ ಇರುವಂತ ಒಂದು ಹಂತಕ್ಕಿಂತ ಅಂದ್ರೆ ಇರುವಂತ ನಾರ್ಮಲ್
ಕಿಂತ ಅಬ್ನಾರ್ಮಲ್ ಆಗಿ ಏನಾಗ್ತಾರೆ ಹುಪ್ತದೆ ಅಲ್ವರ. ಆಮೇಲೆ ಹುಳಿ ಜಾಸ್ತಿ ಇದ್ದಷ್ಟು ಕೊಳೆಯಂತ ಅವಸ್ಥೆ ಜಾಸ್ತಿ ಇರ್ತಾರೆ. ಆಮೇಲೆ ಉಪ್ಪು ಜಾಸ್ತಿ ತಿಂದಷ್ಟು ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದಲ್ಲ ಉಪ್ಪು ತಿಂದವನು ನೀರು ಕುಡ್ದೆ ಕುಡಿತಾನೆ ಅಂತ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಉಪ್ಪು ತಿಂದಷ್ಟು ನಮ್ಗೆ ಬಾಯಾರಿಕೆ ಟಯರ್ಡ್ನೆಸ್ ಎಲ್ಲ ಜಾಸ್ತಿ ಆಗ್ತಾರೆ, ಪ್ರಯಾಣ ಮಾಡೋದ್ ಕಷ್ಟ. ಅದಕ್ಕೆ ನೋಡ್ಬೇಕಾರೆ ನಮ್ಮ ಸತ್ಯವೇದದಲ್ಲಿ ನಾವು ಹೋಗ್ತಾನಂತ ಇಕ್ಕಟ್ಟಾದ ಮಾರ್ಗದಲ್ಲಿ ದೇವ್ರ ಏನಂತ ಹೇಳಿದ್ರೆ ಆಯಾಸ ಆಗ್ಬಾರ್ದು, ನೀವು ಬಲಗೊಂಡು ನೀವು ಇಕ್ಕಟ್ಟಾದ ಮಾರ್ಗದಲ್ಲಿ ಓಟ ಓಡಿ ಸಂಪೂರ್ಣ ಮುಗಿಸ್ಬೇಕು ಅಂತಂದ್ರೆ ಹುಳಿ ಇಳ್ದಿರಂತ ರೊಟ್ಟಿ ತಿನ್ನಿ. ಹುಳಿ ಅಂದ್ರೇನು ಎಂತ ತಪ್ಪಾದ ಉಪದೇಶಗಳು. ಯೇಸುಕ್ರಿಸ್ತ ಹೇಳ್ತಲ್ಲ ಫರಿಸೇರ ಸದಸ್ಯರ ಹುಳಿ ಇಟ್ಟ ಬಗ್ಗೆ ನೀವು ಎಚ್ಚರಿಕೆ ಆಗಿರಿ ಅಲ್ವರ. ಹುಳಿ ಏನ್ರಿ ತಪ್ಪಾದ ಉಪದೇಶಗಳು ನಾವು ತಿಂದಿರ ಸತ್ಯನ ಅರ್ಥ ಮಾಡ್ಕೊಂಡು ನಾವು ಓಡಿದ್ರೆ ಹೆಂಗೋಡ್ಬೋದು ಬಲಗೊಂಡು ಅದರ ದೀರ್ಘಕಾಲ ಏನ್ ಮಾಡ್ಬೋದು ನಾವು ಓಡ್ಬೋದು. ನಾವು ಎಲಿಯನ ಒಂದು ಪಾಠ ಓದಲ್ಲ, ಎಲಿಯ ಮತ್ತೆ ಉಪಾಧಿಯ ಪಾಠದಲ್ಲಿ ಎಲಿಯ ಏನ್ ಮಾಡ್ತಾನೆ ಆಹಾಬ್ ಹೇಳ್ತಾನೆ ನೀನು ಓಡು, ಮಳೆ ಬೀಳ್ತಾನೆ ಭಯಂಕರ ಮಳೆ ಬೀಳ್ತಾನೆ ನೀನು ಓಡು ಅಂತ ಹೇಳ್ತಾನೆ. ಆಹಾಬ್ ಏನ್ ಮಾಡ್ತಾನೆ ರಥ ಎತ್ಕೊಂಡು ನಾಲ್ಕು ಕುದುರೆಗಳಂತ ರಥ ಎತ್ಕೊಂಡು ಓಡ್ತಾನೆ ನೋಡ್ರಿ ಅಂತೀನಿ. ಎಲಿಯ ಅವನ್ಕಿಂತ ಓವರ್ಟೇಕ್ ಮಾಡ್ಕೊಂಡು ಏನ್ ಮಾಡ್ತಾನೆ ಓಡ್ತಾನೆ. ದೇವ್ರ ಮಕ್ಳಿಗೆ ಅದೇ ಕೊಡಂತ ಹೊಸ ಬಲ. ಅದೇ ಹೇಳ್ತಲ್ಲ ದೇವ್ರ ಮೇಲೆ ಕಾತ್ಕೊಂಡು ಅಂತ ಹೆಂಗಿರ್ತಂತೆ ಹದ್ದುಗಳ್ತಾರ, ಹೆಣ ಎಲ್ಲಿರ್ತದೋ ಹದ್ದು ಬಂದು ಏನಾಗ್ತದೆ ಅಲ್ಲಿ ಅಲ್ಲಿ ಸೇರ್ತದೆ ನೋಡ್ರ. ಅದಕ್ಕೆ ನೋಡ್ಬೇಕಾದ್ರೆ ನೀವೆಲ್ಲ ದೇವ್ರ ಮಕ್ಳು ಅದರ ಹದ್ದುಗಳ್ತಾರ ಏನ್ ತಿನ್ನಕ್ ಬಂದಿದ್ದೀರಾ ಅದರ ಆಹಾರ ರೊಟ್ಟಿ ಹೆಂಗಿದೆ, ಈ ರೊಟ್ಟಿ ಹೆಂಗಿದೆ ಅಲ್ರ, ಏನೋ ಒಂದು ಕಾಕಾ ಅಂಗಡಿಯಲ್ಲಿ ಕೊಡಂತ ಬಿಸ್ಕೆಟ್ ತರ ಇಲ್ಲ. ಹೆಂಗಿದೆ ರೊಟ್ಟಿ ಬ್ರದರ್ ಹೇಳ್ದಲ್ಲ, ಈ ರೊಟ್ಟಿನ ಏನ್ ಮಾಡ್ಬೇಕಂತೆ ಚೆನ್ನಾಗಿ ಗೋಧಿ ಕ್ರಶ್ ಮಾಡ್ಬೇಕು, ಪ್ಯೂರ್ ಏನ್ ಮಾಡ್ಬೇಕು ಜಡಿ ಹಿಡಿಬೇಕು, ಫೈನ್ ಫ್ಲೋರ್ ಅಂತ ಹೇಳ್ತಾರೆ ಅಲ್ರ. ಏನ್ರಿ ರೇಷನ್ ಗೋಧಿ ತರ ಅಲ್ಲ, ನೀಟಾಗಿ ತಂದಿ ಗೋಧಿ ಇಲ್ಲ ಬೀಸಿ ಎಂಬುದು ಕ್ಲೀನ್ ಆಗಿ ಪುಡಿ ಪುಡಿ ಒಂದು ಸಾಫ್ಟ್ ಆಗಿರ್ಬೇಕು, ನೀರ್ ಹಾಕಿ ಮಿಶ್ರಣ ಹಾಕಿ ಎಣ್ಣೆ ಹಾಕಿ ಏನ್ ಮಾಡ್ಬೇಕು ಅಲ್ರ. ಅದೇನಂತಂದ್ರೆ ನಮ್ಮ ಕರ್ತನು ನಮ್ಮ ರಕ್ಷಕನು ಶುದ್ಧವಾಗಿದ್ರು ಅವ್ರನ್ನ ದೇವ್ರ ಏನ್ ಮಾಡಿದ್ರು ಪವಿತ್ರ ಆತ್ಮನ ಮುಖಾಂತರ ದೀಕ್ಷಾ ಸ್ಥಾನದಲ್ಲಿ ಅಭಿಷೇಕ ಮಾಡಿ ಅವ್ರದ್ದು ಏನ್ ಮಾಡಿದ್ರು ಇವಾಗ ಒಂದು ಹದವಾಗೆ ಮಾಡಿದ್ರು ಮೃದುವಾಗೆ ಮಾಡಿದ್ರು ಅವರು. ಅದಕ್ಕೆ ಭೂಲೋಕ್ತ ಬರ್ಬೇಕಾರೆ ಕನಿಕರ ಇಟ್ರು, ದಾವಿದಿನ ಕುಮಾರನೇ ಕನಿಕರ ಇಡು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಮಾಡಿದ್ರು ಕನಿಕರ ನೋಡ್ಸಿದ್ರು. ಅದರ ಅವ್ರ ಹೃದಯ ತುಂಬಾ ಎಲ್ಲರ ಕಣ್ಣೀರ್ ಏನಾಗಿತ್ತು ಅವ್ರ ಬುದಲಿಲಿ ತುಂಬಿತ್ತು ಅಂತ ನೋಡ್ತೀವಿ. ಅದರ ಆ ಒಂದು ರೊಟ್ಟಿನ ದೇವ್ರೇ ಮಾಡಿದ್ರು ಬಿಸಿ ಮಾಡಿದ್ರು ಅಂತೀನಿ, ಕೆಂಡಕ್ಕೆ ಹಾಕ್ರು ಬೆಂಕಿಗೆ ಹಾಕ್ರು ಅಂತ ನೋಡಿರ್ತೀನಿ ಅಲ್ವರ. ಯೇಸು ಕ್ರಿಸ್ತನ ಬೆಂಕಿಯ ಶೋಧನೆಗೆ ಹಾಕ್ಬಿಟ್ಟು ದೇವರು ಹಾಕ್ಬೇಕಾರೆ ಯೇಸು ಕ್ರಿಸ್ತು ಏನ್ ಮಾಡಲಿಲ್ಲ, ತುಂಬಾ ತೀವ್ರವಾಗಿ ಹುಬ್ಕೊಂಡ್ಲಿಲ್ಲ. ಅದರ ದೇವ್ರಿಗೆ ಏನು ಫಲ ಎದುರು ನೋಡಿದ್ರು ಒಳ್ಳೆಯ ರೊಟ್ಟಿ ಆಗಿ ದೇವ್ರಿಗೆ ಏನ್ ಮಾಡಿದ್ರು ಮಹಿಮೆ ರೈತಲ್ಲಿ ಇದ್ರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವ್ಯಾದ್ರು ಗಾಡಿ ಗಿಳಿಲಿ ಹೋಗ್ತಾ ಇದ್ರೆ ಏನ್ರಿ ಒಂದು ಬೇಕ್ರಿ ಪಕ್ಕದಲ್ಲಿ ಹೋಗ್ರೆ ಏನ್ ವಾಸನೆ ಬರ್ತಲ್ವಾ, ಹಾ ಬೇಕಿಂಗ್ ಟೈಮಲ್ಲಿ ಓವನ್ ನಲ್ಲಿ ಬಿಸಿ ಬಿಸಿ ಮಾಡ್ತಾ ಇರ್ಬೇಕಾದ್ರೆ ನಾನು ಆಫೀಸಿಂಗ್ ಬರ್ಬೇಕಾದ್ರೆ ಒಂದು ರೋಡಲ್ಲಿ ಬರ್ತೀನಿ ಕರೆಕ್ಟಾಗಿ ಬೇಕ್ರಿ ಪಕ್ಕದಲ್ಲಿ ಬಿಟ್ಟರೆ ಒಳ್ಳೆ ಸ್ಮೆಲ್ ರೀ, ಆಹಾ ಹಾ ಏನ್ ಚೆನ್ನಾಗಿರ್ತಾವೆ ಗೊತ್ತಾ ಆತರ ಒಂದು ಸುಗಂಧ ವಾಸನೆ. ಕ್ರೈಸ್ಟ್ ಸ್ಯಾಕ್ರಿಫೈಸ್ ಹೆಂಗಿತ್ತಂತೆ ಅದರ ಒಂದು ಪ್ಲೀಸಿಂಗ್ ಅರೋಮಾ, ಏನ್ ವಾಸನೆ ಅದು ದೇವ್ರಿಗೆ ಹೆಂಗಿತ್ತಂತೆ ಒಂಥರ ದೇವ್ರಿಗೆ ಹೃದಯಕ್ಕೆ ಮೆಚ್ಚುಗೆ ಆಗತ್ತರ ಒಂದು ಸ್ಯಾಕ್ರಿಫೈಸ್ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ. ನಾವು ಅದಕ್ಕೆ ನೋಡಲ್ಲ ಈ ಒಂದು ರೊಟ್ಟಿ ಮೇಲೆ ಒಂದು ಹಿಡಿಯಷ್ಟು ಧೂಪ ಏನ್ ಮಾಡಿದ್ರು ಇಟ್ಟಿದ್ರು ಅಲ್ವರ. ಆ ಒಂದು ಧೂಪನೇ ದೇವ್ರಿಗೆ ಏನಾಗಿತ್ತು ಸ್ಯಾಕ್ರಿಫೈಸ್. ಇದೇ ಧೂಪ ಅಂತೋಣಗಿ ಯಾಜಕ ಧೂಪ ವೇದಿ ಮೇಲೆ ಹಾಕ್ತಾ ಇದ್ದ, ಆ ಧೂಪ ಎರಡನೇ ತರಗ ದಾಟಿಬಿಟ್ಟು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇತ್ತು. ನಮ್ಮ ಜೀವಿತ ಪರಲೋಕಕ್ಕೆ ಹೋಗಕ್ಕಿಂತ ಮುಂಚೆ ದೇವ್ರಿಗೆ ಹೆಂಗಿರ್ಬೇಕು ಸುಗಂಧ ವಾಸನೆ ಆಗಿರ್ಬೇಕು ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ. ಮೇಜ್ ಹೇಳ್ದಲ್ಲ ಮೇಜ್ ಮೇಲೆ ಇದ್ದಿದ್ದು ರೊಟ್ಟಿ. ಮೇಜ್ ಅಂದ್ರೆ ಯಾರು, ನಾವು ನಮ್ಮೆಲ್ಲಿರೋದು ಯಾರು ಕರ್ತನು. ಕರ್ತನ್ನ ಎತ್ಕೊಳೋದಾಗಿರ್ಬೇಕು ಯಾವಾಗೂ. ಯಾವಾಗೂ ನಾವು ಎದ್ ನಿಂತ್ಕೊಂಡ ಅಂತಂದ್ರೆ ಅಥವಾ ನಾವೇನ ಮಾತಾಡಕ್ ಬಂದ ಅಂತಂದ್ರೆ ಅಥವಾ ದೇವ್ರು ನಮ್ಮನ್ನ ಎತ್ತಿ ಎತ್ತಿರುವ ಸ್ಥಳಕ್ಕೆ ಇಡ್ತಾರೆ ಅಂತಂದ್ರೆ ನಾವೇನ್ ಗೊತ್ತ ಮಾಡ್ಬೇಕು, ಮೇಜ್ ಮುಖ್ಯ ಅಲ್ಲ, ಮೇಜ್ ಮೇಲೆ ಅಂತ ರೊಟ್ಟಿ ಮುಖ್ಯ. ಯೋಚನೆ ಮಾಡಿ ಆ ಮೇಜು, ಆ ಮೇಜ್ ಮೇಲೆ ರೊಟ್ಟಿ ಇಲ್ಲ ಅಂದ್ರೆ ಆ ಮೇಜ್ಗೆ ಬೆಲೆ ಇರೋದಾ? ಖಂಡಿತವಾಗ ಬೆಲೆ ಇರ್ತಾ ಇರಲ್ಲ ಅಲ್ವರ. ಆದ್ರೆ ರೊಟ್ಟಿಗೆ ಬೆಲೆ. ಮನುಷ್ಯ ಹಸಿವಾಗಿರ್ಬೇಕಾದ್ರೆ ರೊಟ್ಟಿ ನುಡುಕ್ತಾನ, ಚಿನ್ನದ ಒಂದು ಮೇಜ್ ನುಡುಕ್ತಾನ ಅಂತಂದ್ರೆ ರೊಟ್ಟಿನೇ ಹುಡ್ಕೋದು ಅದರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ದಲ್ಲ ನಾನೇ ಜೀವಕವಂತ ರೊಟ್ಟಿ, ನನ್ನನ್ನು ತಿಂದ್ರೆ ನಿತ್ಯ ಜೀವ ಸಿಗ್ತಾರೆ. ಮೇಜ್ ಎಲ್ಲ ಇಂಪಾರ್ಟೆಂಟು. ಮೇಜ್ ಏನ್ರಿ ಒಂದು ಸ್ಟಿವರ್ಡ್ ತರ, ಹೋಟ್ಲಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡ್ತೇವೆ ಒಂದು ತಟ್ಟೆಯಲ್ಲಿ ಒಂದು ಸ್ಟಿವರ್ಡ್ ತಂದ್ಕೊಡ್ತಾನೆ ನೀಟಾಗಿ ಸೂಟ್ ಪುಟ್ ಹಾಕೊಂಡು ಟಿಪ್ ಟಾಪ್ ರೆಡಿ ಆಗಿರ್ಬೋದು. ಅವನು ಇಂಪಾರ್ಟೆಂಟ್ ಇಲ್ಲಾಂದ್ರೆ ಅವ್ನು ಇಂಪಾರ್ಟೆಂಟ್ ಅಥವಾ ತಂಕೊಡಂತ ಆಹಾರ ಇಂಪಾರ್ಟೆಂಟ್ ತಂಗೊಡೋ ಆಹಾರ ಇಂಪಾರ್ಟೆಂಟು ಅದರ. ಅವ್ನು ಯಾರು ನೋಡಕ್ ಹೋಯ್ತಾರ ಅದರ ತಂಕೊಡಂತ ಆಹಾರ ಸೇರಿಲ್ಲ ಕರೆದ್ಬಿಟ್ಟು ಏನ್ ಮಾಡ್ತೀರಿ, ಏನಪ್ಪ ಹಿಂಗ್ ಮಾಡಿದಿರ ಅಡಿಗೆ ಅಂತಂತೀರಿ. ಅದಕ್ಕೆ ಫುಡ್ ಅದರ ದೇವರ ವಾಕ್ಯ ಯೇಸು ಕ್ರಿಸ್ತ ಏನ್ರಿ ಇಂಪಾರ್ಟೆಂಟ್. ಮೋಸ್ಟ್ಲಿ ಬ್ರದರ್ಗೆ ಟೈಮ್ ಇರಲ್ಲ, ಅದೊಂದು ಪಾಯಿಂಟ್ ಹೇಳೋದು ಮಿಸ್ ಮಾಡ್ಬಿಟ್ರೆ ಅನಿಸ್ತದೆ, ನೆಟ್ವರ್ಕ್ ತುಂಬ ಕಟ್ ಆಗ್ತಾ ಇತ್ತು ಏನಪ್ಪ ಅಂತ ನೋಡ್ತಿದ್ರೆ ಈ ಒಂದು ಏನ್ರಿ ಆ ಮೇಜ್ನ ಏನ್ರಿ ಒಂದು ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಹೆಗಲ ಮೇಲೆ ಏನ್ ಮಾಡ್ಬೇಕಾಯ್ತು
ತಗೊಂಡೋಗ್ಬೇಕಾಯ್ತು ಅಲ್ವರ. ಅದೇನು ಸೂಚನೆ ಮಾಡ್ತಂದ್ರೆ, ನಮ್ಮ ಕರ್ತನೋ ನಮ್ಮ ರಕ್ಷಕನೋ ಯೇಸು ಕ್ರಿಸ್ತನೋ ಹೊರಗಿನ ಲೋಕಕ್ಕೆ ಏನಾಗಿದ್ರೆ ಮುಚ್ಚಲ್ಪಟ್ಟಿದ್ರೆ, ಅವ್ರ ನಿಜವಾದ ಒಂದು ಗುಣಲಕ್ಷಣಗಳು, ಅವ್ರ ನಿಜವಾದ ಮಸೀಹ ಅಂತ ಅಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಏನಾಗಿಲ್ಲ, ಗೋಚರ ಆಗಿಲ್ಲ. ಅದಕ್ಕೆ ಏಷ್ಯಾ 53 ಎದ್ದರೆ ಹೇಳ್ತಲ್ಲ ಅವರ ಏನು, ಯಹೋವನ ಬಾಹುವು ಯಾರಿಗೆ ಗೋಚರವಾಯಿತು ಅಲ್ವರ. ಅದಕ್ಕೆ ಹೊಡ್ಬೇಕ್ರೆ ಅವ್ರ ಹೆಂಗಂತೆ, ಒಣ ನೆಲದೊಳಗೆ ಬೇರಿನಿಂದ ಹೊಡುವಂತ ಅಂಕುರದಂತ ಅಂದ್ರ ಏನಂತೆ, ಅವ್ರು ಬೆಳೆದ್ರು ಯಹೋವನ ಮುಂದೆ ಬೆಳೆದ್ರು ಅಂದ ಚಂದವಿಲ್ಲ ನೋಡತಕ್ಕ ಯಾವ ಲಕ್ಷಣವೂ ಏನಾಗಿಲ್ಲ ಅಂತ ಯೇಸು ಕ್ರಿಸ್ತನಲ್ಲಿ ಕಾಣಿಸ್ಲಿಲ್ಲ. ಆಮೇಲೆ ಪಟ್ಟೆ ಓದ್ಬಿಟ್ರೆ ಏನ ಕಾಣಿಸ್ತದ, ಮೇಜೊಳಗೆ ಏನಿದೆ ಅಂತ, ಏನಪ್ಪ ಮೇಜು ಗೋಲ್ಡ್ ಅಂದು ಯಾರೋ ಹೇಳ್ತಾರೆ, ಎಲ್ಲ ನೋಡಕ್ ಆಗ್ತದ, ಏನಿದೆ ಬಿಡಪ್ಪ ಸುಮ್ಮನೆ ಬಟ್ಟೆ ಕೊಚ್ಚಿಬಿಟ್ಟಾರೆ ಅಂದ್ರ. ಅದೇ ಕ್ರೈಸ್ತ ದೇವ್ರ ಮಕ್ಕಳಿಗೂ ಕೂಡ ಇಲ್ಲಿ ಹೋಗ್ತಲ್ಲ ಏನಿಲ್ಲ, ಬೆಲೆ ಇಲ್ಲ ಅದ್ರ. ಸತ್ಯ ತಿಳ್ಕೊಂಡಿದ್ರು ಗೊತ್ತಾ, ಸತ್ಯ ತಿಳ್ಕೊಂಡ ಮಕ್ಳಿಗೆ ಏನಿಲ್ಲ, ಬೆಲೆ ಇಲ್ಲ. ಈ ಸತ್ಯ ತೊಗೊಂಡಾಗ ನೀವು ಯಾರಿಗೂ ವಿಟ್ನೆಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಏನು ಬೆಲೆ ಕೊಡ್ತಾರಂತ, ಅದರಲ್ಲೇ ಗೊತ್ತಾಗ್ಬಿಡ್ತಾರೆ. ಅದಾದ್ರೆ ಯೇಸು ಕ್ರಿಸ್ತ ಹೇಳಿದ್ದು, ನನ್ನೇ ಬೆಲ್ಜಬಬ್ ಅಂತ ಕರೆದವ್ರೆ ಅಂತ ನನ್ನ ಬ್ರದರ್ ಹೇಳ್ದಲ್ಲ, ಯೇಸು ಕ್ರಿಸ್ತನೇ ಅಂತ ಕರೆದ ದೆವ್ವ ಹಿಡ್ದವನು ಅಂತ. ಪಾಪ ಯೇಸು ಕ್ರಿಸ್ತ ಎಷ್ಟು ದೆವ್ವ ಓಡಿಸೋರೆ, ದೆವ್ವ ನೋಡಿದ ತಕ್ಷಣ ಯೇಸು ಕ್ರಿಸ್ತ ಬಿಟ್ಟು ಓಡೋಗುತ್ತಂತೆ, ಸ್ವಾಮಿ ನಮಗೆ ಒಡವೆ ನಿಮ್ಗೆ ಅಂತಂದವ್ರಿಗೆ ನಿನ್ನೊಳಗೆ ಬೇಕಾದ್ರೆ ಯೇಸು ಕ್ರಿಸ್ತ ಎಷ್ಟು ಹರ್ಟ್ ಆಗಿರ್ಬೇಕು ಅಲ್ವರ. ಆದ್ರೆ ಕ್ರೈಸ್ಟ್ ಏನಾಗಿದ್ರು, ಒಂದು ಒಳ್ಳೆ ರೊಟ್ಟಿ ಚುಚ್ಚು ಏನ್ ಮಾಡ್ತಿದ್ರು, ಆ ರೊಟ್ಟಿನ ಪಿಯರ್ಸ್ ಮಾಡ್ತಾ ಇದ್ರು ಅದ್ರ. ಆತರ ಯೇಸು ಕ್ರಿಸ್ತಂಗೆ ದಿನ ಏನ್ ಮಾಡಿದ್ರು ದೇವ್ರು, ಎಲ್ಲಾ ರೀತಿ ಶೋಧನೆ ಕೊಟ್ಟು ಮುಳ್ಳುಗಳಿಂದ ಏನ್ ಮಾಡುದು ತೂದಿ 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 ಪರೀಕ್ಷೆ ಮಾಡಿದ್ರು. ಯೇಸು ಕ್ರಿಸ್ತ ಮಾಡುದು ಬ್ಯೂಟಿ ಆಫ್ ಸ್ಪೆಲ್ ಏನ್ ಮಾಡೋದು ಕೊಟ್ರು. ಅದೇ ತರ ಕರ್ತನಲ್ಲಿ ಪ್ರೀತಿಯ ಸದಸ್ಯರಲ್ಲೇ ಇಮೇಲ್ ನೆನ್ಸ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳೋ ತನಕ ದೇವ್ರು ನಮ್ಮನ್ನ ಗೋಧಿ ಇಟ್ಟ ತರ ಏನ್ ಮಾಡ್ತಾವ್ರೆ, ಚೆನ್ನಾಗಿ ಎಲ್ಲ ಹುರುಪ್ತಾವ್ರೆ, ಏನ್ ಮಾಡ್ತಾರೆ ಒಲೆ ಮೇಲೆ ಇಟ್ಬಿಟ್ಟು ಯಾರು ನಮ್ಗೆ ತುಂಬಾ ಕೆಣಕಿ ಕೋಪ ಬರಂಗ್ ಮಾಡ್ತಾರೆ ಅಂದ್ರೆ ನೆನ್ಸ್ಕೊಬೇಕು, ಓಹೋ ದೇವ್ರ ನಮ್ಮ ಒಲೆ ಮೇಲೆ ಇಟ್ಬಿಟ್ಟವ್ರೆ, ಬೈತಾ ಇದೀರಿ ಕುದೀತಾ ಇದೆ ರಕ್ತ ಕುದೀತಾ, ಏನ್ ಮಾಡ್ಬೇಕು, ಓ ನಮ್ಮನ್ನ ಏನ್ ಮಾಡ್ತಾರೆ ಬಿಸಿ ಮಾಡ್ತಾವ್ರೆ. ಇವಾಗ ವಾಸನೆ ಹೆಂಗ್ ಕೊಡ್ತದೆ, ರೊಟ್ಟಿ ಸೀದೋಗ್ಬಿಟ್ರೆ ಯಜಮಾನ ತೆಗ್ದು ಬಿಸಾಕ್ತಾನೆ ಅದರ. ರೊಟ್ಟಿ ಹಿಂಗಿರ್ಬೇಕು, ಒಳ್ಳೆ ಸ್ಮೆಲ್ ಕೊಡ್ಬೇಕು ನೋಡ್ರಿ ಅಂತೀನಿ, ಒಳ್ಳೆ ಬೇಕರಿಲ್ಲಿ ನೆನ್ಸ್ಕೊಳಿತೀನಿ ಸ್ಮೆಲ್ಲು ಅದರ. ಒಂದು ಕ್ರೀಮ್ ಬನ್ನು ಬ್ರೆಡ್ಡು ಅದು ಇದು ಅಂತೆಲ್ಲ ಸ್ನ್ಯಾಕ್ಸ್ ಒಳ್ಳೆ ಸ್ಮೆಲ್ ಇತ್ತು ಹೆಂಗಿರ್ತದೆ, ಇದು ಇರ್ಬೇಕು ಸಾಯಂಕಾಲ ಮಳಗೋ ಹೊತ್ತಿಗೆ ಆ ಹೆಂಗಿರ್ಬೇಕು ರೊಟ್ಟಿ, ದೇವ್ರಿಗೆ ಪ್ಲೀಸಿಂಗ್ ಆಗಿರ್ಬೇಕು ಅದರ. ಅನ್ನ ಕೊಟ್ಟು ಅನ್ನ ಕರ್ತನಲ್ಲಿ ಪ್ರೀತಿಯ ಸದಸ್ಯರುಗಳೇ, ಖಂಡಿತವಾಗ ಇವೆಲ್ಲ ದೇವ್ರ ವಾಕ್ಯಗಳು ನಿಮ್ಗೆ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ಅದೇ ತರ ಈ ವಾಕ್ಯನ ಹಂಚ್ಕೊಂಡಂತ ಸ್ವಂತ ಕ್ರಿಸ್ಟೋಫರ್ನ ಕೂಡ ದೇವರೇ ಮಾಡ್ಲಿ, ಕೃಪೆ ಕೊಟ್ಟು ನಡ್ಸ್ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಅದನ್ನ ಉಪಯೋಗಿಸ್ಕೊಂಡಿ ಅಂತ ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ಈ ಕೂಟ ನಾವು ಮುಕ್ತಾಯ ಮಾಡೋಣ. ಯಾರಿಗಾದ್ರೆ ಏನೋ ಸಂದೇಹಗಳು ಡೌಟ್ಸ್ ಏನೋ ಇದೆಯಾ? ಓಕೆ ಓಕೆ ದೆನ್ ಫೈನ್. ಹಂಗಾರೆ ಯಾರಿಗೂ ಡೌಟ್ಸ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಣ, ಇವತ್ತಿನ ಮೀಟಿಂಗ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಶನಿವಾರದಿಂದ ಕ್ವಿಜ್ ಪ್ರೋಗ್ರಾಮ್ ಇದೆ, ಓಕೆನಾ? ನೆಕ್ಸ್ಟ್ ಶನಿವಾರಕ್ಕೆ ಕ್ವಿಜ್ ಪ್ರೋಗ್ರಾಮ್ಗೆ ಏನಪ್ಪ ಪೋರ್ಷನ್ಸ್ ಅಂದ್ರೆ ಜೆನಿಸಿಸ್ ಅಂತಾರೆ, ಇಂದ ಜೆನಿಸಿಸ್ ಬುಕ್ ಪುಸ್ತಕದಿಂದ, ಓಕೆನಾ? ಜೆನಿಸಿಸ್ ಆದಿಕಾಂಡ ಪುಸ್ತಕದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 24ನೇ ಅಧ್ಯಾಯದವರೆಗೂ ಓದಿ. ಆದಿಕಾಂಡ 1ರಿಂದ 24ನೇ ಅಧ್ಯಾಯ, ಅದರಿಂದ ನಿಮ್ಗೆ ಕ್ವಶನ್ಸ್ ಕೇಳ್ತೀರಿ, ಹೆಂಗ್ ಕೇಳ್ತೀರಿ ಹೆಂಗ್ ಕಂಡಕ್ಟ್ ಮಾಡೋಣ ಇದನ್ನೆಲ್ಲ ನಿಮ್ಗೆ ವಾಟ್ಸಪ್ ಮಾಡ್ತೀನಿ, ಓಕೆನ್ರಾ? ಸರಿ, ಇವಾಗ ಕೊನೆಯದಾಗಿ ನಾವೇನ್ ಮಾಡೋಣ, ಈ ಕೂಟನ ಅಂತ್ಯ ಮಾಡುವಾಗ ನಮ್ಮ ಮೊದಲಿನಂತ ಸಹೋದರಿಯಾದಂತ ಅನು ಅವರು ಪ್ರಾರ್ಥನೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸಹೋದರಿ ಅನು ಅವ್ರಿಗೆ ದೇವರು ಎಷ್ಟು ಒಂದು ಅನುಗ್ರಹ ಕೊಟ್ಟು ಕೃಪೆ ಕೊಟ್ಟಿದ್ದಾರೆ ಅಂತಂದ್ರೆ, ಅವ್ರಿಗೆ ಒಂದು ಹಾರ್ಟ್ ಆಪರೇಷನ್ ಆಯ್ತು ಇತ್ತೀಚೆಗೆ ಬಂದ್ಬಿಟ್ಟು. ಏನ್ರೀ ಸಿಸ್ಟರ್ ತುಂಬಾ ಸೆನ್ಸಿಟಿವ್, ತುಂಬಾ ಡೆಲಿಕೇಟ್, ಅರೆ ದೇವರು ಅವ್ರಿಗೆ ಎಷ್ಟು ಅನುಗ್ರಹ ಕೊಟ್ಟು ಎಷ್ಟು ಒಂದು ರೀತಿಯಲ್ಲಿ ಅದನ್ನ ದೇವರು ಸುರಕ್ಷಿತವಾಗಿ ನಡ್ಕೊಂಡು ಹೋದ್ರು, ಎಷ್ಟು ರೀತಿಯ ಒಂದು ಬಲ ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಖಂಡಿತವಾಗೂ ಆ ಸಹೋದರಿನ ನೋಡಿರೋರು ಅಥವಾ ಸಹೋದರಿನ ಒಂದು ಮಾತಾಡಿರೋರು ಗೊತ್ತು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಏನೋ ಒಂದು ಕಾಯಿಲೆ ಬಂತು, ಒಂದು ಇಂಜೆಕ್ಷನ್ ತೊಗೊಬೇಕು, ನಾವ್ ಏನ್ ಮಾಡ್ತೀರಿ ಹಿಂದೆ ಮುಂದೆ ಯೋಚನೆ ಮಾಡ್ತೀರಿ, ಎಷ್ಟೋ ಸತಿ ನಾವೆಲ್ಲ ಬಿದ್ದು ಏಟ್ಗಿಟ್ ಮಾಡ್ಕೊಂಡಿರ್ಬೇಕ್ರೆ ಆ ನೋವು ಏನು ಅಂತ ನಮ್ಗೆ ಗೊತ್ತಾಗ್ತದೆ ಅಲ್ಲ. ಹೃದಯದಲ್ಲಿ ಒಂದೇನೋ ಒಂದು ನಮ್ಗೆ ಒಂದು ಗಾಯ ಆಯ್ತು ಅಥವಾ ಅದ್ರಲ್ಲಿ ಏನೋ ಒಂದು ಆಪರೇಷನ್ ಆಯ್ತು ಅಂದ್ರೆ, ಅದರಿಂದ ನಾವು ಆರೋಗ್ಯವಾಗಿ ಬರೋದು ಆತನ ದಯೇನೆ ಅಲ್ವರ. ದೇವರು ಒಂದು ಹೊಸ ಹೃದಯ ಏನ್ ಮಾಡೋದವ್ರಿಗೆ ಆ ದಯ ಪಾಲಿಸಿದ್ದಾರೆ ಅಲ್ವರ. ಇನ್ನೊಂದು ಜೀವಿತ, ಇನ್ನೊಂದು ಅವಕಾಶ ಏನ್ ಮಾಡಿದೆ ನಮ್ಗೆ ಆ ಸಹೋದರಿ ನಮ್ಮ ಮೊದಲ ರೀತಿಯಲ್ಲಿ ದೇವರು ನಮ್ಗೆ ಖಂಡಿತ ಕೃಪೆ ಕೊಟ್ಟವ್ರೆ. ಅದನ್ನ ಕೊನೆಯದಾಗಿ ಆ ಸಹೋದರಿ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಸಿಸ್ಟರ್ ಪ್ರಾರ್ಥನೆ ಮಾಡಕ್ ಆಗ್ತದ? ಸ್ವಲ್ಪ ಶಾರ್ಟ್ ಆಗಿ ಮಾಡ್ತೀನಿ ಬ್ರದರ್, ಅಷ್ಟೇ, ಏನೋ ಅನ್ಕೋಬೇಡಿ. ಓಕೆ, ಥ್ಯಾಂಕ್ ಯು.
ಪ್ರಾರ್ಥನೆ ಮಾಡೋಣ. ಯಹೋವನೇ ನಮ್ಮ ಶರಣನೇ ನಮ್ಮ ವಿಮೋಚಕನೇ, ನಮ್ಮ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ. ಸದಮನ್ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವ ಮಹೋನ್ನತನಾದ ನಮ್ಮ ಪ್ರಭುವೆ, ಸ್ವಾಮಿ ಈ ದಿನ ಉದಯದಿಂದ ರಾತ್ರಿವರೆಗೂ ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಈ ಸಂಜೆಯ ವೇಳೆಯಲ್ಲಿ ಒಂದು ಚಿಕ್ಕ ಹಿಂಡಾಗಿ ಸೇರಿ ಸ್ವಾಮಿ ನಿನ್ನ ವಾಕ್ಯವನ್ನ ಧ್ಯಾನಿಸುವಂತಹ ನಿನ್ನ ವಾಕ್ಯವನ್ನ ಕೇಳುವಂತಹ ಈ ಒಂದು ಸದಾವಕಾಶವನ್ನ ನಮ್ಮ ಪಾಲಿಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಎನ್ನ ಮನವೇ ಯಹೋವನನ್ನು ಕೊಂಡಾಡು, ಎನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನ ಕೀರ್ತಿಸಿರಿ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂದು ದಾವಿದನು ನುಡಿದಿರುವಂತೆ ಸ್ವಾಮಿ ನಮ್ಮ ಜೀವಿತ ಕಾಲದಲ್ಲಿ ನೀನು ಮಾಡಿದಂತಹ ಎಲ್ಲ ಉಪಕಾರಗಳನ್ನ ಸ್ಮರಿಸಿ ನಿನಗೆ ಸದಾಕಾಲವು ಪ್ರತಿಯೊಬ್ಬರೂ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವವರಾಗಿದ್ದಾರೆ. ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿರುವಂತೆ ಇಲ್ಲಿ ಸ್ವಾಮಿ ನಿನ್ನ ಭಕ್ತರು ಎಲ್ಲೆಲ್ಲಿಯೋ ವಾಸಿಸುತ್ತಿದ್ದಾರೆ, ಒಂದು ತಾಲೂಕು ಜಿಲ್ಲೆಗಳು ಊರುಗಳಲ್ಲಿ ಸೇರಿದ್ದಾರೆ ತಂದೆ. ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ನಿನ್ನ ಹತ್ತಿರಕ್ಕೆ ಕರೆದು ನಿನ್ನ ಆತ್ಮಿಕ ಮನ್ನವನ್ನ ಕೊಟ್ಟು ಅವರನ್ನ ಆತ್ಮಿಕ ರೀತಿಯಲ್ಲಿ ಸಂತೃಪ್ತಿ ಪಡಿಸಿ ನಿನ್ನ ಒಂದು ಈ ಲೋಕದ ಜೀವಿತದಲ್ಲಿ ಸ್ವಾಮಿ ಅವರು ಪರಲೋಕ ರಾಜ್ಯಕ್ಕೆ ಬೇಕಾದಂತಹ ಗುಣ ನಡತೆಗಳನ್ನ ಬೆಳೆಸಿಕೊಳ್ಳಲು ಸ್ವಾಮಿ ಈ ಆತ್ಮಿಕ ಮನ್ನವನ್ನ ಆಗಿಂದಾಗೆ ನಿನ್ನ ಭಕ್ತರ ಮೂಲಕ ನೀಡುತ್ತಿರುವುದಕ್ಕಾಗಿ ನಿನಗೆ ಅನಂತ ಅನಂತ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ತಂದೆ. ಸ್ವಾಮಿ ನಿನ್ನ ಜೀವಿತ ಪ್ರತಿಯೊಬ್ಬರ ಜೀವಿತಗಳನ್ನ ನೋಡಿದಾಗ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಷ್ಟ ಇಕ್ಕಟ್ಟುಗಳಿಂದ ಕೂಡಿದವರಾಗಿದ್ದಾಗ್ಯೂ ಸ್ವಾಮಿ ಅವರು ತಮ್ಮ ತನು ಮನ ಧನಗಳನ್ನ ಸ್ವಾಮಿ ನಿನಗೆ ಅರ್ಪಿಸುತ್ತಾ ಕಷ್ಟ ನೋವು ಸಂಕಟಗಳಲ್ಲಿ ಅಪ್ಪಾ ತಂದೆ ಎಂದು ನಿನಗೆ ಕೂಗಿಕೊಂಡಾಗ ನೀನು ಹೆದರಿಬೇಡಿ ಮಕ್ಕಳೇ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಡನಿದ್ದೇನೆ ಎಂದು ಅಭಯವನ್ನ ಆಗಿಂದಾಗೆ ನೀಡುತ್ತಾ ಪ್ರತಿಯೊಬ್ಬರ ಮಕ್ಕಳಿಗೂ ಕಷ್ಟ ಸಂಕಟಗಳಲ್ಲಿ ನೀನೇ ಇದ್ದು ಅವರಿಗೆ ಬೇಕಾದಂತ ಆಧಾರದ ವಾಕ್ಯಗಳನ್ನ ಕೊಟ್ಟು ಸ್ವಾಮಿ ನೀನು ಕಾಪಾಡುತ್ತಾ ಬರುತ್ತಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಸ್ವಾಮಿ ಈ ದಿನ ವಾಕ್ಯವನ್ನು ಹಂಚಿದ ಪ್ರಿಯ ಸಹೋದರರನ್ನ ಆಶೀರ್ವದಿಸು, ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನ ಮಕ್ಕಳಿಗೆ ಸತ್ಯ ವಾಕ್ಯಗಳನ್ನ ತಿಳಿಸುತ್ತಾ ನಿನ್ನ ಮನೆಗೆ ಸೇರಬೇಕಾದಂತಹ ಇನ್ನೂ ಅನೇಕ ಕುರಿಗಳನ್ನ ಹಟ್ಟಿಗೆ ಸೇರಿಸುತ್ತಾ ಸ್ವಾಮಿ ನಿನಗೆ ಮಹಿಮೆ ತರುವಂತಹ ಮಕ್ಕಳಾಗಿ ಅವರು ನಿನಗೆ ಕೃತಜ್ಞತಾ ಸ್ತುತಿಗಳನ್ನ ಸದಾಕಾಲ ಸಲ್ಲಿಸುವಂತಹವರಾಗಿ ಅವರನ್ನ ಆಶ್ರಯಿಸಿ ಕಾಪಾಡಬೇಕು ಎಂದು ಬಿಡುತ್ತೇವೆ ತಂದೆ. ಇಂದು ದೇವದರ್ಶನದ ಗುಡಾರ, ಅದು ಮೇಜಿನ ಮೇಜು ಹಾಗೂ ಅದರಲ್ಲಿರುವ ರೊಟ್ಟಿ, ಅಲ್ಲಿರುವ ಪ್ರತಿಯೊಂದು ವಸ್ತುಗಳ ಬಗ್ಗೆಯೂ ಸ್ವಾಮಿ ನಿನ್ನ ಸೇವಕರು ವಿವರವಾಗಿ ಹೇಳಿದರು ತಂದೆ. ನೀನು ಹೇಳಿರುವಂತಹ ವಾಕ್ಯಗಳನ್ನ ಸ್ವಾಮಿ ನಾವು ಆಂತರ್ಯದಲ್ಲಿ ಆಗಿಂದಾಗೆ ನೆನಪು ಮಾಡಿಕೊಂಡು ಅವುಗಳನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ನೀನು ಹೇಳಿರುವಂತಹ ವಾಕ್ಯಗಳು ಹೇಗೆ ಎಷ್ಟು ಸತ್ಯವು ಎಂಬುದನ್ನ ನಿನ್ನ ಮಕ್ಕಳು ಅರ್ಥ ಮಾಡಿಕೊಂಡು ಅವುಗಳನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಹೋಗುವಂತೆ ಸ್ವಾಮಿ ಪ್ರತಿಯೊಬ್ಬರನ್ನ ನಿನ್ನ ಕೃಪೆಯಲ್ಲಿ ನಡೆಸಬೇಕೆಂದು ಬೇಡುತ್ತೇವೆ ತಂದೆ. ಸ್ವಾಮಿ ಸುವಾರ್ತ ಯುಗದ ಅಂತ್ಯಭಾಗಕ್ಕೆ ಬಂದಿರುವಂತಹ ಸಮಯದಲ್ಲಿ ಎಲ್ಲೆಲ್ಲಿ ನಿನ್ನ ವಾಕ್ಯಗಳು ಸಾರಲ್ಪಡುತ್ತವೋ ಅಲ್ಲಿ ನಾವು ನಿನ್ನ ವಾಕ್ಯಗಳನ್ನ ಕೇಳಿ ಅವುಗಳನ್ನ ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವುಗಳನ್ನ ನಾವು ಅನವರ್ಥವೋ ಆಗಿಂದಾಗೆ ನಮ್ಮ ಜೀವನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ನಿನ್ನ ಒಂದು ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತೆ ಮಾಡಪ್ಪ. ಯಾಕೆಂದರೆ ಸ್ವಾಮಿ ನೀನು ಕೊಟ್ಟಂತಹ ಈ ಜೀವಿತವು ನಿನಗೆ ಸದಾಕಾಲವೂ ಮುಡುಪಾಗಿರಬೇಕು ತಂದೆ. ನಾವು ಇತರರಂತೆ ರಾತ್ರಿಯಲ್ಲಿ ಕಳೆಯದೆ ಹಗಲಿನ ಮಕ್ಕಳಂತೆ ಸ್ವಾಮಿ ನಾವು ಈ ಲೋಕದಲ್ಲಿ ಜೀವಿಸುವಂತೆ ಮಾಡಪ್ಪ. ಇತರರಿಗೆ ಸಾಕ್ಷಿಯ ಜೀವಿತವನ್ನ ನಾವು ನಡೆಸುವಂತೆ ಮಾಡಪ್ಪ. ಯಾಕೆಂದ್ರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿರುವುದರಿಂದ ಆ ಮಾತನ್ನ ಸದಾಕಾಲವೂ ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ಉಪ್ಪು ಸಪ್ಪಗಾದರೆ ಅದು ಯಾವುದಕ್ಕೂ ಬರುವುದಿಲ್ಲ ಎಂಬುದನ್ನ ನಾವು ಸದಾಕಾಲವೂ ನೆನೆಸಿ ನಿನಗೆ ಕೃತಜ್ಞತೆ ಉಳ್ಳವರಾಗಿರುವಂತೆ ನಿನ್ನ ವಾಕ್ಯದಲ್ಲಿ ನಮ್ಮನ್ನ ತುಂಬಿಸುತ್ತಂದೆ. ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಸ್ವಾಮಿ ಆಶ್ರಯಿಸು, ಬಲಪಡಿಸುತ್ತಂದೆ. ಸ್ವಾಮಿ ನನಗೆ ಈ ಒಂದು ಸದಾವಕಾಶವನ್ನ ದೇವರು ದಯಪಾಲಿಸಿದ್ದಕ್ಕಾಗಿ ಸದಾಕಾಲವು ಕೃತಜ್ಞತೆಯನ್ನ ಸಲ್ಲಿಸುವವಳಾಗಿದ್ದೇನೆ ತಂದೆ. ಇಂತಹ ಒಂದು ದಿನವನ್ನ ನನ್ನ ಪಾಲಿಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸದಾಕಾಲವು ಕೃತಜ್ಞತೆಯನ್ನ ಸಲ್ಲಿಸುವವರಾಗಿದ್ದೇವೆ. ಸ್ವಾಮಿ ನನಗೋಸ್ಕರ ಪ್ರಾರ್ಥಿಸಿದಂತಹ ಎಲ್ಲಾ ಸಹೋದರ ಸಹೋದರಿಯರನ್ನ ಸ್ವಾಮಿ ನಿನ್ನ ಮೂಲಕ ವಂದಿಸುವವರಾಗಿದ್ದೇವೆ ತಂದೆ. ಈ ಅವಕಾಶವನ್ನ ಕೊಟ್ಟಂತಹ ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿದ್ದೇವೆ.
ಸ್ವಾಮಿ ಈ ರಾತ್ರಿ ವೇಳೆಯಲ್ಲಿ ಎಲ್ಲರಿಗೂ ಸುಖವಾದ ನಿದ್ರೆಯನ್ನು ಕರುಣಿಸು. ಅರುಣೋದಯದಲ್ಲಿ ಹೊಸ ಬಲದೊಡನೆ ಎಲ್ಲರನ್ನ ಎಬ್ಬಿಸು ಎಂದು ಬೇಡುತ್ತೇವೆ ತಂದೆ. ಹೀಗೆ ಎಲ್ಲರನ್ನ ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುತ್ತಾ ಈ ಬಡ ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಮುಖಾಂತರ ಅತ್ಯಂತ ವಿನಯತೆಯಿಂದಲೂ ಪ್ರೀತಿಯಿಂದಲೂ ಬೇಡುತ್ತೇನೆ ತಂದೆಯೇ. ಆಮೆನ್ ಆಮೆನ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.